ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಬಜೆಟ್ ಇವತ್ತು ಮಂಡನೆಯಾಗುತ್ತೆ. ಬಹಳಷ್ಟು ನಿರೀಕ್ಷೆಯನ್ನು ಜನಸಾಮಾನ್ಯರು ಇಟ್ಟುಕೊಂಡಿದ್ದಾರೆ. ನರೇಂದ್ರ ಮೋದಿ 3.0 ಲೆಕ್ಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 7ನೇ ಬಾರಿಗೆ ಬಜೆಟ್ನ ಓದ್ತಾರೆ ನಿರ್ಮಲಾ ಸೀತಾರಾಮನ್. ಇಡೀ ದೇಶದ ಚಿತ್ತ ಇವತ್ತು PM ನರೇಂದ್ರ ಮೋದಿ ಲೆಕ್ಕದತ್ತ ಇದೆ. ಹಾಗಾಗಿ ತೆರಿಗೆಯಲ್ಲಿ ಏನಾದರೂ ವಿನಾಯಿತಿ ಸಿಗುತ್ತಾ, ITBT ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ, ಹೀಗೊಂದಷ್ಟು ನಿರೀಕ್ಷೆಗಳು ಸಹಜವಾಗಿ ಇದ್ದೇ ಇದೆ. ಇನ್ನು ರೈಲ್ವೆ ಬಜೆಟ್ ಅಂದಾಗ ಅಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನೋಡಬೇಕು ಹಾಗಾದರೆ ಇವತ್ತಿನ ಬಜೆಟ್ ಎಷ್ಟರ ಮಟ್ಟಿಗೆ ದೇಶದ ಜನರಿಗೆ ಪೂರಕವಾಗಿರುತ್ತೆ ಅಂತ. ಬಿಗಿ ಹಗ್ಗದ ಮೇಲಿನ ನಡಿಗೆ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಹಣದುಬ್ಬರದ ಮೇಲೆ ಫೋಕಸ್ ಮಾಡಬೇಕು. ಸಾಮಾನ್ಯ ಜನ ಮತ್ತು ಮಧ್ಯಮ ವರ್ಗ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಸಮಯ ಸರಿಯಾಗಿ 9:10 ಆಯಿತು. ನಿರ್ಮಲಾ ಸೀತಾರಾಮನ್ ಅವರು ತಾವು ಮಂಡಿಸಲಿರುವಂತಹ ಬಜೆಟ್ ಡಿಜಿಟಲ್ ಲ್ಯಾಪ್ಟಾಪನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ, ಟ್ಯಾಬನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಕುತೂಹಲವನ್ನು ಬಜೆಟ್ಗೆ. ಸೊ ಇದು ಸಹಜ ಪ್ರಕ್ರಿಯೆ. ಪ್ರತಿ ಸಲ ಬಜೆಟನ್ನು ಮಂಡಿಸುವ ಸಂದರ್ಭದಲ್ಲಿ, ಬಜೆಟನ್ನು ಮಂಡಿಸುವ ಪೂರ್ವದಲ್ಲಿ ಮಾಧ್ಯಮಗಳಿಗೆ ಒಂದ್ಸಲ ಮುಖ ತೋರಿಸಿ ವಿ ಆರ್ ಸೋ ಕಾನ್ಫಿಡೆಂಟ್, ದೇಶದ ಪ್ರಗತಿಗಾಗಿ ನಾವು ಖಂಡಿತವಾಗಲೂ ಶ್ರಮ ವಹಿಸ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಸೊ ಮುಂಚೆಲ್ಲ ಬಜೆಟ್ ಅಂದಾಗ ಒಂದು ಸೂಟ್ ಕೇಸನ್ನು ಹಿಡ್ಕೊಂಡು ಬರ್ತಾ ಇದ್ರು. ಇವಾಗ ಡಿಜಿಟಲಿ ಭಾರತ ಒಂದಷ್ಟು ಬೆಳವಣಿಗೆಯನ್ನು ಕಂಡುಕೊಳ್ತಿರೋದ್ರಿಂದಾಗಿ ಆ ಟ್ಯಾಬ್ ಏನಿದೆ ಅದನ್ನು ಮಾಧ್ಯಮದ ಮೂಲಕ ರಾಜ್ಯದ ದೇಶದ ಜನರಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಬಜೆಟ್ ಅಂದ ಸಂದರ್ಭದಲ್ಲಿ 7ನೇ ಬಾರಿ ಬಜೆಟನ್ನು ಮಂಡನೆ ಮಾಡಿ ದಾಖಲೆ ಬರೆಯೋದಕ್ಕೆ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ. ದೇಶದ ಮೊದಲ ಹಣಕಾಸು ಸಚಿವೆ ಅಂತ ಕೂಡ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಸಂಸತ್ ಅಂದ ಸಂದರ್ಭದಲ್ಲಿ ಈ ಬಾರಿ ಬಜೆಟ್ ಯಾವ ರೀತಿ ಮಂಡನೆಯಾಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸೊ ನೋಡಿ, ಮಾಧ್ಯಮದವರಿಗೆ ಟ್ಯಾಬನ್ನು ತೋರಿಸಿ ಬಜೆಟನ್ನು ಮಂಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅಂತ ಒಂದು ಮುಖಚರ್ಯ ಮೂಲಕ ಅಲ್ಲಿಂದ ನಿರ್ಮಲಾ ಸೀತಾರಾಮನ್ ಹೊರಟಿದ್ದಾರೆ. ಕೆಲ ಹೊತ್ತಿನಲ್ಲಿ ಸಂಸತ್ ಭವನವನ್ನು ತಲುಪ್ತಾರೆ, ಅಲ್ಲೊಂದು ಸಣ್ಣ ಪುಟ್ಟ ಚರ್ಚೆಗಳಿರ್ತದೆ. ನಂತರ 11 ಸುಮಾರಿಗೆ ಸಂಸತ್ಗೆ ಬರ್ತಾರೆ, ಅಲ್ಲಿಂದ ಬಜೆಟ್ ಮಂಡನೆಯ ಪ್ರಕ್ರಿಯೆ ನಡೆಯುತ್ತೆ. ಮೊದಲಿಗೆ ಬಜೆಟ್ ಪ್ರತಿಯನ್ನು ಸೂಟ್ ಕೇಸ್ನಲ್ಲಿ ತಂದು ಮಂಡಿಸುವ ಪರಿಪಾಠ ಅನ್ನೋದಿತ್ತು. 2019 ನಿರ್ಮಲಾ ಸೀತಾರಾಮನ್ ಬ್ರೀಫ್ ಕೇಸ್ಗೆ ಇತಿಶ್ರೀ ಹಾಡ್ತಾರೆ. ಸಾಂಪ್ರದಾಯಿಕ ಲಂಚನ್ನಲ್ಲಿ ಬಜೆಟ್ ಪತ್ರವನ್ನು ತರ್ತಾರೆ. 2021 ನಿರ್ಮಲಾ ಸೀತಾರಾಮನ್ ಟ್ಯಾಬ್ನಲ್ಲಿ ಡಿಜಿಟಲ್ ಬಜೆಟನ್ನು ಮಂಡಿಸ್ತಾರೆ. ಸೊ ಆ ಪರಿಪಾಠ ಮುಂದುವರೆದಿದೆ. ಸೊ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಈಗಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಹೇಳಿದ ಹಾಗೆ ಬಜೆಟನ್ನು ಮಂಡಿಸುವಂಥ ಟ್ಯಾಬನ್ನು ದೇಶದ ಜನತೆಯ ಮುಂದಿಟ್ಟು, ಅಂದರೆ ತೋರಿಸಿ, ಎಸ್ ವಿ ಆರ್ ರೆಡಿ ಟು ಬಜೆಟನ್ನು ಮಂಡಿಸೋದಕ್ಕೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿ ಇದೀಗ ಸಂಸತ್ನತ್ತ ಹೊರಟಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಹಾಗಾದರೆ ಏನಿದು ಬಜೆಟ್? ಒಂದು ಕುತೂಹಲ ಖಂಡಿತವಾಗಲೂ ಇದ್ದೇ ಇರುತ್ತೆ. ಬಜೆಟ್ ಅಂದರೆ ವ್ಯವಸ್ಥೆಯೊಂದರ, ಅಂದರೆ ಆ ಸರ್ಕಾರದ ಆಡಳಿತ ಅವಧಿಯ ಹಣಕಾಸು ವರದಿ. ಅದು ಸಂವಿಧಾನ ಪರಿಚ್ಛೇದ 112 ಪ್ರಕಾರ ಕೇಂದ್ರ ಬಜೆಟ್ ಅಂದರೆ ಪ್ರಸಕ್ತ ಏನು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ಆ ಅವಧಿಯ ಸರ್ಕಾರದ ಅಂದಾಜು ಆದಾಯ ಮತ್ತು ವೆಚ್ಚಗಳ ಲೆಕ್ಕ. ಸೊ ಇಂಥ ಲೆಕ್ಕದ ಸಂದರ್ಭದಲ್ಲಿ ಸಾಮಾನ್ಯ ಜನ ಇರ್ಬೋದು, ಮಧ್ಯಮ ವರ್ಗದ ಜನ ಇರ್ಬೋದು, ನಮಗೇನಾದರೂ ಗುಡ್ ನ್ಯೂಸ್ ಇರ್ಬೋದಾ, ತೆರಿಗೆಯಲ್ಲಿ ವಿನಾಯಿತಿ ಸಿಗ್ಬೋದಾ, ಏನಾದರೂ ಹೊಸ ಯೋಜನೆಗಳು ನಮಗೆ ಪೂರಕವಾಗಿರ್ತಾವ, ಕೃಷಿ ರೈತರು ಅಂದ ಸಂದರ್ಭದಲ್ಲಿ ರಸಗೊಬ್ಬರಗಳಿರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಇಲ್ಲೇನಾದರೂ ಒಂದಷ್ಟು ಸಬ್ಸಿಡಿ ಹೆಚ್ಚಳ ಅನ್ನೋದಾಗ್ಬೋದಾ, ಆಯುಷ್ಮಾನ್ ಭಾರತ ಅಂದ ಸಂದರ್ಭದಲ್ಲಿ ಆಯುಷ್ಮಾನ್ ಯೋಜನೆಗಳು ತಲುಪುವಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಮಾಡ್ತಾರಾ ಅನ್ನುವಂಥ ಕುತೂಹಲ. ಇದೆಲ್ಲದರ ನಡುವೆ ಆಗಾಗ ನರೇಂದ್ರ ಮೋದಿಯವರು ಹಲವಾರು ಬಾರಿ ಪ್ರಣಾಳಿಕೆಯನ್ನು ಚುನಾವಣಾ ಪೂರ್ವದಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಈ ಲಖಪತಿ ದೀದಿ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಕೂಡ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಮತ್ತು ರೈತರು ಅಂದಾಗ ನಿರೀಕ್ಷೆ ಅಂದಾಗ ಈಗಾಗಲೇ ಕೃಷಿ ಸಮ್ಮಾನ್ ಯೋಜನೆಯ ಅಡಿ ವರ್ಷಕ್ಕೊಂದು 6,000 ರೂಪಾಯಿ ಸಿಗ್ತಾ ಇದೆ. ಸೊ ಇದೇನಾದರೂ ಹೆಚ್ಚಳವಾಗಬಹುದಾ, ಹೀಗೆ ಸಾಕಷ್ಟು ನಿರೀಕ್ಷೆಯನ್ನು ದೇಶದ ವಿವಿಧ ವಲಯಗಳ ಜನಸಾಮಾನ್ಯರು ಇಟ್ಕೊಂಡಿದ್ದಾರೆ. ಅಂದರೆ ನೀವು ಗಮನಿಸಿದ್ದೀರಿ, ರೈತ ವರ್ಗ ಬೇಕು, ಸಂಬಳಕ್ಕಾಗಿ ದುಡಿಯುವಂಥ ವರ್ಗ ಇರುತ್ತೆ, ತೆರಿಗೆಯನ್ನು ಕಟ್ಟುವಂಥ ವರ್ಗ ಇರುತ್ತೆ,
ಸಣ್ಣ ಪುಟ್ಟ ಅಂಗಡಿಗಳನ್ನಿಟ್ಟುಕೊಂಡು ಬೀದಿ ವ್ಯಾಪಾರಿಗಳು ವ್ಯಾಪಾರಿಗಳು ಉದ್ಯಮಿಗಳು ಪ್ರತಿಯೊಂದು ಆಯಾಮದಲ್ಲೂ ಕೂಡ ಈ ಬಜೆಟ್ನ ನಿರೀಕ್ಷೆಯಿಂದ ಜನ ನೋಡೋದೆ ನಮಗೇನಾದರೂ ಪೂರಕವಾಗಿರುತ್ತಾ ಅಂತ ಹೇಳಿ. ಬಟ್ ಇಲ್ಲಿ ನಾವು 3.0 ನರೇಂದ್ರ ಮೋದಿಯ ಸರ್ಕಾರದ ಮೂರನೇ ಅವಧಿಯನ್ನು ನಾವು ನೋಡ್ತಿರೋದ್ರಿಂದಾಗಿ ದ ಲೆವೆಲ್ ಆಫ್ ಜಿ ಡಿ ಪಿ ನೋಡಲೇಬೇಕಾಗುತ್ತೆ. ಪರ್ಸೆಂಟೇಜ್ ಆ್ಯಂಡ್ ಗ್ರೋತ್ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಬಟ್ ಅದನ್ನು ನಾವು ಗಮನಿಸ್ತಾ ಹೋಗೋದಾದರೆ 3 ವರ್ಷದಲ್ಲಿ ಜಿ ಡಿ ಪಿ 8.3 ಇದೆ, ಈ ವರ್ಷ 7.2 ನಿರೀಕ್ಷೆಯನ್ನು ಮಾಡಲಾಗಿದೆ. ಆ ಜಿ ಡಿ ಪಿಯ ಬೆಳವಣಿಗೆಯನ್ನು ನಾವು ಗಮನಿಸೋದಾದರೆ 6.5-7% ಹೆಚ್ಚಾಗಿರೋದರಿಂದಾಗಿ ಇದನ್ನು ಗುಡ್ ಗ್ರೋತ್ ಅಂತಲೇ ಕರೆಯಲಾಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಿ ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ನ ಮೇಲೆ ಒಂದಷ್ಟು ಕುತೂಹಲ ಇದೆ. ನಿನ್ನೆ ಸಿದ್ದರಾಮಯ್ಯನವರು ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ರು. ಈಗ ಕೇಂದ್ರ ಸಚಿವರು ಕರ್ನಾಟಕದ ಕಡೆಯಿಂದನೂ ಇರೋದ್ರಿಂದಾಗಿ ನಾವು ಕರ್ನಾಟಕಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಖಂಡಿತವಾಗಲೂ ಚರ್ಚೆ ಮಾಡಿದ್ದೇವೆ, ಅಂದರೆ ಕೇಂದ್ರದ ರಾಜ್ಯ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ರಾಜ್ಯಕ್ಕೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಯೋಜನೆಗಳು ಬರುವಂತಹ ನಿರೀಕ್ಷೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ಸೊ ನೋಡಬೇಕು ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅಂತ ಹೇಳಿ. ಹಾಗಾದರೆ ಈ ಕೇಂದ್ರ ಬಜೆಟ್ನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಒಂದಷ್ಟು ಸಹಜ ಕುತೂಹಲ ಇದ್ದೇ ಇರುತ್ತೆ. ನೋಡಿ, ಮಂಡನೆಗೆ 6 ತಿಂಗಳ ಮುಂಚೆಯೇ ಬಜೆಟ್ ರಚನೆ ಪ್ರಕ್ರಿಯೆ ಅನ್ನೋದು ಆರಂಭ ಆಗುತ್ತೆ. ಇದು ನಿನ್ನೆ ಮೊನ್ನೆ ಕೂತ್ಕೊಂಡು ಮಾಡೋದಲ್ಲ. ಯಾಕಂತ ಹೇಳಿದ್ರೆ ದೇಶವನ್ನು ಮುನ್ನಡೆಸೋದು ಅಂತ ಹೇಳಿದ್ರೆ ಸಹಜವಾಗಿ ಒಂದು ಹೋಮ್ವರ್ಕ್ ಅನ್ನೋದು ಬೇಕಾಗುತ್ತೆ. ಹಾಗಾಗಿ 6 ತಿಂಗಳ ಮುಂಚೆಯೇ ಒಂದು ಪ್ರಕ್ರಿಯೆ ಅನ್ನೋದು ಆರಂಭ ಆಗುತ್ತೆ. ಹಣಕಾಸು ಸಚಿವಾಲಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಚಿವಾಲಯ ಇತರ ಇಲಾಖೆಗಳಿಗೆ ಅಗತ್ಯ ಸೂಚನೆ ಮಾರ್ಗಸೂಚಿ ಸುತ್ತಲೆಯನ್ನು ಹೊರಡಿಸಿ ರಿಕ್ವೈರ್ಮೆಂಟ್ಸ್ ಏನೇನಿರುತ್ತೆ ಎಲ್ಲವನ್ನು ಪರಿಶೀಲಿಸಿ ಅಂತಿಮವಾಗಿ ಒಂದು ಬಜೆಟ್ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಸಮಯ 9:30 ಆಯಿತು. 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ದೇಶದ ಬಜೆಟನ್ನು ಮಂಡಿಸಲಿದ್ದಾರೆ. ತಮ್ಮ ಸರ್ಕಾರದ ಅಂದರೆ ಮೂರನೇ ಅವಧಿಯ ತಮ್ಮ 7ನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾರೆ. ಬಹಳಷ್ಟು ನಿರೀಕ್ಷೆಗಳನ್ನು ದೇಶದ ಜನ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ವಲಯ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳು. ನೀವು ಗಮನಿಸ್ತಾ ಇದ್ದೀರಿ, ನಿರ್ಮಲಾ ಸೀತಾರಾಮನ್ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿ ತಮ್ಮ ಆಡಳಿತ ವರ್ಗದೊಂದಿಗೆ ಕ್ಯಾಮ್ರಾಗೆ ಪೋಸ್ ಕೊಟ್ಟು ಬಜೆಟನ್ನು ಮಂಡಿಸೋದಕ್ಕೆ ನಾವು ಸಿದ್ಧವಿದ್ದೇವೆ, ಎಲ್ಲ ಸಿದ್ಧತೆಗಳಾಗಿದೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿ ಅಲ್ಲಿಂದ ಕಾರ್ ಹತ್ತುಕೊಂಡು ಸಂಸತ್ನತ್ತ ತೆರಳಿದ್ದಾರೆ. ಅಲ್ಲೂ ಬಜೆಟನ್ನು ಮಂಡಿಸುವ ಪೂರ್ವದಲ್ಲಿ ಒಂದು ಮೀಟಿಂಗ್ ಇರುತ್ತೆ, ಸಭೆ ಇರುತ್ತೆ. ಆ ಮೀಟಿಂಗ್ನ ನಂತರದ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟನ್ನು ಮಂಡಿಸ್ತಾರೆ. ದೇಶದ ಚಿತ್ತ ಇವತ್ತು ಮಂಡಿಸುವಂತಹ ಆ ಬಜೆಟ್ನತ್ತ ಇದೆ. ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟನ್ನು ಮಂಡಿಸಿದ್ರು, ಅದರದು ಪೂರ್ಣ ಪ್ರಮಾಣದ ಬಜೆಟ್ ಆಗಿರಲಿಲ್ಲ. ಇವಾಗ ಅಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸಿರೋದ್ರಿಂದಾಗಿ ಬಹಳ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಉದ್ಯೋಗ ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಆದ್ಯತೆಯ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ನರೇಂದ್ರ ಮೋದಿ ಅಂದ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಆಗಾಗ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ಅದು 2047 ವಿಕಸಿತ ಭಾರತ, ಅಂದರೆ ಅಭಿವೃದ್ಧಿ ಹೊಂದಿದ ದೇಶ. ಹಾಗಾಗಿ ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ಬಜೆಟ್ ಇರುತ್ತೆ ಅನ್ನುವಂತಹ ಕುತೂಹಲ. ಅದೇನೇ ಆದರೂ ಕೂಡ ಉದ್ಯೋಗದ ಸಮಸ್ಯೆ ಬೇಕಾದಷ್ಟು ಇರೋದ್ರಿಂದಾಗಿ ಉದ್ಯೋಗಸ್ಥರನ್ನಾಗಿ ಜನರನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಬಜೆಟ್ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ನೋಡಬೇಕು. ಇವತ್ತಿಗೂ ಕೃಷಿಕರು ಅಂದಾಗ ಅವರ ಆತ್ಮಹತ್ಯೆ ಅನ್ನೋದು ನಿಂತಿಲ್ಲ. ಸಾಲದ ಹೊರೆ ತಾಳಲಾರದೆ ಬಹುತೇಕ ರೈತರು ಆಗಾಗ ಆತ್ಮಹತ್ಯೆ ನಿರ್ಧಾರಕ್ಕೆ ಬರುತ್ತಾರೆ. ಹಾಗಾಗಿ ಆ ರೈತ ವಲಯಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಿರುತ್ತೆ ಈ ಬಜೆಟ್ ಬಹಳ ಮುಖ್ಯ ಆಗುತ್ತೆ. ಕೈಗಾರಿಕಾ ವಲಯ ಅಂದಾಗ ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಬಹಳ ದೊಡ್ಡದು. ಅವರು ಕೂಡ ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಕೈಗಾರಿಕಾ ವಲಯದಲ್ಲಿ ಏನು ಬಜೆಟ್ ಪೂರಕವಾಗಿರುತ್ತೆ ಅಂತ ಹೇಳಿ. ಹಾಗಾಗಿ ಕಾದು ನೋಡಬೇಕು. ಇನ್ನು ಸಂಬಳಕ್ಕೆ ದುಡಿಯುವಂತಹ ಉದ್ಯೋಗಸ್ಥರು ಅಂದಾಗ ತೆರಿಗೆ ಕಟ್ತಿರ್ತಾರೆ, ಹಾಗಾಗಿ ಆ ತೆರಿಗೆ ಪ್ರಮಾಣವನ್ನು ಏನಾದರೂ ಇಳಿಸ್ತಾರಾ, ಹೀಗೆ ಸಹಜ ಕುತೂಹಲ ಖಂಡಿತವಾಗಲೂ ಇದ್ದೇ ಇದೆ. ಇನ್ನು ಭಾರತದ ಅಭಿವೃದ್ಧಿ ಹೊಂದಿದ ದೇಶ ಆಗೋದಕ್ಕೆ ವರ್ಷಕ್ಕೆ ನೋಡಿ ನಾವು ನೋಡೋದಾದರೆ 1.2 ಕೋಟಿ, ಅಂದರೆ 1.2 ಕೋಟಿ, 1 ಕೋಟಿಯ 20 ಲಕ್ಷ ಉದ್ಯೋಗಗಳ ಸೃಷ್ಟಿಯ ಅಗತ್ಯ. ಆದರೆ ಪ್ರಸ್ತುತ ದೇಶದಲ್ಲಿ ಅಂದಾಜು 80-90 ಲಕ್ಷ ಉದ್ಯೋಗಗಳ ಸೃಷ್ಟಿಯಾಗ್ತಿದೆ ಅಂತ. ಸೊ ಈ ಬಜೆಟ್ ಅದಕ್ಕೂ ಪೂರಕವಾಗಿರುತ್ತಾ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಎಷ್ಟು ಉದ್ಯೋಗಸ್ಥರು ಜಾಸ್ತಿ ಆಗ್ತಾರೋ ದೇಶದ ಅಭಿವೃದ್ಧಿಗೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಆ ನಿರೀಕ್ಷೆ ಕೂಡ ಸಹಜವಾಗಿ ಇದ್ದೇ ಇದೆ.
ಹೀಗಾಗಿ ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ, ಯಾಕಂದರೆ ಪ್ರತಿಪಕ್ಷ ಗಂಭೀರ ಆರೋಪವನ್ನು ಕಳೆದ ಹಲವಾರು ದಿವಸದಿಂದ, ವಿಶೇಷವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನರ ಮುಂದಿಟ್ಟಿದ್ದು, ನೀವು ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ ಕೊಡಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದ್ರು. ಹಾಗಾಗಿ ಈ ಬಜೆಟ್ ಮೇಲೆ ಅದು ಕೂಡ ನಿರೀಕ್ಷೆ ಇದ್ದೇ ಇದೆ. ಇನ್ನು ರೈಲ್ವೆ ಸುರಕ್ಷತೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ಕುತೂಹಲ ಖಂಡಿತ ಇದೇ ಇದೆ, ಯಾಕಂದರೆ ವಂದೇ ಭಾರತ್ ಈಗಾಗಲೇ ಓಡಾಡ್ತಾ ಇದ್ದಾವೆ, ಅವುಗಳು ಹೆಚ್ಚಾಗಬಹುದಾ ಅಂತ. ಬುಲೆಟ್ ಟ್ರೈನ್ ಪ್ರಸ್ತಾಪ ಇದು ಇವತ್ತಿನ ಪ್ರಸ್ತಾಪ ಅಲ್ಲ, ಕಳೆದ 10 ವರ್ಷಗಳ ಹಿಂದೆಯೇ ಪ್ರಸ್ತಾಪ ಮಾಡಿದರು. ಆಗಾಗ ಪ್ರತಿಪಕ್ಷಗಳು ಇದನ್ನು ಟೀಕೆಗೆ ಒಳಪಡಿಸ್ತಾ ಇದೆ, ಎಲ್ಲಿ ನಿಮ್ಮದು ಬುಲೆಟ್ ಟ್ರೈನು ಅಂಥೇಳಿ. ಅದಕ್ಕೆ ಉತ್ತರ ಏನಾದರೂ ಈ ಬಜೆಟ್ ಕೊಡುತ್ತಾ ನೋಡಬೇಕು. ಅತ್ಯಾಧುನಿಕ ರೈಲು ನಿಲ್ದಾಣ ಇದು ಬಹಳ ಮುಖ್ಯ, ರೈಲು ನಿಲ್ದಾಣಗಳು ಸಮರ್ಪಕವಾಗಿ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಅತ್ಯಾಧುನಿಕ ಶೈಲಿಯಲ್ಲಿದ್ದರೆ ಅನ್ನುವಂತಹ ಕುತೂಹಲ. ಡಬ್ಲಿಂಗ್, ವಿದ್ಯುದೀಕರಣ ಇತ್ಯಾದಿಗಳತ್ತ ಹೆಚ್ಚು ಗಮನ ಹರಿಸುವಂಥ ನಿಟ್ಟಿನಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗ್ಬೋದಾ ಅಂತ. ಆದಾಯ ತೆರಿಗೆ ಬಗ್ಗೆ ಮಾತಾಡಲೇಬೇಕು. ಆದಾಯ ತೆರಿಗೆ ವಿನಾಯಿತಿಯ ಮಿತಿ 5 ಲಕ್ಷಕ್ಕೆ ಏನಾದರೂ ಹೆಚ್ಚಳ ಮಾಡ್ತಾರ ಅಂತ ಹೇಳಿ, ಈಗಾಗಲೇ ವಿನಾಯಿತಿ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸುವಂಥ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ತೆರಿಗೆ ಸ್ಲ್ಯಾಬ್ಗಳ ಬದಲಾವಣೆ ಬಗ್ಗೆ ಏನಾದರೂ ಡಿಸಿಷನ್ ತೊಗೊಂಡಿದ್ದಾರೆ ನೋಡಬೇಕು. ATC ಅದರ ಬಗ್ಗೆ ಮಾತಾಡಬೇಕು. ತೆರಿಗೆ ವಿನಾಯಿತಿ ಹೆಚ್ಚಳದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 10 ವರ್ಷಗಳಿಂದ 1.5 ಲಕ್ಷ ರೂಪಾಯಿನಲ್ಲೇ ಇದ್ದು ಇದು ಬದಲಾಗಿಲ್ಲ, ಹಾಗೇನಾದರೂ ಬದಲಾವಣೆ ಆಗೋದಾದರೆ 3 ಲಕ್ಷಕ್ಕೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಾದು ನೋಡಬೇಕು. ಇನ್ನು ಬಹುಮುಖ್ಯ ವಲಯ ಅಂತ ಹೇಳಿದ್ರೆ ಅದು ಕೃಷಿಕರು. ನಾನು ಆಗಲೇ ಹೇಳ್ದಂಗೆ ಇವತ್ತು ಎಷ್ಟೇ ಇದು ಕೃಷಿ ಪ್ರಧಾನ ದೇಶ, ಕೃಷಿಗಾಗಿ ಸರ್ಕಾರಗಳು ಕೆಲಸ ನಿರ್ವಹಿಸ್ತವೆ ಅನ್ನೋದಿದ್ರೂ ಕೂಡ ರೈತರ ಸಾವು ಅನ್ನೋದು ನಿಂತಿಲ್ಲ, ಸಾಲದ ಹೊರೆ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಕೃಷಿಕರು ರೈತರು ಬಹಳ ನಿರೀಕ್ಷೆಯನ್ನು ಈ ಬಜೆಟ್ ಮೇಲೆ ಇಟ್ಕೊಂಡಿರ್ತಾರೆ. ಬದಲಾದ ಪರಿಸ್ಥಿತಿಯಲ್ಲಿ ಆಹಾರ ಉತ್ಪಾದನೆಗೆ ಎಲ್ಲಿಲ್ಲದ ಮಹತ್ವ ಬಂದಿದೆ. ಅಫ್ಕೋರ್ಸ್ ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿ ಆಗುವಂಥ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಇದರ ನಡುವೆ ಕೃಷಿಕರಿಗೆ ಏನಾದರೂ ಪೂರಕವಾಗಿ ಈ ಬಜೆಟ್ ಏನಾದರೂ ನಿರೀಕ್ಷೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಈಗಾಗಲೇ 6,000 ರೂಪಾಯಿ ಪಡ್ಕೊಳ್ತಿದ್ದಾರೆ. ಹಾಗಾಗಿ ಪರ್ ಮಂತಿಗೆ 1,000 ರೂಪಾಯಿ ಅನ್ನುವಂತಹ ಲೆಕ್ಕದಲ್ಲೇ ನೋಡೋದಾದರೆ ವರ್ಷಕ್ಕೆ 12,000 ರೂಪಾಯಿ ಏನಾದರೂ ಕೃಷಿಕರಿಗೆ ಲಭ್ಯವಾಗಬಹುದಾ ಅನ್ನುವಂಥ ಸಹಜ ಕುತೂಹಲ ಖಂಡಿತವಾಗಲೂ ಇದ್ದೇ ಇದೆ. ಬಟ್ ನೋಡಬೇಕು, 11 ಗಂಟೆಗೆ ಮಂಡಿಸುವಂತಹ ಬಜೆಟ್ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ 3.0 7ನೇ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಕೇಂದ್ರ ಸಚಿವರು ಮಂಡಿಸ್ತಾರೆ. ಈಗಾಗಲೇ ಕ್ಯಾಮ್ರಾಗೊಂದು ಪೋಸನ್ನು ಕೊಟ್ಟು ಹೋಗಿದ್ದಾರೆ. ಯಾಕಂದರೆ ಬಜೆಟ್ ಅಂದ ಸಂದರ್ಭದಲ್ಲಿ ಹಿಂದೆ ನಾವು ಹೇಳ್ತಾ ಇದ್ವಿ ಸೂಟ್ಕೇಸಲ್ಲಿ ಆ ಬಜೆಟ್ನ ಪ್ರತಿಗಳನ್ನು ತೊಗೊಂಬರ್ತಾ ಇದ್ರು, ಇದೀಗ ಡಿಜಿಟಲಿ ಒಂದು ಟ್ಯಾಬನ್ನು ಹಿಡ್ಕೊಂಬಂದು ಎಸ್ ನಾವು ಬಜೆಟನ್ನು ಮಂಡಿಸೋದಕ್ಕೆ, ದೇಶದ ಆರ್ಥಿಕತೆಯನ್ನು ಸುಭದ್ರ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿ ನಿರ್ಮಲಾ ಸೀತಾರಾಮನಿಗೆ ಸಂಸತ್ನತ್ತ ಹೊರಟಿದ್ದಾರೆ. ಇದಕ್ಕೂ ಪೂರ್ವದಲ್ಲೊಂದು ಮೀಟಿಂಗ್ ಆಗಿರುತ್ತೆ. ಇನ್ನು ಸಂಸತ್ನಲ್ಲಿ ಬಜೆಟನ್ನು ಮಂಡಿಸುವ ಪೂರ್ವದಲ್ಲೂ ಕೂಡ ಮಗದೊಂದು ಮೀಟಿಂಗ್ ಇರುತ್ತೆ, ಅದೆಲ್ಲವನ್ನು ಮುಗಿಸಿಕೊಂಡು 11 ಗಂಟೆಗೆ ಸರಿಯಾಗಿ ನಿರ್ಮಲಾ ಸೀತಾರಾಮನ್ ಆ ಸಂಸತ್ನ ನಡಾವಳಿಗಳೇನಿರ್ತವೆ ಅದೆಲ್ಲ ಪ್ರೊಸೀಜರ್ ಏನಿರುತ್ತೆ ಅದನ್ನು ಪೂರೈಸಿ ದೇಶದ ಆರ್ಥಿಕತೆಯನ್ನು ನಿರ್ಧಾರ ಮಾಡುವಂಥ ಆ ಬಜೆಟನ್ನು ಮಂಡಿಸ್ತಾರೆ. ಸೊ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರ್ಥಿಕ ತಜ್ಞರಾಗಿರುವಂಥ ಹೇಮಂತ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ಸರ್, ಇವತ್ತು ಬಹಳ ನಿರೀಕ್ಷೆ ಇದೆ ದೇಶದ ಜನರಿಗೆ. ಒಂದು ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿ, 2 ನಿರ್ಮಲಾ ಸೀತಾರಾಮನ್ ಅಂದಾಗ 7ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಸೊ ದೇಶ ಅಂದಾಗ ದೇಶದ ಜನರು, ಕಡಕಟ್ಟೆಯ ವ್ಯಕ್ತಿಯಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಏನು ನಿರೀಕ್ಷೆಗಳಿರ್ತವೆ, ಏನು ನಿರೀಕ್ಷೆ ಮಾಡ್ಬೋದು ಈ ಬಜೆಟ್ನಿಂದ? ಈ NDA ಗವರ್ನಮೆಂಟಿನ ಇದು 3ನೇ ಬಾರಿ. ಇದನ್ನು ನಾನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಫಸ್ಟು ಆಡಳಿತ ಇರೋದ್ರಿಂದ ಒಂದು ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಹೇಳ್ತೀನಿ, ಆಮೇಲೆ ಅವರ ನೆಗೆಟಿವ್ ಪಾಯಿಂಟ್ಸ್ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ಸೊ ಈ ಸರ್ಕಾರದ ಒಂದು ಒಳ್ಳೆ ಕಾರ್ಯಗಳೇನಿದೆ ಅಂದರೆ ಎಕನಾಮಿಕ್ ಪ್ರೂಡೆನ್ಸ್ ಇದೆ. ಓಕೆ. ಹಂಗಂದರೆ ಸುಮ್ಮನೆ ಸರ್ಕಾರ ಸಾಲ ತಗೊಳ್ಳೋ ಕೆಪಾಸಿಟಿ ಇದೆ ಅಂತ ಹೇಳಿ ಎರ್ರಾಬಿರ್ರಿ ಸಾಲಗಳನ್ನ ಮಾಡಿಲ್ಲ. ಈ ವರ್ಷದ ಬಜೆಟ್ನಲ್ಲಿ ಆದಾಯಗಳು ಜಾಸ್ತಿ ಬರೋ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಆದಾಯ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಅಥವಾ ಡೆವಲಪ್ಮೆಂಟ್ಗಳಿಗೆ ಸರ್ಕಾರದ ಹತ್ರ ದುಡ್ಡು ಇದೆ. ಓಕೆ. ಮತ್ತೆ ಎಷ್ಟೋ ವರ್ಷಗಳ ನಂತರ ಒಂದು ಸರ್ಕಾರ ದೂರದೃಷ್ಟಿಯ ಪ್ಲಾನ್ಗಳಿಗೆ ಕೈ ಹಾಕಿದೆ. ಯಾವುದದು? ಸಿ, ಇವಾಗ ನಾವು ಒಂದು ದೇಶ ಅಂತ ನಮ್ಮ ದೇಶ ಅಂತ ನೋಡಿದಾಗ ನಾವು ಡೆವಲಪಿಂಗ್ ಎಕಾನಮಿ,
ಕೇವಲ ಒಂದು ವರ್ಷದ ಆನ್ಯುವಲ್ ಬಜೆಟ್ನಿಂದ ನಮ್ಮ ಎಲ್ಲಾ ಸಮಸ್ಯೆಗಳು ತೀರು ಹೋಗುತ್ತೆ ಅನ್ನೋದು ಭ್ರಮೆ. ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಡೆವಲಪ್ಮೆಂಟಲ್ ಪ್ಲಾನ್ಸ್, ಮತ್ತೆ ನಮಗೆ ಈಗಾಗಲೇ ಕೊಡ್ತಾ ಇರೋ ಸ್ಕೀಮ್ಸ್, ಇದೇ ನಮ್ಮ 80% to 90% ಆಫ್ ದ ನಮ್ಮ ಬಜೆಟ್ಗೆ ಅದೇ ಹೊರಟೋಗುತ್ತೆ. ಕರೆಕ್ಟ್. ಕೇವಲ ಇನ್ನೊಂದು 10-15% ಸರ್ಕಾರದ ಹತ್ರ ಇರುತ್ತೆ. ಆ 10-15%ಗೆ ಸಾವಿರಾರು ಬೇಡಿಕೆಗಳಿರುತ್ತೆ. ಸೊ ಸರ್ಕಾರ ಏನು ಮಾಡುತ್ತೆ, ಪ್ರಯಾರಿಟಿ ಬೇಸಿಸ್ನಲ್ಲಿ ಒಂದೊಂದಾಗಿ ತಗೊಳ್ತಾರೆ. ಈ ಲೆಕ್ಕದಲ್ಲಿ ನೋಡ್ಕೊಂಬಂದಾಗ ಸರ್ಕಾರದ ಮೂಲ ಉದ್ದೇಶ ಏನಿದೆ ಲಾಸ್ಟ್ 5 ಇಯರ್ಸ್ನಿಂದ ನೋಡಿದರೆ, ಇದು ಪ್ರೀವಿಯಸ್ ವಾಜಪೇಯಿ ಗವರ್ನಮೆಂಟಿಂದನೂ ನೀವು ನೋಡಿದಾಗ ಅವರಿಗೆ ಗೋಲ್ಡನ್ ಕ್ವಾಡ್ರ್ಯಾಂಗಲ್ ಅಂತ ಮಾಡಿದರು. ಹೈವೇಗಳನ್ನು ಕನೆಕ್ಟ್ ಮಾಡಬೇಕು, ನಾರ್ತ್ ಟು ಸೌತ್, ಸೌತ್ ಟು ಈಸ್ಟ್. ಈ ಸರ್ಕಾರದ ಉದ್ದೇಶ ಏನು ಮಾಡ್ತಾ ಇದೆ ಅಂದರೆ, ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಬೇಕು ಅಂದರೆ ನಾವು ಚೈನಾ ಅಂತ ಒಂದು ದೊಡ್ಡ ದೇಶದ ಬಗ್ಗೆ ಕಾಂಪೀಟ್ ಮಾಡಬೇಕು. ನಾವಿವಾಗ ಒಂದು ತಪ್ಪಾದ ಸನ್ನಿವೇಶದಲ್ಲಿದ್ದೀವಿ. ಹಂಗಂದ್ರೆ ಏನು ಅಂದರೆ, ಚೈನಾ 30 ವರ್ಷ ತಗೊಳ್ತು ಅವ್ರದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳೋಕ್ಕೆ. ಓಕೆ, ನಮ್ಮ ದೇಶ ಈಗ 5 ವರ್ಷದಿಂದ ಇದಕ್ಕೆ ಕೈ ಹಾಕಿದೆ. ಸೊ ನಮಗೇನಾಗುತ್ತೆ ಅಂದರೆ, ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಸರ್ಪ್ಲಸ್ ಕೆಪಾಸಿಟಿಯಲ್ಲಿ ಇದು ಕೂತಿದೆ. ಹಂಗಂದ್ರೆ ಅವ್ರು ಇನ್ನೂ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿ ವರ್ಲ್ಡ್ಗೆ ಕೊಡ್ಬೋದು. ನಾವು ಹೇಳ್ತಿದ್ದೀವಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ, ಆ ಬೆಲೆಗೆ ನಾವು ತೂಕಕ್ಕೆ ಬರಬೇಕು. ಅದಕ್ಕೆ ಬೇಕಾದ ಏನು, ಮೂಲಭೂತ ಸೌಕರ್ಯಗಳು ರೆಡಿ ಆಗಬೇಕು. ರೋಡ್ಗಳ ಕನೆಕ್ಟಿವಿಟಿ ಇರಬೇಕು, ರೈಲ್ಗಳ ಕನೆಕ್ಟಿವಿಟಿ ಇರಬೇಕು, ಪೋರ್ಟ್ಗಳ ಕನೆಕ್ಟಿವಿಟಿ ಇರಬೇಕು, ಏರ್ಲೈನ್ ಕನೆಕ್ಟಿವಿಟಿ ಇರಬೇಕು. ಒಂದೊಂದಾಗಿ ಅರ್ಥ ಮಾಡ್ಕೊಂಬರೋಣ. PPP ಮಾಡೆಲ್ನಿಂದ ನಾವು ರೋಡ್ಗಳನ್ನೇನೋ ಚೆನ್ನಾಗಿ ಕನೆಕ್ಟ್ ಮಾಡ್ತಿದ್ದೀವಿ, ಆದರೆ ನಮ್ಮ ರೈಲು ಇದನ್ನು ನಾವು ಹೇಗೆ ಹೇಳಬೇಕು ಅಂದರೆ, 125% ಕೆಪಾಸಿಟಿನಲ್ಲಿ ಇವಾಗ ನಮ್ಮ ರೈಲ್ ನಡೀತಾ ಇದೆ. ಓಕೆ, ಓವರ್ಲೋಡ್ ಕಾರ್ಗೋ ಮತ್ತು ಇದನ್ನು ಈಗ ಲಾಸ್ಟ್ ಒಂದು 4-5 ವರ್ಷದಿಂದ ನಾವು ಡಬಲ್ ವ್ಯಾಗನ್ ಹಾಕೋಣ, ಹಾಗಂದರೆ ಕಾರ್ಗೋಗೆ ಸಪ್ರೇಟ್ ಲೈನು, ಪ್ಯಾಸೆಂಜರ್ಸ್ಗೆ ಸಪ್ರೇಟ್ ಲೈನ್ ಮಾಡೋಣ ಅಂತ ಈಗ ಅದರ ಮೇಲೆ ಈ ಸಲ ನನ್ನ ಅಭಿಪ್ರಾಯದಿಂದ ತುಂಬ ರೈಲ್ವೆಗೆ ಒತ್ತು ಕೊಡೋದು ಸಾಧ್ಯತೆ ಇದೆ. ಲಾಸ್ಟ್ 3-4 ಬಜೆಟ್ನಲ್ಲೂ ರೈಲ್ವೆಗೆ ತುಂಬ ಅಲೊಕೇಷನ್ಸು ಆಗಿದೆ, ಬಜೆಟ್ಟು ಆಗಿದೆ. ಯಾರೋ ಕೇಳೋ ಥರ ಚಿಕ್ಕ ಮಾರ್ಗಗಳಿಗೆ ಟ್ರೈನ್ ಹಾಕ್ತಿದ್ದೀರಾ, ಹಾಕದೇ ಇರ್ಬೋದು. ಓಕೆ, ಕೊಡಲ್ಲ ನನ್ನ ಪ್ರಕಾರ. ಕಾರಣ ಏನು ಅಂದರೆ, ಇವ್ರದ್ದು ದೊಡ್ಡ ಪ್ರಾಜೆಕ್ಟ್ ಏನಿದೆ ಅಂದರೆ, ವ್ಯಾಗನ್ ಲೈನ್ಗೆ ಸಪ್ರೇಟ್ 2 ಲೈನ್ ಹಾಕಬೇಕು ಅನ್ನೋದು. ಸೊ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ, ಮತ್ತು ಸೌತ್ ಈಸ್ಟ್ ನಾರ್ತ್ ಈಸ್ಟ್ಗೆ ತುಂಬ ಗಮನ ಕೊಡ್ತಾರೆ. ನಾರ್ತ್ ಈಸ್ಟ್ ಯಾಕೆ ಅಂದರೆ ಹೇಳಿದರೆ, ಜಿಯೋ ಪಾಲಿಟಿಕಲಿ ಅದು ತುಂಬ ಇಂಪಾರ್ಟೆಂಟ್ ಆದ ಜಾಗ ಆಗಿಬಿಟ್ಟಿದೆ ನಮಗೆ. ಯಾಕೆ ಅಂದರೆ, ಅರುಣಾಚಲ್ ಪ್ರದೇಶ್ಗೆ ಚೈನಾಗೆ ನೀರಿಲ್ಲ, ಚೈನಾ ಹತ್ರ ಆ ಬೆಳೆಯೋದಕ್ಕೆ ಮತ್ತು ಕುಡಿಯೋಕ್ಕೆ ನೀರಿಲ್ಲ. ಅವ್ರಿಗೆ ಬರೋದೆಲ್ಲ ನಮ್ಮ ಪಾತ್ರದಲ್ಲೇ. 80% ಆಫ್ ಅವರ್ ನೀವು ನಮ್ಮ ಅರುಣಾಚಲ್ ಪ್ರದೇಶದಿಂದನೇ ಉತ್ಪತ್ತಿ ಆಗೋದು. ಆದ್ದರಿಂದ ಅರುಣಾಚಲ್ ಪ್ರದೇಶ ನಮ್ಮದು ಅಂತ ಹೇಳ್ಕೊಂಡು ಜಗಳಕ್ಕೆ ನಿಂತಿದ್ದಾರೆ. ಈಗ ನಮಗೆ ಆ ಜಾಗಗಳನ್ನೆಲ್ಲ ನಮಗೆ ಬೇಕು ಅಂತ ಕೇಳಿದಾಗ, ನಾವು ಆ ಜಾಗನ ಸ್ಟ್ರೆಂಥನ್ ಮಾಡಬೇಕು, ರೋಡ್ ಕನೆಕ್ಟಿವಿಟಿ ಇರಬೇಕು, ಪೀಪಲ್ ಹ್ಯಾಬಿಟೇಷನ್ ಮಾಡಿಸ್ಬೇಕು, ಯಾಕಂದರೆ ಹಳ್ಳಿಗಳನ್ನು ಮಾಡಿ ಜನಗಳನ್ನ ಅಲ್ಲಿ ಹೋಗಿ ವಾಸಕ್ಕೆ ಅಂತ ನಾವು ವ್ಯವಸ್ಥೆ ಮಾಡಬೇಕು. ಸೊ ಇದಕ್ಕೆ ಕೂಡ ತುಂಬ ಒತ್ತುಗಳಿರುತ್ತೆ. ರೈಲ್ವೆ ಬಗ್ಗೆ ನಾನು ನಿಮಗೆ ಹೇಳಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ಡೌಟೆಡ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸರ್ಕಾರ ಮಾಡುತ್ತೆ. ಯಾತಕ್ಕೆ ಅಂದರೆ, ಇವರದ್ದು ಏನಿದೆ ಅಂದರೆ ಪೋರ್ಟ್ಗಳನ್ನ ಕನೆಕ್ಟಿವಿಟಿ, ಏರ್ಲೈನ್ ಕನೆಕ್ಟಿವಿಟಿ, ಆಗಲೇ ಹೇಳ್ದಂಗೆ ಏನಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ತುಂಬ ಕಮ್ಮಿ ಮಾಡಬೇಕು. ಹೌದು, ಕಾರ್ಗೋ ಟ್ರಾನ್ಸ್ಪೋರ್ಟ್, ಪೀಪಲ್ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ತಾರೆ. ಡಿಫೆನ್ಸಸ್ ಅನ್ನೋದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್. ಏನಾಗ್ತಾ ಇದೆ, ನಮ್ಮ ದೇಶ ಈಗ ಸ್ವಾವಲಂಬಿ ಆಗಬೇಕು ಅನ್ನೋದನ್ನು ತುಂಬ ಅರ್ಥ ಮಾಡ್ಕೊಳ್ತಾ ಇದೆ. ಇದಕ್ಕೆ ನೀವು ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ನು ಅರ್ಥ ಮಾಡ್ಕೋಬೇಕು. ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ನಮಗೇನಾಗ್ತಾ ಇದೆ ಅಂದರೆ, ರಷ್ಯಾ ನಮ್ಮ ಆಲ್ ವೆದರ್ ಫ್ರೆಂಡ್ ಅಂತ ಕರಿತೀವಿ, ನಮ್ಮ ಆಪ್ತ ಮಿತ್ರ ಅಂತ, ಅವರೇ ಎಲ್ಲೋ ಒಂದು ಕಡೆ ಈಗ ಅಲ್ಲಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಅವರು ಚೈನಾಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಚೈನಾ ಯಾವಾಗ ಯುರೋಪಿಯನ್ ಎಕಾನಮಿ ಅವ್ರನ್ನ ಬಾಯ್ಕಾಟ್ ಮಾಡ್ತೋ, ಚೈನಾ ಅವ್ರ ಕಡೆ ಹೋಗ್ತಾ ಇದೆ. ಅಮೇರಿಕನ್ಸ್ ಆಗಲಿ ವೆಸ್ಟರ್ನರ್ಸ್ ಆಗಲಿ ಅವ್ರಿಗೆ ಎಷ್ಟು ಲಾಭ ಇದೆ ಅಂತ ನೋಡ್ತಾರೆ. ಈ ಎರಡರ ಮಧ್ಯ
ನಮ್ಮ ದೇಶದಲ್ಲಿ ಏನಾದರೂ ಒಂದು ಜಗಳ ಆಯಿತು ಅಂದರೆ ನಾವೇ ಅದನ್ನು ಮಾಡಬೇಕೇ ಹೊರತು, ಈಗ ಪಾಕಿಸ್ತಾನ್ ಮತ್ತು ಚೈನಾ ಎರಡೂ ಕಡೆ ನಮಗೆ ವಾರ್ಗಳ ಪ್ರಾಬ್ಲಮ್ಸ್ ಇದೆ, ಬಾಂಗ್ಲಾದೇಶ್ ಕೂಡ ನಮಗೊಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದ್ದರಿಂದ ಸರ್ಕಾರ ನಮ್ಮದೇ ಆದ ಇಂಡಿಜೀನಿಯಸ್ ವೆಪನ್ಸ್, ಇಂಡಿಜೀನಿಯಸ್ ವೆಪನರಿಗಳಿಗೆ ತುಂಬ ಒತ್ತು ಕೊಡ್ತಾರೆ, ಬಜೆಟ್ ಅಲೊಕೇಶನ್ಸ್ ಜಾಸ್ತಿ ಇರುತ್ತೆ. ಅಗ್ರಿಕಲ್ಚರ್ ಕಿಸಾನ್ ಸಮ್ಮಾನ್ ಯೋಜನಾ ನನ್ನ ಪ್ರಕಾರ ಇನ್ನೊಂದು 2,000 ಜಾಸ್ತಿ ಆಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ದಟ್ ಮೀನ್ಸ್ 6,000 ರೂಪಾಯಿ ಕೊಡ್ತಿರೋದು 8,000 ರೂಪಾಯಿ ಆಗಬಹುದು ಅನ್ನೋದು ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಕೃಷಿಯ ಸಮಸ್ಯೆ ಜ್ವಲಂತ ಸಮಸ್ಯೆ. ಹೌದು. ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ ಈ ಥರ ಇದು ಯಾತಕ್ಕೆ ಈ ಸರ್ಕಾರ ಈ ಥರ ಒಂದು ಚಿಕ್ಕ ಪಾಕೆಟ್ ಮನಿ ಕೊಡ್ತಾ ಇದೆ ಅಂತ ಹೇಳಿದರೆ, ಸರ್ಕಾರಕ್ಕೆ ಗೊತ್ತು ಅಗ್ರಿಕಲ್ಚರ್ ಇಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಕರೆಕ್ಟ್. ಅದು ಅವರ ದೈನಂದಿನ ಜೀವನಕ್ಕೆ ಹೊಟ್ಟೆಪಾಡಿಗಾಗ್ತಾ ಇರೋದು. ಸರ್ಕಾರ ಎಷ್ಟೋ ಇದಕ್ಕೆ ನಾವು ತುಂಬ ಪ್ರಾಬ್ಲಮ್ಸ್ ಇದೆ ನಮ್ಮ ಇಂಡಿಯಾನಲ್ಲಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ಹೇಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡಿದ್ದೀವಿ, ಇನ್ನೊಂದು 5-10 ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಸರ್ಕಾರ ಇನ್ನು 10-15 ಅಗ್ರಿಕಲ್ಚರ್ ಡೆವಲಪ್ ಮಾಡೋದಕ್ಕೆ ಹೇಗೆ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಗಮನ ಕೊಡ್ತಿದೆಯೋ ಅಗ್ರಿಕಲ್ಚರಿಗೆ ಕೊಡಬೇಕು. ಕಾರಣ ಏನಾಗ್ತಿದೆ ಅಂದರೆ ಎಲ್ಲರೂ ಏನನ್ಕೊಳ್ತಿದ್ದಾರೆ, ನಾವು ಅಯ್ಯೋ ನಮ್ಮಲ್ಲಿ ಅಗ್ರಿಕಲ್ಚರಿಗೆ ಬೆಲೆ ಸರಿಗೆ ಸಿಗ್ತಿಲ್ಲ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾರು ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಏನಾಗಿದೆ, ನಮ್ಮ ತಾತನ ಕಾಲದಲ್ಲಿ 5-8 ಮಕ್ಕಳು, ಆ 8 ಮಕ್ಕಳಿಗೆ 2 ಮಕ್ಕಳು, ಈ ಥರ ಆಗಿ ಯಾರ್ಯಾರು ಜಮೀನ್ದಾರರಾಗಿದ್ರು ಅವ್ರ ಕೈಯಲ್ಲಿ ಈಗ 20 ಕುಂಟೆ 50 ಕುಂಟೆ 2 ಎಕರೆ 1 ಎಕರೆಗೆ ಬಂದಿದೆ. ಈ 20 ಕುಂಟೆನ ಇಟ್ಕೊಂಡು ಯಾರು ಅಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಅವ್ನು ಜೀವನನೂ ಕಳಿಯೋಕ್ಕಾಗಲ್ಲ, ಅದು ಖಾಲಿ ಬಿದ್ದೋಗ್ತಾ ಇದೆ. ಹೌದು. ಇದ್ರ ಮಧ್ಯದಲ್ಲಿ ಏನಾಗ್ತಾ ಇದೆ, ಬೆಂಗಳೂರು ಸಿಟಿನಲ್ಲಿ ಸಿಟಿ ಪಾರ್ಟ್ನಲ್ಲಿ ರಿಯಲ್ ಎಸ್ಟೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ಯಾರು ಅಗ್ರಿಕಲ್ಚರ್ ಮಾಡೋದೆ ಬಿಟ್ಬಿಟ್ಟಿದ್ದಾರೆ. ಹೌದೌದು. ಎಲ್ಲಿ ಮಾಡೋಕ್ಕೆ ಅಂತ ಜಾಗ ಇದೆಯೋ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಒಂದು ಮಾಡರ್ನ್ ಅಗ್ರಿಕಲ್ಚರಲ್ ಇದಾಗಲಿ, ರೈತನಿಗೆ ಒಂದು ಕರೆಕ್ಟಾದ ಪ್ರೋತ್ಸಾಹ ಕೊಡೋದಾಗಲಿ, ರೈತನಿಗೆ ಟ್ರೈನ್ ಮಾಡೋದಾಗಲಿ, ಈ ಯಾವುದೇ ರೀತಿಯಾದ ಎಫರ್ಟ್ಗಳು ಸಿಸ್ಟಮ್ಯಾಟಿಕ್ಕಾಗಿ ನಡೀತಾ ಇಲ್ಲ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಇನ್ನು 30 ನಾವೇನಾದ್ರೂ ಇನ್ನೊಂದು ತಲೆ ಹೋಯ್ತು ಅಂದರೆ ಹಳೆ ಮಾರ್ವಾಡಿ ಸಿಸ್ಟಮ್ ಮತ್ತೆ ಬಂದೇ ಬರುತ್ತೆ. ಹೇಗೆ ಮಾರ್ವಾಡಿ ಸಿಸ್ಟಮ್ ಅಂದರೆ, ಸರ್ಕಾರ ಈಗಾಗಲೇ ಪ್ರಯತ್ನ ಪಡ್ತು, ಅದರ ಉದ್ದೇಶ ಒಳ್ಳೆಯದು, ಬಟ್ ಜನಗಳದ್ದು ಹೇಗೆ ತಗೊಂಡ್ರು, ಬಟ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಏನಾಗ್ತಿದೆ ಅಂದರೆ, ಅವ್ರೇನು ಮಾಡ್ತಾರೆ ಅಂದರೆ, ಇವಾಗ ದೊಡ್ಡ ಒಬ್ಬರು ರಿಲಯನ್ಸು ಅಥವಾ ತಾವೇ ದುಡ್ಡಿರೋರು 100 ಎಕರೆ 500 ಎಕರೆ ಗುತ್ತಿಗೆ ತಗೊಳ್ತೀರ, ಆಸ್ತಿ ಕೊಂಡ್ಕೊಳ್ಳಲ್ಲ, ಗುತ್ತಿಗೆ ತಗೊಳ್ತೀರ, 90 30 ಗುತ್ತಿಗೆ ತಗೊಂಡು 500 ಎಕರೆ 1,000 ಎಕರೆನ ಉಳಿಯೋ ಭೂಮಿ ಮಾಡ್ತಾರೆ. ಆವಾಗ ಏನಾಗುತ್ತೆ, ನಿಮಗೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಬರುತ್ತೆ, ಇಲ್ಲದೆ ಇದ್ರೆ ಲ್ಯಾಂಡ್ಗಳು ಫ್ರಾಗ್ಮೆಂಟ್ ಆಗ್ತಾ ಹೋಗ್ತಾನೆ. ಇದು ಒಂದು ಸಮಸ್ಯೆ. ಎರಡನೇದೇನು ಅಂದರೆ, ಅಗ್ರಿಕಲ್ಚರ್ನ ಇನ್ಸೆಂಟಿಫೈಸ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಕಾರಣ ಏನು ಅಂದರೆ, ನಾವು WTO UNO ಇಲ್ಲೆಲ್ಲ ಹೋಗಿ ಸೈನ್ಗಳು ಮಾಡಿಬಿಟ್ಟು ಬಂದು ನಾವು ಇಷ್ಟೇ ಬೆಲೆಯಲ್ಲಿ ನಾವು ನಮ್ಮ ಬೆಳೆದಿರೋ ಪದಾರ್ಥನ ಬೇರೆ ದೇಶಕ್ಕೆ ಕೊಡ್ತೀವಿ ಅಂತ ನಾವು ಒಪ್ಪಂದಗಳು ಮಾಡ್ಕೊಂಬಿಟ್ಟಿದ್ದೀವಿ. ಸರ್ಕಾರ ಜಾಸ್ತಿ ಕೊಟ್ಟರೆ ಅವ್ರ ಜೋಬಿಂದ ಕೊಡಬೇಕು, ಸರ್ಕಾರ ಯಾಕೆ ಕೊಡುತ್ತೆ? ಸೊ ಕಮರ್ಷಿಯಲ್ ಕ್ರಾಪ್ ಬೆಳೆಯೋ ದೇಶ ರಾಜ್ಯಗಳೆಲ್ಲ ಚೆನ್ನಾಗಿ ದುಡ್ಡು ಮಾಡ್ತಿದೆ. ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕದ ರೈತರು ಅಷ್ಟೇನು ತುಂಬ ತಲೆನೇ ಕೆಡಿಸ್ಕೊಳ್ಳಲ್ಲ. ರೈಟ್. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಗೊಳ್ತೀನಿ. ಸೊ ಇವತ್ತು ನರೇಂದ್ರ ಮೋದಿ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ ಮಂಡನೆಯಾಗುತ್ತೆ. ಈಗಾಗಲೇ ನಾವು ಒಂದೊಂದೇ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ, ರೈತರ ಬಗ್ಗೆ ಮಾತಾಡ್ತಾ ಇದ್ವಿ, ರೈತರ ಒಂದಷ್ಟು ನಿರೀಕ್ಷೆಗಳಿದ್ದಾವೆ, ಇನ್ನಷ್ಟು ಮಾಹಿತಿಯನ್ನು ಈ ಬಗ್ಗೆ ಪಡ್ಕೊಳ್ಳೋಣ. ನರೇಂದ್ರ ಮೋದಿಯ 3ನೇ ಅವಧಿಯ ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್ ಇವತ್ತು ಮಂಡನೆಯಾಗ್ತಾ ಇದೆ. ನೀವು ಕೃಷಿ ತಗೊಳ್ಳಿ ಅಥವಾ ಖಾಸಗಿ ಕೈಗಾರಿಕಾ ವಲಯಗಳು ತಗೊಳ್ಳಿ, ಪ್ರತಿಯೊಬ್ಬರೂ ಕೂಡ ಬಹಳ ನಿರೀಕ್ಷೆಯಿಂದ ದೇಶದ ಜನ ಕಾಯ್ತಾ ಇರುವಂತಹ ಬಜೆಟ್ ಇದು. ಹಾಗಾಗಿ ಒಂದಷ್ಟು ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ಫೆಬ್ರವರಿಯಲ್ಲಿ ಈಗಾಗಲೇ ಒಂದು ಮಧ್ಯಂತರ ಬಜೆಟನ್ನು ಮಂಡಿಸಿದ್ರು, ಇದು ಪೂರ್ಣ ಅವಧಿಯ ಬಜೆಟ್. ಸೊ ಹಾಗಾಗಿ ಇವತ್ತಿನ ಬಜೆಟ್ ಮೇಲೆ ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳಿದ್ದಾವೆ, ನಾವು ಕರ್ನಾಟಕದ ಪಾಲಿಗೆ ನೋಡೋದಾದರೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಬಜೆಟ್ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಪೂರಕವಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಕೃಷಿ ಚಟುವಟಿಕೆಗಳು ಅಂದ ಸಂದರ್ಭದಲ್ಲಿ ಆ ಕೃಷಿ ರೈತಾಪಿ ವರ್ಗವನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡಿಸುವಂಥ ಬಜೆಟ್ ಪಾಸಿಟಿವ್ ಆಗಿರುತ್ತೆ. ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ತೆರಿಗೆ ಮತ್ತು ಆರ್ಥಿಕ ತಜ್ಞರಾಗಿರುವಂಥ HR ಪ್ರಭಾಕರ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿಷ್ಣು ಭರತ್ ಆಲಂಪಲ್ಲಿ ಅವರು, ಚಾರ್ಟೆಡ್ ಅಕೌಂಟೆಂಟ್. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
ಹೇಮಂತ್ ಸರ್, ಆಗಲೇ ನೀವು ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ಹೇಳ್ತಾ ಇದ್ರಿ. ಕರ್ನಾಟಕದಲ್ಲಿ ಬೆಂಗಳೂರಿನ ಸ್ವಲ್ಪ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಗಳಿಗೆ ಬರಬಹುದೇ ಹೊರತು ಬೇರೆ ಯಾವುದು ಒಂದು ಪೆರಿಫರಲ್ ರಿಂಗ್ ರೋಡ್ಗೆ ಸರ್ಕಾರ ನಮ್ಮ ಸ್ಟೇಟದೇ ಒಂದಿದೆ, ಮೆಟ್ರೋ ಥರ್ಡ್ ಫೇಸಿನ ಅಮೌಂಟ್ಗೆ ಒಂದು ಸ್ವಲ್ಪ ಫಂಡ್ ಅಲೊಕೇಶನ್ ಆಗಬಹುದು, ಮತ್ತು ಮೇಕೆದಾಟು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರನೇ ಅದಕ್ಕೆ ತೀರ್ಪನ್ನು ಕೊಡಬೇಕೇ ಹೊರತು ಯಾವುದೇ ಪೊಲಿಟಿಕಲಿ ಇರೋ ಸರ್ಕಾರಗಳು ಅದಕ್ಕೆ ಮುಂದೆ ಹಾಕೋದಿಲ್ಲ. ಅಪ್ರೂವಲ್ ತಗೋ ಬನ್ನಿ ಅಂತ ಪ್ರತಿಪಕ್ಷಗಳಲ್ಲಿ ಹೇಳ್ತವೆ. ಅದು ಅಷ್ಟೇ. ಯಾತಕ್ಕೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ಕಾರದವರು ಇಲ್ಲಿ ಎಲ್ಲಿ ನನ್ನ ಓಟ್ ಹೋಗುತ್ತೋ ಅಲ್ಲಿ ಎಲ್ಲಿ ಓಟ್ ಹೋಗುತ್ತೋ ಅನ್ನೋ ಒಂದು ಮನೋಭಾವದಲ್ಲೇ ಇರ್ತಾರೆ. ಬಟ್ ಮೇಕೆದಾಟು ಒಂದು ತುಟಿಗಟ್ಟಕ್ಕೆ ಬಂದಿದೆ. ಎಲ್ಲ ಥರದ ಲೀಗಲ್ ಹರ್ಡಲ್ಸ್ಗಳನ್ನ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ನಿಂದನೂ ಒಂದು ಒಳ್ಳೆ ಒಂದು ಏನಪ್ಪ ಒಂದು ಪಾಸಿಟಿವ್ ಸೈನ್ ಬರ್ತಿದೆ ಆಗಬಹುದು ಅಂತ. ಅದಕ್ಕಾದಾಗ ಸೆಂಟ್ರಲ್ನಿಂದ ಒಂದು ಸ್ವಲ್ಪ ಅನುದಾನಗಳ ಬರೋ ಸಾಧ್ಯತೆಗಳು ಸ್ವಲ್ಪ ಇದೆ. ನಮ್ಮ ಪೆರಿಫರಲ್ ಮೆಟ್ರೋ ಟ್ರೈನ್ ಮೆಟ್ರೋ ಆಯಿತು, ಟ್ರೈನ್ ನಮ್ಮದು ಅರ್ಬನ್ ಮೆಟ್ರೋ ಟ್ರೈನ್ ಇದೆ, ಅದಕ್ಕೆ ಈಗಾಗಲೇ ಫಂಡ್ ಅಲೊಕೇಶನ್ ಆಗಿದೆ. ಆದರೆ ಅದರ ಎಕ್ಸ್ಪ್ಯಾನ್ಷನ್ ಒಂದು ಸ್ವಲ್ಪ ಕೊಡಬಹುದು. ಅದು ಬಿಟ್ಟರೆ ನನ್ನ ಪ್ರಕಾರ ದೊಡ್ಡ ದೊಡ್ಡ ಅಮೌಂಟ್ ಕರ್ನಾಟಕಕ್ಕೆ ಬರೋದು ಸಾಧ್ಯತೆ ಕಮ್ಮಿ ಎನ್ನುವುದು ನನ್ನ ಅಭಿಪ್ರಾಯ. ಯಾಕೆಂದರೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶವರು ಸಾಕಷ್ಟು ಸಿಂಹಪಾಲಿನ ದುಡ್ಡು ತಗೋಬಹುದು ಅನ್ನೋ ಒಂದು ತುಂಬ ಸಾಧ್ಯತೆಗಳಿದೆ. ಅದು ಡೈರೆಕ್ಟಾಗಿ ಕೊಡದೇ ಇದ್ರು ಇಂಡೈರೆಕ್ಟಾಗಿ ಕೊಡ್ತಾರೆ. ಈ ಪಿ 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 ಮಾಡೆಲ್ನಿಂದ ನಿತಿನ್ ಗಡ್ಕರಿ ಅವರು ನೀವು ಲ್ಯಾಂಡ್ ಮಾಡಿಕೊಡಿ, ನಾವು ಸರ್ಕಾರದಿಂದ ಸ್ವಲ್ಪ ಪಬ್ಲಿಕ್ಕಿಂದ ಸ್ವಲ್ಪ ಹಾಕಿ ನಾವು ಇನ್ನು ರೋಡ್ಗಳನ್ನ ಸರಿ ಮಾಡ್ತೀವಿ, ನಿಮ್ಮ ಡ್ಯಾಮನ್ನು ಮಾಡ್ತೀವಿ ಅಂತ. ಅಷ್ಟೇ ಆದರೂ ಒಂದು ಏನಿಲ್ಲ ಅಂದರೂ ಇಬ್ಬರಿಂದ ಒಂದು 50,000 crore ಅವರಿಬ್ಬರು ಬೇರೆ ರಾಜ್ಯಗಳಿಗೆ ಹೋಗೋ ದುಡ್ಡುಗಳನ್ನ ತಗೊಳ್ಳೋ ತುಂಬ ಸಾಧ್ಯತೆಗಳಿದೆ. ರೈಟ್. ಪ್ರಭಾಕರ್ ಅವರೇ, ಬಹಳ ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ನಾವು ಒಂದೊಂದೇ ವಲಯಗಳನ್ನು ನೋಡ್ಕೊಂಡು ಬರ್ತಾ ಇದ್ವಿ. ನೀವು ಟ್ಯಾಕ್ಸ್ ಬಗ್ಗೆನೂ ಬಹಳ ಎಕ್ಸ್ಪರ್ಟ್ ಇರೋದ್ರಿಂದಾಗಿ ಸಹಜವಾಗಿ ಸಂಬಳಕ್ಕೆ ದುಡಿಯೋರು, ತೆರಿಗೆ ಕಟ್ಟೋರು, ಈ ಸಲ ಬಜೆಟಲ್ಲಿ ನಮಗೆಷ್ಟು ಪೂರಕವಾಗಿರುತ್ತೆ ಅನ್ನುವಂಥ ಕುತೂಹಲ ಇರುತ್ತೆ. ಸೊ ಏನಾದರೂ ನಿರೀಕ್ಷೆ ಮಾಡಬಹುದಾ? ಖಂಡಿತ. ಈ ತೆರಿಗೆ ಅನ್ನುವಂಥದ್ದು ಹೇಗಾಗಿದೆ ಅಂದರೆ, ಪ್ರತಿ ಮನುಷ್ಯನಿಗೂ ಕೂಡ ನನ್ನ ಜೋಬಿಗೆ ಬಹಳ ದೊಡ್ಡ ಕತ್ತರಿ ಬೀಳ್ತಿದೆ ಅನ್ನುವಂಥ ಸಹಜವಾದ ಅಭಿಪ್ರಾಯ ಇದ್ದೇ ಇದೆ. ಕಾರಣ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಯಾವ ವ್ಯಕ್ತಿಯೂ ಕೂಡ ಒಂದು ಕನಿಷ್ಠ ಸಂಬಳ ತಗೊಂಡು ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿಯಾಗಿದೆ, ಮತ್ತು ನಮ್ಮ ಒಂದು ಇತಿಮಿತಿಗಳಲ್ಲಿ ನಾವು ಬದುಕ್ತೇವೆ ಅಂದರೂ ಕೂಡ ಬೆಂಗಳೂರಿನಂತಹ ನಗರಗಳಲ್ಲಿ ಸೊ ನಮ್ಮ ವರಮಾನ ಯಾವಾಗಲೂ ಅಷ್ಟೇ, ನಾವು ಕನಿಷ್ಠ ಪಕ್ಷ ಹೆಚ್ಚು ವರಮಾನ ಇದ್ದರೆ ಒಂದು ನೆಮ್ಮದಿಯುತವಾದ ಬದುಕನ್ನು ನಡೆಸಬಹುದು. ಅದರಲ್ಲೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಪ್ರತಿ ಮನುಷ್ಯನ ಅವಶ್ಯಕತೆಗಳೇನಿದೆ, ಮೂಲಭೂತವಾಗಿ ತನ್ನ ಬದುಕನ್ನು ನಡೆಸಬೇಕು, ತನ್ನ ಕುಟುಂಬವನ್ನು ಪೋಷಿಸಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು ಮಕ್ಕಳಿಗೆ, ಮತ್ತು ನೆಮ್ಮದಿಯಾಗಿ ಒಂದು ಸೂರನ್ನು ಕಟ್ಟಿಕೊಂಡು ಬಾಳಬೇಕು. ಇದಿಷ್ಟು ಸಹಜವಾಗಿ ಎಲ್ಲರಿಗೂ ಇರತಕ್ಕಂಥ ಒಂದು ನಿರೀಕ್ಷೆಗಳು. ಇದನ್ನು ಮೀರಿದ, ಯಾಕಂದರೆ ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವೇನು ಕರಿತೀವಿ ಬೇಸಿಕ್ ನೀಡ್ಸು, ಇದನ್ನು ಮೀರಿದ ಲ್ಯಾವಿಶ್ನೆಸ್ ಆ ರೀತಿ ಬದುಕುವಂಥ ಜನಗಳ ನಿರೀಕ್ಷೆಗಳು ಬೇರೆ ಇರುತ್ತೆ. ಸೊ ನಾವು ಶ್ರೀಸಾಮಾನ್ಯನ ಬದುಕನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡೋದಾದರೆ ಅವನು ನಿರೀಕ್ಷೆ ಇರ್ತಕ್ಕಂಥದ್ದೇನು, ಇವತ್ತಿನ ತೆರಿಗೆ ಪದ್ಧತಿ, ಈಗ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇರ್ಬೋದು ಅಥವಾ ನ್ಯೂ ಟ್ಯಾಕ್ಸ್ ರೆಜಿಮ್ ಇರ್ಬೋದು, ಎರಡನ್ನ ನಾವು ಕಂಪೇರ್ ಮಾಡೋದಾದರೆ ಸೊ ಯಾರ ವರಮಾನ 700,000 ಒಳಗಡೆ ಇರುತ್ತೆ, ಸೊ ಅಂತಹವರಿಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಯಾವುದೇ ಸೇವಿಂಗ್ಸ್ ಇಲ್ಲದೆ ಅವನಿಗೆ ಸ್ವಲ್ಪ ಬೆನಿಫಿಟ್ ಇದೆ. ಹಾಗೆ ನಾವು ಓಲ್ಡ್ ಟ್ಯಾಕ್ಸ್ ರೆಜಿಮ್ಗೆ ಹೋದರೆ ಸೊ ನಾ ಯಾರ್ದು ಚಾಪ್ಟರ್ 6A ಒಳಗೆ 80CC 80CCD 80D ಈ ಥರದ್ದೆಲ್ಲ ಡಿಡಕ್ಷನ್ಸ ತಗೋತಾ ಹೋದರೆ ಸೊ ಅವರಿಗೆ 2.5 lakhs ಇಂದ ನಮಗೆ ಏನು ಲಿಮಿಟ್ ಇದೆ, ಸ್ಲ್ಯಾಬ್ ಇದೆ. ಸೊ ಎರಡನ್ನ ಕಂಪೇರ್ ಮಾಡೋದಾದ್ರೆ ತುಂಬ ಜನ ಈ ಸಲ ಆ 700,000 ಒಳಗಡೆ ಇರ್ತಕ್ಕಂಥವ್ರು ನ್ಯೂ ಟ್ಯಾಕ್ಸ್ ರೆಜಿಮ್ನ ಆಪ್ಟ್ ಮಾಡಿಕೊಂಡು ಸೊ ತೆರಿಗೆಯನ್ನು ಉಳಿಸುವಂಥ ಸಾಧ್ಯತೆಗಳಿದೆ. ಸೊ ಈಗ 10 lakh ಸಂಬಳ ಕೂಡ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಸಹಜ. ಮೊದಲು 10 lakh ಸಂಬಳ ತಗೊಳ್ಳೋದು ವರ್ಷಕ್ಕೆ ಅಂದರೆ ಭಾಳ ದೊಡ್ಡ ವಿಷಯ ಆಗಿದೆ. ಯಾಕಂದರೆ ಇವತ್ತು ಹಣಕ್ಕೆ ಮೊದಲಿನಂತೆ ಬೆಲೆ ಇಲ್ಲ. ಇವತ್ತಿನ ಬೆಲೆ ಏನಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಮತ್ತು ನಾವು ಖರ್ಚು ಮಾಡೋದು ಜಾಸ್ತಿ, ಕೊಳ್ಳುಬಾಕತನ ಜಾಸ್ತಿ, ಎಲ್ಲವೂ ಇದೆ. ಹಾಗೆ ದುಡಿಮೆ ಕೂಡ ಇದೆ. ಸೊ ಈ ದುಡಿಮೆಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ನ ಹೊರೆ ತಗ್ಗಿಸಬೇಕು ಅನ್ನುವಂಥದ್ದು ಶ್ರೀಸಾಮಾನ್ಯನ ಪ್ರತಿ ವರ್ಷದ ಒಂದು ನಿರೀಕ್ಷೆ, ಪ್ರತಿ ವರ್ಷದ ಬಜೆಟ್ನಲ್ಲೂ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು 700,000 ಅಂತರವನ್ನು ಲಿಮಿಟನ್ನು ಅಥವಾ ಏನು ಟ್ಯಾಕ್ಸಬಲ್ ಲಿಮಿಟ್ಸನ್ನು ಹೆಚ್ಚು ಮಾಡಬಹುದಾ, ನ್ಯೂ ಟ್ಯಾಕ್ಸ್ ರೆಜಿಮನ್ನು ಹೆಚ್ಚು ಮಾಡಬಹುದಾ? ಆಮೇಲೆ ಇಲ್ಲಿ ಇನ್ನೂ ಒಂದು ಡ್ರಾಬ್ಯಾಕ್ ಇದೆ.
ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋದ್ರೆ ನಮಗೆ ಈ ಸೇವಿಂಗ್ಸ್ ಕಲ್ಚರ್ ಇದೆ ಇಂಡಿಯಾ. ಹೌದು, ಇಂಡಿಯಾದಲ್ಲಿ ಸೇವಿಂಗ್ಸ್ ಕಲ್ಚರ್ ತುಂಬ ನಮ್ಮನ್ನ ಬಹಳ ದೊಡ್ಡ ಇದರಲ್ಲಿ ಬೆಳೆಸ್ತಿರೋದೇ ಅದು. ಹೌದು, ಸೊ ಸೇವಿಂಗ್ಸ್ ಕಲ್ಚರ್ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕ ಕೂಡ ಅಲ್ಲಿದೆ. ಹಾಗಾಗಿ ಆ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತಿನ ಈ ಆಯವ್ಯಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 7ನೇ ಬಾರಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಸೊ 6 ದಶಕಗಳ ಹಿಂದೆ ಮೊರಾರ್ಜಿ ದೇಸಾಯಿ ಅವರ ನಂತರ ಸೊ ಆ ಒಂದು 7ನೇ ಬಾರಿ ಮಂಡಿಸ್ತಾ ಇರೋದು ಇವರೇ. ಸೊ ಹಾಗಾಗಿ ಆ ಶ್ರೀಸಾಮಾನ್ಯನ ನಿರೀಕ್ಷೆ, ನಾನು ಶ್ರೀಸಾಮಾನ್ಯ ಹೇಳೋ ಅನ್ನುವಂಥದ್ದು ನಿರ್ಮಲಾ ಸೀತಾರಾಮನ್ ಹೇಳ್ತಿರ್ತಾರೆ ಅವರು. ಸೊ ಹಾಗಾಗಿ ಶ್ರೀಸಾಮಾನ್ಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅವರ ನಿರೀಕ್ಷೆಗಳನ್ನು ಹುಸಿಗೊಳಿಸಿದೆ, ಪಾಸಿಟಿವ್ ಆಗಿ ತಗೊಂಡು ಹೋಗಿ ಅವರ ಬದುಕನ್ನು ಇನ್ನಷ್ಟು ಔನ್ನತ್ಯಕ್ಕೆ ತಗೊಂಡು ಹೋಗಲಿಕ್ಕೆ ಇವತ್ತು ಬಜೆಟ್ ಆಯವ್ಯಯ ಮಂಡನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ರೈಟ್, ವಿಷ್ಣು ಭರತ್ ಸರ್, ನೀವು ಹೇಳೋದಾದರೆ ಎಷ್ಟು ಬಜೆಟ್ ಮಂಡಿಸಿದ್ರೇನು ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಅನ್ನುವಂಥ ಇವರು ಹೇಳಿದ ಶ್ರೀಸಾಮಾನ್ಯರ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಆಗಲೇ ಹೇಮಂತ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ಒದಗಿಸ್ತಾ ಹೋದರೆ ನರೇಂದ್ರ ಮೋದಿ ಹೇಳುವಂತಹ 2047 ವಿಕಸಿತ ಭಾರತವನ್ನು ಕಾಣೋದಕ್ಕೆ ಸಾಧ್ಯ ಅಂತ. ಹಾಗಾಗಿ ಪ್ರತಿಯೊಂದು ಬಜೆಟ್ ಶ್ರೀಸಾಮಾನ್ಯರು ಏನೇ ಹೇಳಿದ್ರು ಕೂಡ ಅದು ಡೆಫಿನೆಟ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುವ ದೇಶಕ್ಕೆ ಅದು ಪೂರಕವಾಗಿರುತ್ತೆ. ಹಾಗಾಗಿ ನಾವೇನು ನಿರೀಕ್ಷೆ ಮಾಡ್ಬೋದು? ಯಾಕೆಂದ್ರೆ ನಿರ್ಮಲಾ ಸೀತಾರಾಮನ್ 7ನೇ ಸಲ ಮಂಡಿಸ್ತಾ ಇದ್ದಾರೆ, ಫಸ್ಟ್ ಇಂದಿ ಥರ್ಡ್ ಟೈಮ್ ಮೋದಿ ಅವ್ರದ್ದಾಗುತ್ತೆ. ದೇ ಹ್ಯಾವ್ ಪುಟ್ ಎ ವೆರಿ ಸ್ಟ್ರಾಂಗ್ ಫೌಂಡೇಶನ್. ಸೊ ನಾವು ಡೆವಲಪ್ಮೆಂಟ್ ಕಾಣ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಈ 4 ಕ್ವಾರ್ಟರ್ಗಳಲ್ಲಿ 8% ಆಫ್ ಗ್ರೋತ್ ಇಸ್ ಆಸ್ ಅಗೇನ್ಸ್ಟ್ ಆವರೇಜ್ 7.2 ಇರ್ಬೋದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೇ ಪ್ರಪಂಚದಲ್ಲಿ ಬೆಳವಣಿಗೆ ಆಗಿಲ್ಲ. ಇದೇ ತರ ಬೆಳವಣಿಗೆ ಆಗೋ ಒಂದು ಅವಕಾಶ ಇದೆ ನಮ್ಮ ಇಂಡಿಯಾ ದೇಶಕ್ಕೆ. ಯಾಕೆಂದರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಆವರೇಜ್ ಏಜ್ ಬಂದು ತುಂಬ ಕಮ್ಮಿ ಇದೆ, 27-28 ಇದೆ. ಅದು 2047 ದಿ ಇಂಡಿಯನ್ ಪಾಪ್ಯುಲೇಷನ್ ದಿ ಆವರೇಜ್ ಏಜ್ ವಿಲ್ ಬಿ ಲೆಸ್ ದೆನ್ 40. ಓಕೆ ಓಕೆ, ಲೆಸ್ ದೆನ್ 40 ಇದ್ರೆ ತುಂಬ ಬೆಳವಣಿಗೆಗೆ ಅವಕಾಶ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ದೇ ಕ್ಯಾನ್ ಆಲ್ಸೋ ಗಿವ್ ಸಮ್ ರಿಲೀಫ್ ಟು ದಿ ಪೂರ್ ಅಂಡ್ ನೀಡಿ. ಸೊ ಅವರು ಈ ಥರ ಅವ್ರು ಹೇಳ್ದಂಗೆ ಬೆಲೆ ಏರಿಕೆಗಳಿದೆ, ದಿ ಕಾಸ್ಟ್ ಆಫ್ ಲಿವಿಂಗ್ ಹ್ಯಾಸ್ ಗಾನ್ ಅಪ್ ಎವ್ರಿವೇರ್. ಸೊ ಆದ್ರಿಂದ ಅವ್ರು ಮಾಡೋ ಒಂದು ಸೂಚನೆ ಕೂಡ ಬಂದಿದೆ. ಸೊ ಇವಾಗ ಸ್ಲ್ಯಾಬ್ ರೇಟು ನೋಡಿ, ಒಂದು ಲಿಮಿಟ್ ಆದಮೇಲೆ 10-12 ಲಕ್ಷ ಹೊಸ ಸ್ಕೀಮಲ್ಲಿ ಹಳೆಯ ಸ್ಕೀಮಲ್ಲಿ 30% ಕಟ್ಟಬೇಕಾಗುತ್ತೆ. 30% ಇಸ್ ಬಿಗ್ ಪಿಂಚ್ ಟು ದಿ ಪಾಕೆಟ್. ಐ ಅಗ್ರಿ. ಅದು ಅದಕ್ಕೆ ಇವಾಗ 25-30 ಲಕ್ಷ ತನಕ ಹೋಗ್ಬೋದು, 20% ಸ್ಲ್ಯಾಬ್ ತನಕ ತರ್ಬೋದು, 20 ಲಕ್ಷ ಇದೆ ಅಂತಿದೆ. ಆಮೇಲೆ ಸ್ಯಾಲ್ರಿ ಕ್ಲಾಸ್ ಅವರು ಸ್ಟ್ಯಾಂಡರ್ಡ್ ಡಿಡಕ್ಷನ್ ನಮಗೆ ಜಾಸ್ತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ದಟ್ ಆಲ್ಸೋ ಈಸ್ ಬೀಯಿಂಗ್ ಕನ್ಸಿಡರ್ಡ್. ಎಲ್ಲೋ ಇದರಲ್ಲಿ ಬರ್ತಾ ಇದೆ, ಗಾಳಿ ಸುದ್ದಿ ಬರ್ತಾ ಇದೆ, ಬಟ್ ಶಿ ವಿಲ್ ಬಿ ಡೆಫಿನೆಟ್ಲಿ ಅಕಾಮಿಡೇಟ್ ಇನ್ ದಟ್. ಸೊ ಇದಲ್ಲದೆ ಅವರು ಈ ಥರ ಒಂದೇ ಒಂದು ಕೊರತೆ ಏನಿದೆ ಅಂದರೆ ಎಂಪ್ಲಾಯ್ಮೆಂಟ್ ಜನರೇ ಜಾಸ್ತಿ ಆಗ್ತಾ ಇಲ್ಲ. ಪಾಯಿಂಟಿಗೆ ಬರ್ತಿದೆ ಸರ್, ಈಗ 2047 ವಿಕಸಿತದ ಭಾರತದ ಬಗ್ಗೆ ಈ ಸತಿ ಚುನಾವಣೆಗೂ ಪೂರ್ವದಲ್ಲಿ ಕೇಂದ್ರ BJP ನಾಯಕರು ಆಗಾಗ ಪ್ರಸ್ತಾಪ ಮಾಡಿದ್ರು. ಸೊ ಅವ್ರು ಹೇಳಿದ ಆ ಡ್ರೀಮ್ ಫುಲ್ಫಿಲ್ ಆಗಬೇಕು ಅನ್ನೋದಾದರೆ ವರ್ಷಕ್ಕೆ 1.2 ಕೋಟಿ ರಿಕ್ರೂಟ್ಮೆಂಟ್ ಆಗಲೇಬೇಕು. ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಹಾರ್ಡ್ಲಿ 80-90 ಲ್ಯಾಕ್ಸ್ ಅಷ್ಟೇ ಎಂಪ್ಲಾಯ್ಮೆಂಟ್ ಆಗ್ತಿರೋದು. ಸೊ ಟಾರ್ಗೆಟ್ ರೀಚ್ ಆಗೋದು ಅಂತ ಹೇಳಿದ್ರೆ ಉದ್ಯೋಗದ ಸೃಷ್ಟಿಯಾಗಬೇಕು, ಅದ್ರ ಬಗ್ಗೆ ಫೋಕಸ್ ಆಗಿದ್ದಾರೆ. ನೋಡಿ, ಇವಾಗ ನಾನು ಹೇಳ್ತಿರೋ ಬಗ್ಗೆ ಆವರೇಜ್ 7.2% ದೇ ಆರ್ ಏಬಲ್ ಟು ಗೆಟ್ ದಿ ಎಂಪ್ಲಾಯ್ಮೆಂಟ್ ಫಾರ್ 8-9 ಮಿಲಿಯನ್, ಅಂದರೆ 80-90 ಲಕ್ಷದವರೆಗೂ ಎಂಪ್ಲಾಯ್ಮೆಂಟ್ ಅವರು ಸಾಧಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ದೇ ಹ್ಯಾವ್ ಟು ಅಚೀವ್ ಸಮ್ವೇರ್ 1.20-1.30 ಕ್ರೋರ್ ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡಬೇಕು. ಅದು ಅವ್ರ ನಿರೀಕ್ಷೆ ಇದೆ, ಈ ಮುಂದಿನ ದಿನಗಳಲ್ಲಿ ಆಗುತ್ತೆ. ಯಾಕೆ ಅಂದರೆ ಅವರ ಅಂಥ ಫೌಂಡೇಶನ್ ಹಾಕ್ಕೊಂಡಿದ್ದಾರೆ, ಡೆವಲಪ್ಮೆಂಟ್ಸ್ ಇದೆ, ಇವಾಗ ಸ್ಟಾರ್ಟ್ಅಪ್ಸ್ಗಿದೆ, ಎಲ್ಲ ಥರ ಪ್ರೈವೇಟ್ ಸೆಕ್ಟರೇ ಮೋರ್ ನಾಟ್ ಇನ್ ದ ಗೌರ್ಮೆಂಟ್ ಸೆಕ್ಟರ್. ಈ ಇದರಲ್ಲಿ ಅವ್ರಿಗೆ ಒಂದು ಅವಕಾಶ ಇದೆ. ಈ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಎಷ್ಟು ಥರ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಆ ಬೆನಿಫಿಟ್ಸ್ ನಾನು ತಗೊಳ್ತೀನಿ ಸರ್. ಒಂದು ಪಕ್ಷ NDA ಸರ್ಕಾರದ 3.0 ಬಜೆಟ್ ಮಂಡನೆಯಾಗುತ್ತೆ. ಸಮಯ ಆಗಲೇ 10:10 ಆಗ್ತಾ ಬಂತು, 11 ಗಂಟೆಗೆ ಸರಿಯಾಗಿ ಸಂಸತ್ನ ನಡಾವಳಿಗಳ ಆದ ನಂತರದ ಸಂದರ್ಭದಲ್ಲಿ ಬಜೆಟ್ ಮಂಡನೆಯಾಗುತ್ತೆ. 7ನೇ ಬಾರಿಗೆ ಬಜೆಟ್ನ ಓದ್ತಾರೆ ನಿರ್ಮಲಾ ಸೀತಾರಾಮನ್. ಇಡೀ ದೇಶದ ಚಿತ್ತ PM ನರೇಂದ್ರ ಮೋದಿ ನೆಕ್ಕದತ್ತ ಇದೆ.
ಆದಾಯ ತೆರಿಗೆದಾರರಿಗೆ ಏನಾದರೂ ಗುಡ್ ನ್ಯೂಸ್ ಇದೆಯಾ? ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕಾರಣ, ದುಡ್ದಿದ್ರಲ್ಲಿ ಒಂದಷ್ಟು ಭಾಗನ ತೆರಿಗೆ ಕಟ್ಟೋದಕ್ಕೆ ಇಡಬೇಕು ಅಂದರೆ ಜೀವನ ಹೇಗೆ ಅನ್ನುವಂಥ ಪ್ರಶ್ನೆಗಿನ್ನೂ ಉತ್ತರ ಸರಿಯಾಗಿ ಲಭ್ಯವಾಗಿಲ್ಲ. ಮಹಿಳೆ ಅಂದಾಗ, ಮಧ್ಯಮ ವರ್ಗ ಅಂದಾಗ ರೈತರಿಗೆ ಏನಾದರೂ ಬಂಪರ್ ಸಿಗಬಹುದಾ? ರೈತರದ್ದು ಬಂಪರ್ ಅಂತ ಕರೆಯೋಕ್ಕಾಗದೇ ಇಲ್ಲ ಬಿಡಿ. ಮೂಲಭೂತವಾಗಿ ಏನು ಸೌಕರ್ಯಗಳನ್ನು ಅದನ್ನು ಬಜೆಟ್ ಕೊಡುತ್ತಾ ಅಂತ ಕೇಳಬೇಕಾಗತ್ತೆ. ರೈಟ್, ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕದ ಪಾಲೆಷ್ಟು? ಕರ್ನಾಟಕ ಅಂದಾಗ ನೋಡಿ, ಎಷ್ಟೊಂದು ಸಚಿವರು ಇದ್ದಾರೆ. ಏನಾದರೂ ಒಂದೊಳ್ಳೆ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ ಆಗಬಹುದಾ ಅನ್ನುವಂಥ ಸಹಜ ಕುತೂಹಲ ನೋಡಬೇಕು. ಇನ್ನು ತೆರಿಗೆ ವಿನಾಯಿತಿ ಅಂದಾಗ ಏನಾದರೂ ಪಾಸಿಟಿವ್ ಆಗಿ ಬರಬಹುದಾ ಅನ್ನುವಂಥ ನಿರೀಕ್ಷೆ ಆಗಲೇ ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಐ ಟಿ ಬಿ ಟಿ ಅಂದಾಗ ಸಹಜವಾದಂಥ ಕುತೂಹಲ ಇದ್ದೇ ಇರುತ್ತೆ. ನಾವು ಆಗಲೇ ಭಾರತ ಅಂದ ಸಂದರ್ಭದಲ್ಲಿ ಡಿಜಿಟಲಿ ಹಂತ ಹಂತದ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ. ವಿದೇಶದಿಂದ ಭಾರತವನ್ನು ನೋಡಿದಾಗ ಇಂಥ ದೊಡ್ಡ ದೇಶದಲ್ಲಿ ಡಿಜಿಟಲಿ ಒಬ್ಬ ತರಕಾರಿ ಮಾರುವವನು ಕೂಡ ಇವತ್ತು ಕ್ಯೂ ಆರ್ ಕೋಡ್ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಹಣವನ್ನು ತಗೊಳ್ತಾನೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಗುಡ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇಟ್ ಈಸ್ ಅ ಸ್ಟ್ರಕ್ ಅಂತಲೇ ಹೇಳ್ಬೋದು. ಈಗ ನೋಡಿ, ನೀವು ಟೋಲಲ್ಲಿ ಹೋಗ್ತಾ ಇದ್ದೀರಿ ಅಂದಾಗಲೂ, ಒಂದು ವೆಹಿಕಲ್ ನೀವು ಹೋಗ್ತಾ ಇದ್ದೀರಿ ಅಂದ ಸಂದರ್ಭದಲ್ಲೂ ಕೂಡ ದುಡ್ಡು ಕೊಟ್ಟು ಚಿಲ್ಲರೆ ತೊಗೊಂಡು ಅಲ್ಲೊಂದಷ್ಟು ಟೈಮ್, ಅಲ್ಲಿ ಒಂದಷ್ಟು ಆರ್ಥಿಕವಾಗಿ ವ್ಯತ್ಯಾಸಗಳಾಗ್ತಾ ಇತ್ತು. ಈಗ ಹಣ ಅಂದಾಗಲೂ ಕೂಡ ಒಂದು ಆಟೋದಲ್ಲಿ ಚೇಂಜ್ ವಿಷಯಕ್ಕೂ ಜಗಳಗಳು. ಸೊ ಇವತ್ತು 66 ರೂಪಾಯಿ 38 ಪೈಸ ಅಂದರೆ ಅಷ್ಟೇ ಪೇ ಮಾಡುವಂತಹ ಡಿಜಿಟಲ್ ಕ್ರಾಂತಿಯೂ ಆಗೋದ್ರಿಂದಾಗಿ ಆರ್ಥಿಕತೆಗೆ ಇವು ಕೂಡ ಪೂರಕವಾಗಿರ್ತವೆ. ಇದೆಲ್ಲದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ಸೊ ಬಹಳ ಕುತೂಹಲ ಇದೆ. ಇದರ ನಡುವೆ ರೈಲ್ವೆ ಬಜೆಟ್ ಈ ಹಿಂದೆಲ್ಲ ವಿಶೇಷವಾಗಿ ಪ್ರತ್ಯೇಕವಾಗಿರ್ತಿತ್ತು, ಈಗ ಆ ಥರದ ವಾತಾವರಣ ಇಲ್ಲ. ಸೊ ರೈಲ್ವೆ ಬಗ್ಗೆ ಕರ್ನಾಟಕ ಕೂಡ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ. ಏನಾದರೂ ಹೊಸ ಹೊಸ ಯೋಜನೆಗಳು ಬರ್ಬೋದಾ ಅಂಥೇಳಿ, ಯಾಕೆಂದರೆ ರಾಜ್ಯದ ಕೇಂದ್ರ ಸಚಿವರು ಅಲ್ಲಿದ್ದಾರೆ, ರಾಜ್ಯದ ನಮ್ಮ ನಾಯಕರು ಅಲ್ಲಿರೋದ್ರಿಂದಾಗಿ ಕರ್ನಾಟಕದ ಒಂದಷ್ಟು ಸಮಸ್ಯೆಗಳನ್ನು ಅಲ್ಲಿನ ಸಂಪುಟದ ಸಚಿವರ ಜೊತೆ ಚರ್ಚೆ ಮಾಡಿರ್ತಾರೆ, ಹಣಕಾಸು ಸಚಿವರ ಜೊತೆ ಚರ್ಚೆ ಮಾಡಿರ್ತಾರೆ. ಹಾಗಾಗಿ ಅಭಿವೃದ್ಧಿ ಯೋಜನೆಗಳು ಬರಬಹುದಾ ಅನ್ನುವಂಥ ನಿರೀಕ್ಷಣೆ. ವಿಷ್ಣು ಭರಸರ್, ಆಗಲೇ ನೀವು ಹೇಳ್ತಾ ಇದ್ರಿ, ಎಂಪ್ಲಾಯ್ಮೆಂಟ್ ಅನ್ನೋದು ಆಗ್ತಾ ಇದ್ದಾಗ ಎಷ್ಟರ ಮಟ್ಟಿಗೆ ಅದು ಲಾಭದಾಯಕವಾಗಿರುತ್ತೆ ಅಂತ ಹೇಗೆ ಅದು ಅಂತ ತಿಳಿಸ್ಬೋದು? ನೋಡಿ, ಎಂಪ್ಲಾಯ್ಮೆಂಟ್ ಜನರೇಟ್ ಆದರೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಐ ಮೀನ್ ಇಂಪೋರ್ಟ್ ಮಾಡ್ಕೊಳ್ಳೋದು ರೆಡ್ಯೂಸ್ ಆಗುತ್ತೆ. ಡಿಪೆಂಡ್ ಅಪಾನ್ ಇಂಪೋರ್ಟ್, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋ ಒಂದು ಇದು. ಸೊ ಈ ಇದರಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಚೈನ್ ರಿಯಾಕ್ಷನ್. ಅದು ಎಂಪ್ಲಾಯ್ಮೆಂಟಿಂದ ಇದು ಉತ್ಪತ್ತಿ ಜಾಸ್ತಿ ಆಗುತ್ತೆ, ಉತ್ಪತ್ತಿಯಿಂದ ಮಾರ್ಕೆಟ್ ಇದೆ ಶೇರ್ ಜಾಸ್ತಿ ಆಗುತ್ತೆ, ಅದೇ ಥರ ಮುಂದೆ ಹೋಗುತ್ತೆ. ಇವಾಗ ದೇ ಹ್ಯಾವ್ ಏಬಲ್ ಟು ಜನರೇಟ್ ಟು 80-90 lakhs. ಅದು ನಾನು ಹೇಳ್ದಂಗೆ 120-130 crore ಹೋಗಲೇಬೇಕು. ಇಲ್ಲಾಂದರೆ ಸಿ ದಿ ಯಂಗ್ಸ್ಟರ್ಸ್ ಇಂಪೇಷಂಟ್, ಅವ್ರಿಗೆ ಇದು ಒಂದು ಗ್ರ್ಯಾಜುಯೇಷನ್ ಆದ ತಕ್ಷಣ ದೇ ಎಕ್ಸ್ಪೆಕ್ಟ್ ಎ ಜಾಬ್. ಸೊ ದಿ ಗೌರ್ಮೆಂಟ್ ಇಟ್ ಈಸ್ ದಿಸ್ ನೀಡ್ ಟು ಪ್ರೊವೈಡ್ ದೆಮ್ ಐದರ್ ಇಂಡಿವಿಜುವಲಿ ಆರ್ ದಿಸ್ ಒನ್. ಇವಾಗ ಸ್ಟಾರ್ಟ್ಅಪ್ ಕಂಪನಿಯಿಂದ ಅವ್ರಿಗೆ ಒಂದು ಎಂಟರ್ಪ್ರಿನರ್ಶಿಪ್ಗೆ ಇದೇ ಥರ ಎಲ್ಲ ಥರ ಪ್ರೋತ್ಸಾಹ ಕೊಡಬೇಕು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಕಳೆದ ಹಲವಾರು ದಿವಸಗಳ ಅವರ ಭಾಷಣ ಮಾತಿನ ವೈಖರಿ ನೋಡಿದಾಗ ಉದ್ಯೋಗದಾತರ ಜೊತೆಗೆ ಉದ್ದಿಮೆಗಳ ಸೃಷ್ಟಿ ಬಗ್ಗೆ ಆತ ತುಂಬ ಫೋಕಸ್ಡ್ ಆಗಿದ್ರು. ನಾವು ಕಳೆದ 10 ವರ್ಷದಲ್ಲಿ ಯಸ್ ಇಟ್ ಇಸ್ ಅ ಗುಡ್ ಗ್ರೋತ್ ಅಂತ ಕರಿಬೋದಾ? ಆಗಿದೆಯಾ? ಅವರು ಏನು ಹೇಳ್ತಾರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಎಂಪ್ಲಾಯ್ಮೆಂಟ್ ಸಿ ದಟ್ ಹೌ ಯು ಎಂಪ್ಲಾಯ್ ಅದರ್ಸ್ ಅಂತ ಆ ಒಂದು ಇದು ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ದಾರೆ. ದಟ್ಸ್ ಎ ವೆರಿ ಗುಡ್ ಮೂವ್. ಬಿಕಾಸ್ ನೀವು ನಿಮ್ಮದೇ ಅಂದರೆ ಅಂತ ಒಂದು ಇದಂದರೆ ತುಂಬ ಆಸಕ್ತಿಯಿಂದ ಮಾಡ್ತೀರಾ, ಅದರಿಂದ ಬೇರೆಯವ್ರನ್ನ ಇದು ಎಂಪ್ಲಾಯ್ಮೆಂಟ್ಗೆ ಇದಾಗುತ್ತೆ. ಅದು ಡೆಫಿನೆಟ್ಲಿ ದಿ ಗೌರ್ಮೆಂಟ್ ವಿಲ್ ಲೈಕ್ ಇಟ್ ಅಟ್ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಸ್ಟಾರ್ಟ್ಅಪ್ ಅನ್ನೋದು ಅದೇ, ದಟ್ ಈಸ್ ದ ಕಾನ್ಸೆಪ್ಟ್. ನಾವು ಇದಕ್ಕೆ ಪೂರಕವಾಗಿ ಹೇಳಬೇಕಾದ್ರೆ 2014 ಆನ್ವರ್ಡ್ಸು ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಒತ್ತು ಕೊಡ್ತಾ ಹೋದ್ರು. ಅಂದರೆ ನಾವೇ ಉದ್ಯಮವನ್ನು ನಿರ್ಮಾಣ ಮಾಡಿಕೊಂಡು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ನಮ್ಮ ಸ್ಕಿಲ್ಸ್ ಏನಿದೆ ಸೊ ಅದನ್ನು ಹೊರಗೆ ಹಚ್ಚುವಂಥ ಕೆಲಸ. ಸೊ ನಮ್ಮ ಪ್ರೊಡಕ್ಷನ್ಸ್ ಏನಿದೆ, ಯಾಕಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆ ಅದು ಬಹಳ ಮುಖ್ಯ. ಸೊ ಡಿಮ್ಯಾಂಡ್ ಇದ್ದಾಗ ನಾವೇ ಸಪ್ಲೈ ಮಾಡುವಂಥ ಕೇಪಬಿಲಿಟಿಯನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು, ಅದು MSME ಇರಬಹುದು, ಅದು ಬೃಹತ್ ಕೈಗಾರಿಕೆಗಳು ಇರ್ಬೋದು. ಸೊ ಎರಡೂ ನಿಟ್ಟಿನಲ್ಲಿ ಸೊ ನಮ್ಮ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ದಾಗ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಪ್ರಶ್ನೆ ಇರ್ಬೋದು, ಅಥವಾ ಸೊ ನಮ್ಮ ಎಕಾನಮಿಯನ್ನು ಬೂಸ್ಟ್ ಮಾಡಲಿಕ್ಕೆ ಸೊ ನಮ್ಮದೇ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ 2014 ನಾವು ನೋಡ್ತಾ ಇದ್ದೀವಿ ಮೇಕ್ ಇನ್ ಇಂಡಿಯಾ. ಅದಾದ ಮೇಲೆ ಯಾರು ಸ್ಟಾರ್ಟ್ಅಪ್ಸ್ಗೆ ಹೆಚ್ಚು ಉತ್ತೇಜನವನ್ನು ಕೊಡುವಂಥದ್ದು, ಅದರಲ್ಲೂ ಕೂಡ ಕೋವಿಡ್ನಂತಹ ಸಂದರ್ಭದಲ್ಲಿ MSMEಗಳಿಗೆ ಎಕನಾಮಿಕಲಿ ಬಹಳ ಹೊಡೆತ ಬಿದ್ದಿದೆ ಎನ್ನುವಂಥ ಸಂದರ್ಭದಲ್ಲಿ
ಅವರನ್ನ ಬೂಸ್ಟ್ ಮಾಡಲಿಕ್ಕೆ ಲೋನ್ ಆಲ್ರೆಡಿ ಲೋನ್ ಎಕ್ಸಿಸ್ಟಿಂಗ್ ಲೋನ್ ಇರುವಂತಹವರಿಗೆ ಕೂಡ ಓಡಿ ಫೆಸಿಲಿಟಿನ ಹೆಚ್ಚು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಓವರಾಲ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಣ್ಣ ಸಣ್ಣ ಉದ್ಯಮಗಳು ಕಿರು ಉದ್ಯಮಗಳನ್ನ ನಾವು ನೋಡಿದಾಗಲೂ ಕೂಡ ಸೊ ನಮ್ಮ ಎಕಾನಮಿಗೆ ಸೊ ಇವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಅವರನ್ನು ಉತ್ತೇಜಿಸುವಂತಹ ಪ್ರಯತ್ನ ಹೆಚ್ಚಾಗ್ತಾ ಇದೆ. ಈ ಎಲ್ ಐ ಅಂತ ಇಂಟ್ರೊಡ್ಯೂಸ್ ಮಾಡೋದಿದೆ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಸೊ ಆ ಇದ್ರಲ್ಲಿ ಮಾಡಿದ್ರೆ ದೇ ವಿಲ್ ಡೆಫಿನೆಟ್ಲಿ ಗೆಟ್ ಮೋರ್ ಅಂಡ್ ಮೋರ್ ಎನ್ಕರೇಜ್ ಫಾರ್ ದಿ ಪೀಪಲ್ ಟು ಗೆಟ್ ಎಂಪ್ಲಾಯ್ಡ್ ಇದರಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಅವರು ದೇ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಅದಲ್ಲದೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 80JJAA ಅಂತಿದೆ, ನೀವು ಇಷ್ಟು 25,000 ಕಮ್ಮಿ ಒಂದು ಎಂಪ್ಲಾಯ್ಮೆಂಟ್ ನೀವು ಕೊಡೋದಾದ್ರೆ ನಿಮಗೆ ಈ ಟ್ಯಾಕ್ಸ್ ಅಲ್ಲಿ ಇನ್ಸೆಂಟಿವ್ ಕೊಡ್ತೀವಿ ಅಂತ ಆ ಸ್ಕೀಮ್ ಆಗಲೇ ಇದೆ. ಇವಾಗ ELI ಈಸ್ ಎಕ್ಸ್ಪೆಕ್ಟೆಡ್, ಅದೇ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ಸೊ ಅದು ಕೊಟ್ಟರೆ ಸೊ ಡೆಫಿನೆಟ್ಲಿ ಅದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿ ಗ್ರೋತ್ ಆಗುತ್ತೆ. ರೈಟ್, ಆಗಲೇ ನಾವು ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ, ದ ಡಿಪೆಂಡೆನ್ಸಿ ಆಫ್ ಅದರ್ ಕಂಟ್ರೀಸ್. ನಾವು ಏನೇ ಬೇಕು ಅಂತ ಹೇಳಿದ್ರು ಕೂಡ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಸೊ ಇಲ್ಲೇ ಉದ್ಯೋಗಗಳು, ಉದ್ದಿಮೆಗಳ ಸೃಷ್ಟಿಯ ಲಾಭದ ಬಗ್ಗೆ ಏನು ಹೇಳ್ತೀರಿ? ಸಿ ಸರ್, ಇಬ್ಬರು ಹೇಳಿದ್ದು ಕರೆಕ್ಟು, ಆದರೆ ಇನ್ನೊಂದನ್ನು ಅರ್ಥ ಇದನ್ನು ಮಾಡ್ಕೋಬೇಕು ಅಂದರೆ ನಾವು ಸರ್ವಿಸ್ ಸೆಕ್ಟರ್ಗೆ ಮಾತ್ರ ಲಾಸ್ಟ್ ಒಂದು 20-25-30 ವರ್ಷದಿಂದ ಗಮನ ಕೊಟ್ಟಿವಿ. ಯಾಕೆಂದರೆ ನಾವು ಇವತ್ತು ಯಾವ ಥರ ಇದ್ದೀವಿ ಅಂದರೆ ಹ್ಯೂಮನ್ ಲೇಬರ್, ದಟ್ ಮೀನ್ಸ್ ನಮ್ಮ ಇಂಟಲೆಕ್ಚುವಲ್ ಲೇಬರನ್ನು ಮಾರಿ ದೇಶನ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಕೋವಿಡ್ ಆದಮೇಲೆ ಮತ್ತು ಅದಕ್ಕಿಂತ ಹಿಂದೆ ಏನಾಗಿದೆ ಅಂದರೆ ಈಗ ತುಂಬ ಬೇರೆ ಎಕಾನಮೀಸ್ ಲೈಕ್ ಫಿಲಿಪೀನ್ಸ್, ಇಂಡೋನೇಷ್ಯಾ, ಇವರುಗಳು ಕೂಡ ಈ ಕಾಲ್ ಸೆಂಟರ್ಸ್, ಡೇಟಾ ಎಂಟ್ರಿ ಜಾಬ್ ಇದಕ್ಕೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈ AI ಬಂದಿರೋದ್ರಿಂದ ಎಷ್ಟೋ ಕೆಲಸಗಳು ಆಟೋಮೇಟ್ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾದ ಸಮಸ್ಯೆ ಬರ್ತಿರೋದು ಏನು ಅಂದರೆ ಈ ಮಿಡ್ ಏಜ್ಡ್ ಪೀಪಲ್, ದಟ್ ಈಸ್ 35-50 ಇಯರ್ಸ್ ಇರೋರು, ಅವರನ್ನು ಅವರ ಸ್ಕಿಲ್ಗಳನ್ನು ಅವರು ಡೆವಲಪೇ ಮಾಡಿಕೊಂಡಿಲ್ಲ. ಮಾರ್ಕೆಟ್ನಲ್ಲಿ ಈಗ ಅವರುಗಳು 35 ಲಕ್ಷ, 25 ಲಕ್ಷ, 20, 30, 40 ಲಕ್ಷ ಸಂಬಳಗಳನ್ನು ತಗೊಳ್ತಾ ಇರೋ ಸರ್ವಿಸ್ ಸೆಕ್ಟರಲ್ಲಿ ಇದ್ದಾರೆ. ಈಗ ಹೊಸಬರು ಸರ್ವಿಸ್ ಸೆಕ್ಟರ್ನಲ್ಲಿ ತಗೊಳ್ಳೋದು ಕಮ್ಮಿ ಆಗ್ತಿದೆ, ಯಾಕೆಂದರೆ ಯುರೋಪಿಯನ್ ಎಕಾನಮಿ, ಅಮೇರಿಕನ್ ಎಕಾನಮಿ ಎಲ್ಲ ತುಂಬ ಸರಿಗಿಲ್ಲ. ಈಗ ಸರ್ಕಾರಕ್ಕೆ ಇರೋದು ಒಂದೇ ಒಂದು ಏನು ಅಂದರೆ ಆಲ್ಟರ್ನೇಟಿವ್ ವರ್ಕಿಂಗ್ ರಿಸೋರ್ಸ್ ಜನರೇಟ್ ಮಾಡೋದು. ಅದಕ್ಕೆ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ನಾನು ಮ್ಯಾನುಫ್ಯಾಕ್ಚರಿಂಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿ. ಬಟ್ ಅದು ಲಾಸ್ಟ್ 5 ಇಯರ್ಸಿಂದ ಫೋಕಸ್ಡ್ ಆಗಿದೆ, ಆದರೆ ಅದು ಅಷ್ಟು ಬೇಗನೆ ಮಾಡೋಕ್ಕಾಗಲ್ಲ. ಯಾತಕ್ಕೆ ಹೇಳ್ತೀನಿ ಅಂದರೆ ಒಂದು ಸರ್ವಿಸ್ ಸೆಕ್ಟರ್ ಓಪನ್ ಮಾಡಿದಂಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಡೆವಲಪ್ ಮಾಡೋಕ್ಕಾಗಲ್ಲ. ಸರ್ವಿಸ್ ಸೆಕ್ಟರ್ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಲೆಕ್ಟ್ ಮಾಡಿ ITPL ಥರ ಒಂದು ಫೈಬರ್ ನೆಟ್ಟು ಅದು ಇದು ಕೊಟ್ಬಿಟ್ಟು ಒಂದು ಇಂಟಲೆಕ್ಚುವಲ್ ಕ್ಯಾಪಿಟಲ್ ಇದ್ದರೆ ಅದು ಪಾಠಕ್ಕೆ ಅದು ಬೆಳ್ಕೊಳ್ಳುತ್ತೆ. ಬಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾಡಬೇಕು ಅಂದರೆ ಅದಕ್ಕೆ ಆದ ಒಂದು ಇನ್ವರ್ಡ್ ಸಪ್ಲೈ ಚೈನ್ ಮಾಡಬೇಕು. ಹಾಗಂದ್ರೆ ರಾ ಮೆಟೀರಿಯಲ್ಗಳು ಚೀಪಾಗಿ ಬರೋ ಥರ ಔಟ್ವರ್ಡ್ ಸಪ್ಲೈ ಚೈನ್ ಕರೆಕ್ಟಾಗಿ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರೋ ಎಂಪ್ಲಾಯಿಗಳಿಗೆ ಬೇಕಾಗಿರೋ ಸ್ಕಿಲ್ ಟ್ರೈನಿಂಗ್ ಬೇಕಾಗಿರೋದು, ಈ ದೃಷ್ಟಿಯಲ್ಲಿ ಮಾಡಬೇಕಾಗುತ್ತೆ. ಎಂಪ್ಲಾಯಿಗಳಿಗೆ ಬೇಕಾಗಿರೋ ಸ್ಕಿಲ್ ಅಂತ ಹೇಳಿದ್ರೆ ಅಗೇನ್ ನಾನು ಎಜುಕೇಷನ್ಗೆ ಲಿಂಕ್ ಕೊಡಬೇಕು, ಅದಕ್ಕೆ NEP ಪಾಲಿಸಿ ತಂದಿರೋದು. ಓಕೆ, ಸಿ NEP ಪಾಲಿಸಿನಲ್ಲಿ ಬೇಸಿಕಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿ ಸರ್ಕಾರ ಯಾವ ಸರ್ಕಾರದ್ದು ಇದು ತಪ್ಪಲ್ಲ, ಸರ್ಕಾರ ಏನು ಮಾಡ್ತು ಅಂದರೆ ಒಂದು ಸರ್ಕಾರಿ ನೌಕರರ ಕೊಟ್ಟು, ಸರ್ಕಾರಿ ಲೆಕ್ಚರರ್ಗಳಾಗಲಿ ಪ್ರೊಫೆಸರ್ಗಳಾಗಲಿ ಕೊಟ್ಟು ಬೆಳೆಸೋಣ ಅಂತ ಪ್ರಯತ್ನ ಪಟ್ಟರು. ಎಲ್ಲೋ ಒಂದು ಕಡೆ ಏನಾಯಿತು ಅಂದರೆ ಈ ಹಳ್ಳಿ 2-tier ಸಿಟಿನಲ್ಲೆಲ್ಲ ಅದು ಅಷ್ಟು ಪ್ರಾಪರ್ ಆಗಿ ಪ್ರೋತ್ಸಾಹ ಕೊಡೋಕ್ಕೆ ಆಗಲಿಲ್ಲ. ಎಜುಕೇಷನ್ ಸಿಸ್ಟಮ್ ಡಿಡ್ ನಾಟ್ ರೀಚ್ ಟು ಇಟ್ಸ್ ಎಕ್ಸ್ಪೆಕ್ಟೇಷನ್. ಹಲವಾರು ಕಾರಣಗಳಿದೆ, ಆದರೆ ನಾನು ಒಪ್ಕೊಂತೀನಿ. ಸಿ ಇಂಡಿಯನ್ ಎಕಾನಮಿ ಆಸ್ ಫೇಲ್ಡ್ ಇನ್ ಅಗ್ರಿಕಲ್ಚರ್, ಫೇಲ್ಡ್ ಇನ್ ಇಂಡಸ್ಟ್ರಿ. ನಮ್ಗೆ ಹೇಗೆ ಇದಾಯಿತು ಅಂದರೆ ಸರ್ವಿಸ್ ಇಂಡಸ್ಟ್ರಿ ದಟ್ ITBTನ ಬಂತು, ಬಿಕಾಸ್ ಆಫ್ ದಟ್ ವಿ ಹ್ಯಾವ್ ಡೆವಲಪ್ ಸೋ ಮಚ್. ಅದಕ್ಕೆ ಗೌರ್ಮೆಂಟ್ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ತುಂಬ ಪ್ರೋತ್ಸಾಹ ಕೊಡಬೇಕು. ಸಿ ದೇ ಆರ್ ನಾಟ್ ಇದಾರ ಅವರು ಬೇರೆ ಈ ಏನು IIT IIM ಅಂತ ಅವ್ರಿಗೆ ಕೊಡ್ತಾ ಇದ್ದಾರೆ. ನಾವು ಸಿ ಐ ಆಮ್ ಎ ಪ್ರೆಸಿಡೆಂಟ್ ಆಫ್ ಒನ್ ಆಚಾರ್ಯ ಪಾಠಶಾಲೆ ಎಜುಕೇಷನ್, 90 ಇಯರ್ಸ್ ಓಲ್ಡ್ ಇನ್ಸ್ಟಿಟ್ಯೂಷನ್. ಸೊ ನಮಗೆ ವಿ ಆರ್ ಬೀನ್ ಏಬಲ್ ಟು ಕ್ಯಾಟರ್ ಟು ದಿ ಪೂರ್ ಆ್ಯಂಡ್ ನೀಡಿ. ಸೊ ಅಲ್ಲಿ ವೆಜಿಟೇಬಲ್ ಮಕ್ಕಳು, ವೆಂಡರ್ಸ್ ಮಕ್ಕಳು ಇದ್ದಾರೆ, ಮೇಸನರಿ ಕಾರ್ಪೆಂಟ್ರಿ ಅವರು ಇದ್ದಾರೆ. ನಾವು ಅದನ್ನು ಸಹಿಸ್ಕೊಂಡು ವಿ ಆರ್ ನಾಟ್ ಏಬಲ್ ಟು ಮ್ಯಾಚ್ ಟು ದಿ
ಇದು ಇವಾಗ ಕೊಡೋದಿಲ್ಲ ಅಂತ ನಮ್ಮಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಅವ್ರು ಪ್ರೋತ್ಸಾಹ ಕೊಡದೇ ಇದ್ರೆ ಸೊ ಹೌ ವಿಲ್ ವಿ ಪ್ರಮೋಟ್ ದಿ ಎಜುಕೇಷನ್. ನಾವಾಗ ಮೊದಲು ನೀವು ಅನ್ಕೊಂಡಿರ್ಬೋದು ಏನು 4-5% ಲಿಟ್ರಸಿ ಇತ್ತು, ಇವತ್ತು 75% ಲಿಟ್ರಸಿ ಇದೆ. ಅಂದರೆ ಐ ಮೀನ್ ಅಬೌಟ್ 15-20% ಗ್ರ್ಯಾಜುಯೇಟ್ಸ್, 4.5% ಓನ್ಲಿ ಆರ್ ಗ್ರ್ಯಾಜುಯೇಟ್ಸ್. ಅದು ಬಿ ಲಿಟ್ರಸಿ ಅಂದರೆ ಅವ್ರು ಗೊತ್ತು, ಹಣ ಕೌಂಟ್ ಮಾಡೋದಾಗಲಿ ಇದು ಮಾಡೋದಾಗಲಿ ವ್ಯವಹಾರ ಮಾಡೋದಕ್ಕಾಗಿ ಗೊತ್ತಿದೆ ಅವರಿಗೆ. ಅಂದರೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾದ್ರೆ ಅಂದರೆ ಮೂಲಭೂತವಾಗಿ ಆ ಗ್ರೌಂಡ್ ಲೆವೆಲಲ್ಲಿ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ IIM ಈ ಥರದ್ದಕ್ಕೆ ಮಾತ್ರ ಅಲ್ಲ ಅನ್ನುವಂಥ ಅವರ ಕಾನ್ಸೆಪ್ಟ್ ಏನು ಹೇಳ್ತಿದ್ದಾರೆ, ಓವರಾಲ್ ಗ್ರೌಂಡ್ ರಿಯಾಲಿಟಿ, ಶ್ರೀಸಾಮಾನ್ಯ ಅಥವಾ ಬಡವರು, ಆರ್ಥಿಕವಾಗಿ ಹಿಂದುಳಿದಂತಹವರು, ಅಂಥವರಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಕ್ವಾಲಿಟಿ ಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸರಿಯಾದ ಒಂದು ಬೇಸ್ಮೆಂಟ್ ಬೇಕು. ಅಂದರೆ ಶಿಕ್ಷಣವನ್ನು ನಾವು ಆ ಮಟ್ಟದಲ್ಲಿ ಕೊಟ್ಟರೆ, ಬಾಲ್ಯದ ಮಟ್ಟದಲ್ಲಿ ಅವನ ಬದುಕು ನಿಜವಾಗಲೂ ಕೂಡ ಒಂದು ಅರ್ಥಪೂರ್ಣವಾಗಿ ವಿಕಸಿತವಾಗ್ತಾ ಹೋಗುತ್ತೆ. ಯಾಕಂದರೆ ವಿಕಸಿತ ಭಾರತದಲ್ಲಿ ಎಲ್ಲವನ್ನ ದೇಶದ ವಿಕಸನವನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ತಿದ್ದಾರೋ, ಸೊ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಬಾಲ್ಯದಿಂದ ಈಗ ಸರ್ಕಾರಿ ಶಾಲೆ ಅಂತ ಮೂಗು ಮುರಿಯುವಂತಹ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಗೆ ಹೋಗೋದೇ ಒಂದು ಹೆಮ್ಮೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿಬಿಟ್ರೆ, ಸೊ ಈಗ ನಾವೆಲ್ಲರೂ ಒಂದು 4-5 ದಶಕಗಳ ಹಿಂದೆ ನೋಡಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ಯಾವ್ಯಾವ ಹಂತದಲ್ಲಿದ್ದಾರೆ, ಯಾವ ಸ್ಥರದಲ್ಲಿ ತಮ್ಮ ಬದುಕನ್ನು ನಡೆಸ್ತಿದ್ದಾರೆ, ಎಂತಹ ಅಧಿಕಾರದಲ್ಲಿದ್ದಾರೆ ಅಂತ ನೋಡ್ತೀವಿ. ಸೊ ಇವತ್ತು ಮತ್ತೆ ಮರಳಿ ಆ ಒಂದು ವೈಭವವನ್ನು ನೋಡುವಂತಹದ್ದು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಇರ್ಬೋದು, ಖಾಸಗಿ ಶಾಲೆಗಳಿದ್ದರೂ ಕೂಡ ಅವಕ್ಕೂ ಕೂಡ ಓವರಾಲ್ ಒಂದು ಸ್ಟ್ರೀಮ್ ಒಂದು ಔಟ್ಲೈನ್ ಹಾಕೊಂಡು ಆ ಶಿಕ್ಷಣವನ್ನ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಪ್ರಯತ್ನ ನಿರಂತರವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅನಿವಾರ್ಯ. ಈಗ ಮುಖ್ಯವಾಗಿ ಏನಾಗ್ತಾ ಇದೆ, NEP ಪಾಲಿಸಿನಲ್ಲಿ ಒಂದು ಒಳ್ಳೆ ಫ್ರೇಮ್ ವರ್ಕ್ ತಂದಿದ್ದಾರೆ. ನಾನು ಯಾವಾಗಲೇ ಹೇಳಿದಾಗೆ ಒಂದು ಸಮಸ್ಯೆಗಳೇನಾಯಿತು ಅಂದರೆ, ಸರ್ಕಾರಿ ನೌಕರರು, ಸರ್ಕಾರಿ ಶಾಲೆಗಳು ಬೇಕಾಗಿರುವ ಡೆವಲಪ್ಮೆಂಟ್ ಆಗಲಿ, ಡಿಪ್ಲೊಮಾ ಕಾಲೇಜುಗಳಾಗಲಿ, ಟೆಕ್ನಿಕಲ್ ಸ್ಕಿಲ್ಗಳಾಗಲಿ ಈಗಲೂ 40 ವರ್ಷಕ್ಕೆ ಹಿಂದೆ ಹೇಳ್ಕೊಡ್ತಿದ್ದಾರೆ. ಆದ್ದರಿಂದ ಒಳ್ಳೆ ಪ್ರೊಫೆಸರ್ಗಳು ಪಾಠಗಳಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವರು NEPಲಿ ಏನು ಮಾಡಿದ್ದಾರೆ ಅಂದರೆ 40% ಅಸಿಂಕ್ರನಸ್ ಲರ್ನಿಂಗ್. ಹಂಗಂದರೆ ಆನ್ಲೈನಲ್ಲಿ ನೀವು ಓದಿ ಕೂಡ ನಿಮ್ಮ MBA ಅಥವಾ ಡಿಗ್ರಿನಲ್ಲಿ PUCನಲ್ಲಿ ನೀವು ಓದಿದ್ದೀರಾ ಅಂತ ಮಾರ್ಕ್ಸ್ ಕಾರ್ಡಿಗೆ ಮಾರ್ಕ್ ಕ್ರೆಡಿಟ್ಸ್ನ ಸೇರಿಸ್ಕೋಬಹುದು. ಇದರಿಂದ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಹಾರ್ವರ್ಡ್ ಇರಲಿ, IIM ಇರಲಿ, ಇಂಥ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಅದರಲ್ಲಿ ಪಾಠಗಳು ಮಾಡಿ ಅದರಲ್ಲಿ ಎಕ್ಸಾಮ್ಗಳು ಕಂಡಕ್ಟ್ ಮಾಡಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಎಜುಕೇಷನ್ ಇಸ್ ನಾಟ್ ಲಿಮಿಟೆಡ್ ಟು ಅರ್ಬನ್ ಪೀಪಲ್. ಕರೆಕ್ಟ್. ಹಳ್ಳಿ ಯಾರಿಗೂ ಕೈಯಲ್ಲಿ ಮೊಬೈಲ್ ಇದೆ, ಆ ಮೊಬೈಲ್ನಲ್ಲಿ ಅವನಿಗೊಂದು IIM ಹೋಗ್ಬೋದು. 1,000-1,500 ರೂಪಾಯಿ ಫೀಸ್ಗಳಿದೆ. ಎಕ್ಸೆಲ್ ಕಲಿಬೇಕಾ, ಪೈಥನ್ ಕಲಿಬೇಕಾ, ಆರ್ ಕಲಿಬೇಕಾ, ಇಂಜಿನಿಯರಿಂಗ್ ಟೂಲ್ಸ್ ಕಲಿಬೇಕಾ, ಎಲ್ಲದನ್ನೂ ಕೂಡ ಈಗ ಕಲಿಬೇಕು ಅನ್ನೋದು ಗೊತ್ತಾಗಬೇಕಲ್ಲ ನಾನು ಹೇಳೋದು ಸರ್. ಮಾರ್ಕೆಟಿಂಗ್ ಏನಾಗಿದೆ ಅಂದರೆ, NEP ಪಾಲಿಸಿ ತುಂಬ ಡಿಸ್ರಪ್ಟಿವ್ ಆಗಿದೆ. ಈ ಡಿಸ್ರಪ್ಟಿವ್ ಇದರಿಂದ ಏನಾಗುತ್ತೆ ಅಂದರೆ, ಇದು ಸ್ಟೂಡೆಂಟ್ ಸೆಂಟ್ರಿಕ್ ಲರ್ನಿಂಗ್ ಆಗಿದೆ. ಇಷ್ಟು ದಿನ ಸಂಸ್ಥೆಯ ಸೆಂಟ್ರಿಕ್ ಲರ್ನಿಂಗ್ ಆಗಿತ್ತು. ಇವಾಗ ಮೊದಲೇನಾಗ್ತಿತ್ತು ಅಂದ್ರೆ, ಒಂದು ಒಂದು ಯೂನಿವರ್ಸಿಟಿ ಅಥವಾ ಒಂದು ಹೇಳೋದು ಇದನ್ನು ಓದಬೇಕು ನೀವು. ಇವಾಗ ಹಾಗಲ್ಲ, ಮಕ್ಕಳಿಗೆ ಇಷ್ಟು ಕೊಡ್ತಾರೆ ಯೂನಿವರ್ಸಿಟಿ, ಇದರಲ್ಲಿ ಮಕ್ಕಳು ನನಗೇನು ಬೇಕು ಅಂತ ತಗೊಳ್ತಾರೆ. ಇದರಿಂದ ಉಪಯೋಗ ಏನು ಅಂತ ಹೇಳಿದ್ರೆ, ಮಕ್ಕಳ ಹೋಲಿಸ್ಟಿಕ್ ಗ್ರೋತ್. ಇವತ್ತಿನವರೆಗೂ ನಾವು ನಮ್ಮ ಡೈರೆಕ್ಟರ್ ಒಬ್ಬರು ಇದ್ದಾರೆ, ದಿನೇಶ್ ಸರ್ ಅಂತ, ಅವರು ಜೈನ್ ಯೂನಿವರ್ಸಿಟಿ. ಅವರು ಮೊನ್ನೆ ಹಿಂಗೆ ಮಾತಾಡ್ತಿದ್ದಾಗ ಒಂದು ಒಳ್ಳೆ ವಿಷಯ ಹೇಳಿದರು, ಈಗ 10ನೇ ಕ್ಲಾಸ್ವರೆಗೂ ನಾವು ಓದ್ತಾ ಇರೋದ್ರಲ್ಲಿ ಮಕ್ಕಳಿಗೆ 80% ಆಫ್ ದ ಸಿಲೆಬಸ್ ಅವರ ದೈನಂದಿನ ಜೀವನದಲ್ಲಿ ಉಪಯೋಗಿಸೋದೇ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಕಾರ್ಪೆಂಟ್ರಿ ವರ್ಕ್, ಮತ್ತೆ ಪ್ಲಾನಿಂಗ್, ಇಂಕ ಟ್ಯಾಕ್ಸ್ ಮನಿ, ದುಡ್ಡುಗಳನ್ನ ಹೇಗೆ ಸೇವ್ ಮಾಡಬೇಕು, ಹೆಲ್ತನ್ನ ಹೇಗೆ ನೋಡ್ಕೋಬೇಕು, ಫ್ಯಾಮಿಲಿ ವ್ಯಾಲ್ಯೂಸ್ ಏನಿರಬೇಕು, ಇಂಥ ಥರದ ಪ್ರೋಗ್ರಾಮ್ಸ್ಗಳನ್ನು ಕೂಡ ಮಕ್ಕಳಿಗೆ ಕ್ರೆಡಿಟ್ ಸಿಸ್ಟಮಲ್ಲಿ ತರಬೇಕು. ರೈಟ್ ರೈಟ್. ಆ ಥರ ಆ ಉದ್ದೇಶದಲ್ಲಿ ನಡೀತಾ ಇದೆ. ಆದರೆ ಎನಿ ಪ್ಲಾನ್ ಫಸ್ಟು UGC ಇಟ್ಕೊಂಡಿರೋದು NEPದು ಉದ್ದೇಶ ಅಷ್ಟೇ. ಫಸ್ಟ್ 10 ಇಯರ್ಸ್ ಇಂಪ್ಲಿಮೆಂಟೇಷನ್, ಸೆಕೆಂಡ್ 10 ಇಯರ್ಸ್ ಇಸ್ ಕರೆಕ್ಷನ್ಸ್ ಟು ಬಿ ಮೇಡ್, ಆಮೇಲೆ ಅದರ ಫಲಿತಾಂಶಗಳು ನಮಗೆ ಬರುತ್ತೆ. ರೈಟ್. ಈ ಬಾರಿಯ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ನರೇಂದ್ರ ಮೋದಿ ಹೇಳಿದಂತಹ ಮಾತು, 2047ಕ್ಕೆ ವಿಕಸಿತ ಭಾರತವನ್ನು ನಾವು ಕಾಣ್ತೀವಿ, ಅಂದರೆ ಅಭಿವೃದ್ಧಿ ಹೊಂದಿದ ದೇಶವನ್ನು, ಭಾರತವನ್ನು ನಾವು ನೋಡಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸಚಿವ ಸಂಪುಟದ ಪ್ರತಿಯೊಬ್ಬ ಸಚಿವರು ಕೂಡ ಕಾರ್ಯೋನ್ಮುಖರಾಗ್ತಾರೆ. ರೈಟ್. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಬಜೆಟ್ ಅನ್ನೋದು ಬೇಕಲ್ಲ. ಆ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ 11 ಗಂಟೆಗೆ ಸರಿಯಾಗಿ. 7ನೇ ಬಾರಿಗೆ
ಕೇಂದ್ರ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾ ಇದ್ದಾರೆ. ವಲಯಗಳ ಹಲವಾರು, ಪ್ರತಿಯೊಂದು ವಲಯ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಮಂಡಿಸುವ ಆ ಬಜೆಟ್ನತ್ತ ಸಹಜವಾಗಿ ನಿರೀಕ್ಷೆಯ ಕಣ್ಣುಗಳಿಂದನೇ ನೋಡ್ತಾ ಇರ್ತಾರೆ. ಇಲ್ಲಿ ರೈತರ ಬಗ್ಗೆ ನಾವು ಮಾತಾಡಬೇಕು, ಕೈಗಾರಿಕಾ ವಲಯಗಳ ಬಗ್ಗೆ ಮಾತಾಡಬೇಕು, ಎಜುಕೇಷನ್ ಬಗ್ಗೆ ಮಾತಾಡಬೇಕು, ಈಗ ಹಲವಾರು ವಿಚಾರಗಳು. ರೈಟ್, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಾಗಭೂಷಣ್ ಅವರು ಭಾಗಿಯಾಗಿದ್ದಾರೆ. ಸರ್, ನಮಸ್ಕಾರ. ಸರ್, ಬಜೆಟ್ 11 ಗಂಟೆಗೆ ಮಂಡಿಸ್ತಾ ಇದ್ದಾರೆ, ನಿರೀಕ್ಷೆಗಳೇನು ಸರ್? ದೇಶದ ಚಿತ್ತ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಜೆಟ್ನತ್ತವೇ ಇದೆ. ಫಸ್ಟ್ ಆಫ್ ಆಲ್, ನಮ್ದು ಆತ್ಮ ನಿರ್ಭರ್ ಅಂತ ಏನ್ ಮಾಡ್ತಾ ಇದೀವಿ ಅದು ಎಲ್ಲ ಸೆಕ್ಟರ್ಗೆ ಅಪ್ಲೈ ಆಗ್ತಿದೆ. ಇನ್ನ ಸ್ಟೀಲ್ ಸೆಕ್ಟರ್ಗೆಲ್ಲ ಅಪ್ಲೈ ಆಗ್ತಿಲ್ಲ, ಸ್ಟೀಲ್ ಮೇಕಿಂಗ್. ಯಾಕಂದ್ರೆ ನಾವು ಸ್ಟೀಲ್, ವಿ ಆರ್ ಇಂಪೋರ್ಟಿಂಗ್ ಸ್ಟೀಲ್ ಫ್ರಮ್ ಚೈನಾ. ಹೌದು. ಅಂಡ್ ಸೆಕೆಂಡ್ ಥಿಂಗ್, ದಿಸ್ ಸ್ಟಾರ್ಟ್ಅಪ್ ಕಂಪ್ನೀಸ್ಗೆ ಏಂಜಲ್ ಟ್ಯಾಕ್ಸ್ ಅವ್ರು ಕಡಿಮೆ ಮಾಡೋರು, ದಟ್ ಈಸ್ ಹಿಂಟಿಂಗ್ ದರ್ ಗ್ರೋತ್. ಅಂಡ್ ಇಂಡಸ್ಟ್ರಿಯಲ್ಗೆ ಯು ಶುಡ್ ಹ್ಯಾವ್ ಮೋರ್ ರ್ಯಾಪಿಡ್ ಗ್ರೋತ್. ಅನ್ಲೆಸ್ ರ್ಯಾಪಿಡ್ ಗ್ರೋತ್ ಕಮ್ಸ್, ಯು ವಿಲ್ ನಾಟ್ ಗೆಟ್ ಎಂಪ್ಲಾಯ್ಮೆಂಟ್ಸ್. ಸೊ ಫಾರ್ ದಟ್ ಒನ್ ಮೋರ್ ಇನ್ಸೆಂಟಿವ್ ಹ್ಯಾಸ್ ಟು ಬಿ. ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ರೈಟ್ ಹೇಮಂತ್ ಸರ್, ನಾವಾಗಲೇ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆಹಾರ ಉತ್ಪಾದನೆ ಹೇಳ್ಬಿಟ್ಟು ನಾನು ಕೃಷಿಗೆ. ಸಿ, ಎಮ್ ಎಸ್ ಎಮ್ ಇದು ಈಗ ತುಂಬ ಸರ್ ಹೇಳ್ದಂಗೆ ಒಂದು ಇಕೋಸಿಸ್ಟಮ್ನ ಬಿಲ್ಡ್ ಮಾಡೋದು ತುಂಬ ಅವಶ್ಯಕತೆ ಮತ್ತು ಸಮಸ್ಯೆ ಕೂಡ ಇದೆ. ಕೋವಿಡ್ ಆದಮೇಲೆ ಏನಾಗಿದೆ ಅಂದರೆ ಲಕ್ಷಾಂತರ ಎಮ್ ಎಸ್ ಎಮ್ ಇ ಕಂಪನಿಗಳು ಮುಚ್ಚೋಗಿದೆ. ಸಿ, ನಮ್ಮ ದೇಶದ ಮೂಲ ಬೆನ್ನೆಲುಬು ಅಂದರೆ ಎಮ್ ಎಸ್ ಎಮ್ ಇ. ಬೇರೆ ಈ ದೊಡ್ಡ ದೊಡ್ಡದು ಅದಾನಿ ಆಗ್ಬೋದು, ರಿಲಯನ್ಸ್ ಆಗ್ಬೋದು, ಅವರು ಸ್ಪೆಸಿಫಿಕ್ ಸೆಕ್ಟರ್ನಲ್ಲಿದ್ದಾರೆ. ಆದರೆ ಎಮ್ ಎಸ್ ಎಮ್ ಇಗಳು ನಮ್ಮ ದೈನಂದಿನ ಜೀವನದ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತಾ ಇದೆ ಮತ್ತು ಎಕ್ಸ್ಪೋರ್ಟ್ಗೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಅವರ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ಅವರಿಗೆ ಜನಗಳಿಗೆ ಅವ್ರಿಗೆ ಬೇಕಾದ ಲೇಬರ್ಗಳು ಸಿಗ್ತಾ ಇಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಈಗ ಒಂದು ಸ್ವಲ್ಪ ಓದಿದಾನೆ ಅಂದರೂ ಕೂಡ ಒಂದು ಸರ್ವಿಸ್ ಸೆಕ್ಟರ್ನಲ್ಲಿ ಎಲ್ಲೋ ಒಂದು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಹಾರ್ಡ್ ಲೇಬರ್ ಮಾಡೋದಕ್ಕೆ ಯಾರಿಗೂ ಇಷ್ಟಪಡ್ತಾ ಇಲ್ಲ. ಸೆಕೆಂಡ್ ಏನು ಅಂತ ಹೇಳಿದ್ರೆ, ಆ ಎಮ್ ಎಸ್ ಎಮ್ ಇನ ನಡೆಸೋದಕ್ಕೆ ಪ್ರೋತ್ಸಾಹ ಕೊಡ್ಬೋದೇ ಹೊರತು ನಡೆಸೋಕ್ಕಾಗಲ್ಲ. ಅಲ್ಲಿರೋ ಎಮ್ ಎಸ್ ಎಮ್ ಇಗಳು ಅವ್ರು ಕೇಳ್ತಿರೋದು ಅಷ್ಟೇ, ನಮಗೆ ಸಹಕಾರ ಕೊಡಿ. ಆ ನಿಟ್ಟಿನಲ್ಲಿ ಈ ಸಲ ಸರ್ಕಾರ ಅವರಿಗೆ ಅನ್ಸೆಕ್ಯೂರ್ಡ್ ಲೋನ್ಗಳನ್ನು 2 ಕೋಟಿಯಿಂದ 5 ಕೋಟಿ ಮಾಡಬಹುದು ಅನ್ನೋ ಒಂದಿದೆ. ವಿಮೆನ್ ಎಂಪವರ್ಮೆಂಟ್. ಸಿ, ಈಗ ಒಂದು ಇನ್ನೊಂದು ಲಖಪತಿ ಬ್ಯಾನ್ ಅಂತ ಮಾಡಬೇಕು ಅಂತ ಚರ್ಚೆ ಮಾಡಿ, ಅದಕ್ಕೆ ಒತ್ತಿರುತ್ತೆ. ಕಾರಣ ಏನಕ್ಕಿರುತ್ತೆ ಅಂತ ಹೇಳಿದ್ರೆ, ಇವತ್ತು ವಿಮೆನ್ ಸೆಂಟ್ರಿಕ್ ಜಾಬ್ಗಳಿಗೆ ಮತ್ತು ಇದಕ್ಕೆ ಸಪೋರ್ಟ್ಗಳು ಕೊಡಲೇಬೇಕು. ಅಗ್ರಿಕಲ್ಚರ್ ಅಂತ ಬಂದಾಗ ಮುಖ್ಯವಾದ್ದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಾವು ಅಗ್ರಿಕಲ್ಚರ್ಗೆ ನಾವು ಇದುವರೆಗೂ ಏನು ಸಹಾಯ ಮಾಡಿದ್ದೀವಿ? ಯಾವುದೇ ಸರ್ಕಾರಗಳು ಇವಾಗೇನೋ ಇವರೊಂದು 6,000 ರೂಪಾಯಿ ಕೊಡ್ತೀನಿ ಅಂತಾರೆ, 6,000 ರೂಪಾಯಿ 2 ಟ್ರ್ಯಾಕ್ಟರ್ ಮಣ್ಣು ಓಡಿಸೋಕ್ಕಾಗಲ್ಲ. ಸರ್ಕಾರಕ್ಕೆ ಅವ್ರ ಮಣ್ಣಿಗೆ ಬೇಕು ಅಂತ ಹೇಳಿದ್ರು ಒಂದು ಮೆನ್ಯೂರ್ ಮಾಡೋಕ್ಕಾಗಲ್ಲ. ಸಿ, ಪ್ರಾಬ್ಲಮ್ ಎಲ್ಲಿಂದ ಬರ್ತಾ ಇದೆ ಅಂದರೆ, ಅದನ್ನೇ ಹೇಳ್ತಿದ್ದೆ, ಅದನ್ನು ರೆಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದು ತುಂಬ ಲೇಟ್ ಆಗಿದೆ. ಯಾಕೆ ನಮ್ಮ ಸರ್ಕಾರದಲ್ಲಿ ವೆಜಿಟೇಬಲ್ ಪೆರಿಷಬಲ್ ಪ್ರಾಡಕ್ಟ್ ಆಗಿದೆ, ನಮ್ಮ ಹತ್ರ ಪ್ರಾಪರ್ ಕೋಲ್ಡ್ ಸ್ಟೋರೇಜ್ ಚೈನ್ಗಳು ಮಾಡಿಲ್ಲ. ಇದನ್ನು ಸತತವಾಗಿ 20 ವರ್ಷದಿಂದ ಮಾತಾಡ್ಕೊಂಡೇ ಬರ್ತಿದ್ದೀವಿ. ಮಾಡಿದ್ದೇನು ನಾವು? ಯಾರು ಎಷ್ಟೋ ವರ್ಷಗಳಲ್ಲಿ ಈಗ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ ಆಗ್ತಾ ಇದೆ ಅನ್ನೋದು ಬಿಟ್ಟರೆ, ನಮ್ಮ ಸರ್ಕಾರ ನಾವು ಡೆಮೋಕ್ರಸಿ ಮಲ್ಟಿ ಪಾರ್ಟಿ ಸಿಸ್ಟಮಲ್ಲಿರೋದು ಒಂದು ಬಿಗ್ ಪ್ರಾಬ್ಲಮ್ ಏನಂದರೆ, ನಮಗೆ ಇವತ್ತೇ ಬೀಜ ನೆಟ್ಟರೆ ನಾಳೆ ಬೆಳಗ್ಗೆ ಹಣ್ಣು ಬೇಕು. ಸರ್, ಇದಕ್ಕೆ ನನ್ನ ಬಂದಿದ್ದ ಡೌಟ್, ನಮ್ಮ ಭಾರತದಂಥ ಭಾರತದಲ್ಲಿ ಆರಂಭಿಕ ಅವಧಿಯಲ್ಲಿ ನಾನು ನೋಡೋದಾದರೆ ಶೌಚಾಲಯ ಕಟ್ಟದೇ ಆಗೋಯ್ತು. ಹೌದು, ಅಂದರೆ ಅಂಥ ಮೂಲಭೂತ ಸೌಕರ್ಯಗಳನ್ನೇ ಜನ ಆದಮೇಲೆ ಒಂದು ದೇಶದ ಸರ್ಕಾರ 140 ಕೋಟಿಯ ಸರ್ಕಾರ ಅದನ್ನೊಂದು ಕ್ಯಾಂಪೇನ್ ಆಗಿ ತಗೊಳ್ತಾರೆ 70 ವರ್ಷ ಆದಮೇಲೆ. ಅಂದಮೇಲೆ ಎಷ್ಟು ಖುಷಿ ಪಡಬೇಕೋ ಅಷ್ಟೇ ನಾವು ನಾಚಿಕೆನೂ ಪಡಬೇಕಾಗ. ವೆರಿ ಟ್ರೂ, ವೆರಿ ಟ್ರೂ. ಇದೇ ರೀತಿಯಾದ ಪ್ರಾಬ್ಲಮ್ ಇಲ್ಲೂ ಇರೋದು. ಸರ್ಕಾರ ನಾವು ರೈತರಿಗೆ ಮಾಡ್ತೀವಿ, ಇವತ್ತು ರೈತನ ಸಮಸ್ಯೆ ಹೇಳ್ತೀನಿ, ಅಲ್ಲಿ ರೈತರಿಗೆ ಕೆಲಸಕ್ಕೆ ಮಾಡೋರು ಯಾರಿಗೂ ಇಲ್ಲ. ಅವನಿಗೆ ಲೇಬರ್ ಅಲ್ಲಿ ಕೆಲಸ ಮಾಡೋನು 500 ರೂಪಾಯಿ 800 ರೂಪಾಯಿ 900 ರೂಪಾಯಿ ಮಾಡೋನು ಅಂತಿದ್ದಾನೆ. ಚಿಕ್ಕ ಮಕ್ಕಳು ಹುಡುಗರುಗಳು ಯಾರು ಆ ಕೆಲಸಕ್ಕೆ ಬರ್ತಾ ಇಲ್ಲ, ಎಲ್ಲರೂ ಸಿಟಿಗೆ ಬರ್ತಾ ಕೂತಿದ್ದಾರೆ. ಅಗ್ರಿಕಲ್ಚರಲ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಅವ್ರಿಗೆ ಕೊಟ್ಟಿಲ್ಲ ಅಥವಾ ಕಲಿಸಿಲ್ಲ. ಸಾಯಿಲ್ ಟೆಸ್ಟಿಂಗ್ ಆಗಲಿ, ಬೇರೆ ಥರದ ಕೃಷಿ ಬೆಳಿಬೇಕು ಅನ್ನೋ ಒಂದು ಮನೋಭಾವ. ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂದರೆ
ಕಾರ್ಪೊರೇಟ್ನ ಇದು ತರಬೇಕು, ಅಗ್ರಿಕಲ್ಚರ್ ಸೆಕ್ಟರ್ನ ಕಾರ್ಪೊರೇಟ್ಸ್ ತರಬೇಕು. ಸರ್, ಪ್ರತಿಪಕ್ಷದಿಂದ ಹಿಡಿದು ಹಲವರು ಈ ಕಾರ್ಪೊರೇಟ್ ಸಂಸ್ಕೃತಿಯನ್ನು ವಿರೋಧಿಸ್ತಾರಲ್ಲ, ಅದನ್ನ ಹೆಂಗೆ ಅವರಿಗೆ ಅರ್ಥ ಮಾಡಿಸ್ಬೇಕು. ನೋಡಿ, ಅವ್ರು ಹೇಳ್ದಂಗೆ ಲೇಬರ್ ಸಿಗ್ತಾ ಇಲ್ಲ, ಈ ಮೆನ್ಯೂ ಸಿಗ್ತಾ ಇಲ್ಲ, ಈ ಕಾರ್ಪೊರೇಟ್ ಇದೆ, ನಿಮ್ದು 10 acres ಇದೆ, ಇಲ್ಲ 1 acre ಇದೆ, ಅದ್ರ ಬದಿಗೆ ಇದು ಮಾಡಿಬಿಟ್ಟು, ಸೊ ದೇರ್ ಇಸ್ ಎ ಸಿಸ್ಟಮ್ ಇದೆ ಮಾಡಿಬಿಟ್ಟು ಅವರು ಬೆಳವಣಿಗೆ ಮಾಡಿ ಅವ್ರವ್ರ ಪಂಚ ಹಂಚ್ಕೊಳ್ಳೋದು. ಆ ಹಂಚ್ಕೊಳ್ಳೋದ್ರಲ್ಲಿ ಅಫ್ಕೋರ್ಸ್ ಎಕ್ಸ್ಪೆಂಡಿಚರ್ ತೆಗೆದ್ಬಿಟ್ಟು ರೈತರಿಗೆ ಹಂಚಿಕೊಡ್ಬೇಕು 1 acre ಬೇಸ್ ಮೇಲೆ. ನಮ್ದು ಸಹಕಾರಿ ದೇಶ, ಸಹಕಾರಿ ಮನೋಭಾವದಿಂದ ಹುಟ್ಟು ಬಂದಂತ ದೇಶ. ಇಲ್ಲಿ ಕಾರ್ಪೊರೇಟ್ ಕಲ್ಚರ್ ಅಥವಾ ಕಾರ್ಪೊರೇಟ್ ನವರು 4 ರೈತರನ್ನ ಒಟ್ಟು ಮಾಡಿ ನೀವು ಬೆಳೀರಿ ಶೇರ್ ಮಾಡ್ಕೊಳ್ಳಿ ಅವೆಲ್ಲ ನಮ್ಮ ದೇಶದಲ್ಲಿ ಆಗೋ ಕೆಲಸ ಅಲ್ಲ. ಕಾರಣ ಇವತ್ತು ಹೇಗಾಗಿದೆ ಅಂದ್ರೆ, ಆ ಕೃಷಿ ಅನ್ನುವಂತಹದ್ದು ಒಂದು ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಒಂದು ಭಾಗ, ನಮ್ಮ ಬದುಕಿನ ಒಂದು ಭಾಗ. ಸೊ ನಮ್ಮ ಬದುಕನ್ನ ನಾವು ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗೆ ನಾವು ಮುಂದುವರಿಸಿದಾಗ ಮಾತ್ರ ಕೃಷಿ ಚಟುವಟಿಕೆಗಳು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಎರಡನೇದು, ಇವತ್ತಾಗಲೇ ಬೆಂಗಳೂರಿನಿಂದ ಒಂದು 200-300 kilometers ರೇಡಿಯಸ್ ಇಂದ ಪ್ರತಿದಿನ ಸೆಕ್ಯೂರಿಟಿ ಕೆಲಸಕ್ಕಾಗಲಿ ಅಥವಾ ಗಾರ್ಮೆಂಟ್ ಕೆಲಸಕ್ಕಾಗಲಿ ಒಂದು ನಿರ್ದಿಷ್ಟ ಸಂಬಳ ಬರುತ್ತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಸೊ ರೈತರ ಮಕ್ಕಳು ಬರ್ತಿದ್ದಾರೆ. ಯಾಕಂದ್ರೆ ನಮ್ಗೊಂದು ವರಮಾನ ಬೇಕು, ಕೃಷಿಯನ್ನು ನಂಬದೆ ನಮ್ಗೆ ಕಷ್ಟ ಆಗಿದೆ ಅಂತ ಬರ್ತಿದ್ದಾರೆ. ಸೊ ಎರಡನೇದು, ಎಂಪ್ಲಾಯ್ಮೆಂಟ್ಗೋಸ್ಕರನೇ ಹೆಚ್ಚು ಜನ ಇಷ್ಟಪಡ್ತಿರೋದ್ರಿಂದ ಆಲ್ರೆಡಿ ನಮಗೆ ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಹೊಡೆತ ಬೀಳುತ್ತಿದ್ದು. ಎರಡನೇದು, ಕೃಷಿಗೆ ಸಂಬಂಧಪಟ್ಟಂತೆ ಸಹಕಾರ, ಒಂದು ನೀರಿರಬಹುದು ಅಥವಾ ಪೂರಕವಾದಂತಹ ಲೇಬರ್ ಇರಬಹುದು. ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಹೋಗಿ ನಾವು ವೃದ್ಧರನ್ನ ಮಾತ್ರ ಮಧ್ಯಾಹ್ನದ ಕಾಣ್ಲಿಕ್ಕೆ ಸಾಧ್ಯವೇ ಹೊರತು ಆಫ್ಟರ್ 8 ಗಂಟೆ ಮೇಲೆ ನೀವು ಹಳ್ಳಿಗೆ ಹೋದ್ರೆ ಬಿಕೋ ಅಂತ ಇರುತ್ತೆ ಹಳ್ಳಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ವಲಸಿಗರಾಗಿ ಇಲ್ಲ ನಗರ ಪ್ರದೇಶಗಳಿಗೆ ಹೋಗ್ತಾರೆ ಅಥವಾ ಬೆಳಗ್ಗೆ ಹೋಗಿ ರಾತ್ರಿ ಬರುವಂತಹ ಎಂಪ್ಲಾಯ್ಮೆಂಟ್ ಹೋಗ್ತಿರ್ತಾರೆ. ಸೊ ಯಾವುದೋ ಒಂದು ಉದ್ಯೋಗ ನಮಗೆ ಸಿಗಲಿ, ನಿರ್ದಿಷ್ಟ ವರಮಾನ ಬರಲಿ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಒಂದು ಕನಿಷ್ಠ 2-4 acres ಜಮೀನು ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಇಲ್ಲಿ 10,000-12,000 ಸಂಬಳಕ್ಕೆ ದುಡಿತಾನೆ ಹೊರತು ಅವನು ರಿಸ್ಕ್ ತಗೊಂಡು ಕೃಷಿ ಮಾಡಲಿಕ್ಕೆ ಇಚ್ಛೆ ಪಡಲ್ಲ. ಯಾಕಂದ್ರೆ ಅವನ್ ದುಡಿಯುವಂತ ವರಮಾನ ಒಂದು ದಿನ ಅವನು ಟ್ರ್ಯಾಕ್ಟ್ ಇಟ್ಟರೆ ಉಳುಮೆ ಮಾಡಕ್ಕೆ ಅದಕ್ಕೆ ಒಂದು ತಿಂಗಳ ವರಮಾನ ಒಂದ್ ದಿನಕ್ಕೆ ಹೋಗ್ಬಿಡುತ್ತೆ ಅನ್ನೋ ಭಯ ಅವನಿಗೆ. ಸೊ ಈ ತರದ ಭಯದ ವಾತಾವರಣ ಇದ್ರೆ ಕೃಷಿ ಚಟುವಟಿಕೆಗಳು ಅದನ್ನ ಏನಂತಾರೆ ಹೆಚ್ಚು ಕ್ರಿಯಾಶೀಲವಾಗ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನಾದ್ರೂ ಮಾಡಬೇಕಾದ್ರೆ ನಾವು ಸ್ವಸಹಾಯ ಸಂಘಗಳು ಈಗ ಹಾಗೆ ಸರ್ಕಾರಗಳಿಂದ ಮಾಡಲ್ಪಟ್ಟಿದ್ದಾವೆ, ಆರ್ಥಿಕವಾಗಿ ಅವರನ್ನು ಸಬಲರು ಮಾಡಬೇಕು ಅಂತ ಏನು ಹೊರಟಿದ್ದೇವೆ. ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಬರೀ ಬೆಳೆ ವಿಮೆ ಈ ತರದ್ದು ಅಷ್ಟೇ ಅಲ್ಲ, ಇದನ್ನ ಪೂರಕವಾಗಿ ಕೃಷಿ ಸಾಲಗಳಿರಬಹುದು ಅಥವಾ ಬಡ್ಡಿ ಬಹಳ ಕಡಿಮೆ ಬಡ್ಡಿ ಅಥವಾ ಬಡ್ಡಿರಹಿತವಾಗಿ ಸಾಲಗಳು ಕೊಡ್ತಾರೆ ಅದನ್ನ ಉತ್ತೇಜಿಸಿದಾಗ ಒಂದಷ್ಟು ಕೃಷಿ ಚಟುವಟಿಕೆಗಳು ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಕಾರ್ಪೊರೇಟ್ ಅಂತ ಹೋದ್ರೆ ಮತ್ತೆ ಇವರು ಭೂಮಿಯನ್ನ ಕೊಟ್ಟು ಬಿಡುವಂತ ಸಾಧ್ಯತೆಗಳಿದೆ. ಇಟ್ ಇಸ್ ನಾಟ್ ಸೆಲ್ಲಿಂಗ್ ಅಥವಾ ಗುತ್ತಿಗೆ ತಗೊಳ್ಳ, ಅವ್ರು ಹೇಳ್ತಾರೆ ಗುತ್ತಿಗೆ ಕೆಲಸ ಮಾಡ್ಬೇಕಾಗತ್ತೆ ಅದರಲ್ಲಿ ಗೆಟ್ ಎಂಪ್ಲಾಯ್ಮೆಂಟ್. ಇವಾಗ ಕಾರ್ಪೊರೇಟ್ ಅಲ್ಲಿ ಇವಾಗ ರೈತ ಏನಿದಾನೋ ಅವ್ನ್ ಜಮೀನ್ ಕೊಡೋದಲ್ಲದೆ ಅವನು ಕೆಲಸ ಮಾಡ್ಬೇಕಾಗತ್ತೆ ಅಂತ, ಬಟ್ ರೈತರು ಅದಕ್ಕೆ ಒಪ್ಪಿಗೆ ಕೊಡೋದು ಇಲ್ಲಿ ಮನೋಭಾವ ಸೈಕಾಲಜಿ ಬೇರೆ ಅಂತ. ಅದೇ ಅವ್ರ ಜಮೀನಲ್ಲಿ ಅವರೇ ವರ್ಕರ್ ದುಡಿಬೇಕು ನೋಡಿ, ಕಾರ್ಪೊರೇಟ್ ಅಲ್ಲಿ ಹೋದ್ರೆ ಅವ್ರಿಗೆ ಯಾರು ಇಷ್ಟಪಡಲ್ಲ, ಇಲ್ಲ ಬರೋದಿಲ್ಲ. ಆಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅವ್ರಿಗೆ ಫಿಕ್ಸೆಡ್ ಸ್ಯಾಲ್ರಿನೂ ಬರುತ್ತೆ, ಆದಾಯ ಇದ್ರ ಮೇಲೂ ಬರುತ್ತೆ. ಆಸ್ ಎಕ್ಸ್ಪೆರಿಮೆಂಟ್ ವಿಲೇಜಸ್ ನ ತಗೊಂಡು ಇವ್ರ ಹೇಳ್ದಾಗ ಒಬ್ರು ಇಬ್ರು ವಿಲೇಜಸ್, ಇವಾಗ ಆಫ್ರಿಕಾ ಅಲ್ಲಿ ಇದರಲ್ಲಿ 1,000-1,000 acres ಇದು ಮಾಡ್ತಾರೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ದೇ ವಿಲ್ ಬಿ ಏಬಲ್ ಟು ಗಿವ್ ಮಾಡರ್ನ್ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಅವರು ಯೂಸ್ ಮಾಡ್ಕೋಬಹುದು. ನಮ್ಮಲ್ಲಿ ಏನಂದ್ರೆ ತಾಂತ್ರಿಕವಾಗಿ ಇದು ಕಷ್ಟ ಇದೆ, ಏನಕ್ಕೆ ನಮ್ಮಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಇರ್ಬೋದು ಅಥವಾ ನಮ್ಮ ನಾವು ಸಂಸ್ಕೃತಿಗೆ ಒಗ್ಗೊಂಡ್ಬಿಟ್ಟಿದೀವಿ, ನಮ್ಮ ಹೊಲ ನಮ್ಮ ತೋಟ ನಮ್ಮ ಕೆಲಸ ಅಂತ ನಾವು ಬಂದಿದ್ದೀವಿ. ಸೊ ಈ ಓವರ್ಆಲ್ ಕಾರ್ಪೊರೇಟ್ ಸೆಕ್ಟರ್ ಅಂದಾಗ ನಮ್ಮ ಸಹಜವಾಗಿ ರೈತ ಅದನ್ನ ವಿರೋಧಿಸುವಂತಹ ಸಾಧ್ಯತೆಗಳು. ರೈತನ ವಿರೋಧ ಅಂದಾಗ ಅದ ಸೈಕಾಲಜಿನೂ ಹೇಳಬೇಕು ಸರ್, ಇಂಪ್ಲಿಮೆಂಟ್ ಮಾಡೋದ್ರೆ ಹೆಂಗೆ ಅಂತ. ನಾವು ಅಗ್ರಿಕಲ್ಚರ್ ಸೆಕ್ಟರ್ ನ ನೆಕ್ಸ್ಟ್ ಒಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ಮೈಂಡ್ ಚೇಂಜ್ ಮಾಡಕ್ ಅದನ್ನ ನಾವು ಇದ್ದಿಸ ಕೃಷಿ ಅವ್ರು ಹೇಳಿದಾಗೆ 1,000 rupees ಕೊಟ್ಬಿಟ್ರೆ ನನ್ನ ಕೆಲಸ ಮುಗೀತು. ರೈತರಿಗೆ ನಾವು ಬೆಂಬಲ ಕೊಡಬೇಕು ಅಂದ್ರೆ ಅದೊಂದು ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡೋದು. ಹೇಳ್ತೀನಿ, ಈಗ ಒಂದು ಇಂಡಸ್ಟ್ರಿ, ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇದಾವೆ ಇಂಡಿಯಾದಲ್ಲಿ ಬೇಕಷ್ಟಿದೆ, ಎಷ್ಟು ಮುಳುಗಿದೆ ಆದ್ರೂ ನಾವು ಅದನ್ನ ನಾವು ಏನಂದ್ರೆ ಗವರ್ಮೆಂಟ್ ಸಪೋರ್ಟ್ ಮಾಡ್ತೀವಿ. ಅದೊಂದು ಸಮಸ್ಯೆ ಬಗ್ಗೆ ಹೇಳಬೇಕು ನಿಮಗೆ, ಸಮಸ್ಯೆ ಎಲ್ಲದಕ್ಕೂ ಬರುತ್ತೆ ಅಲ್ಲ ಸರ್. ಏನಾಗಿದೆ ಅಂದ್ರೆ
880 ನಮ್ಮ ಹತ್ರ ಇರೋ ಸರ್ವಿಸ್ ಸೆಕ್ಟರ್ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ 428 ಸರ್ವಿಸ್ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಸಿಕ್ ಕಂಪನಿಗಳು ಆಲ್ಮೋಸ್ಟ್ ಫ್ಯಾಕ್ಟ್ರಿಗಳು ನಡೀದೀರಾ ಇರೋದನ್ನೇ ಅವರಿಗೆ ಅನುದಾನಗಳು ಕೊಟ್ಟು ಕೊಟ್ಟು ನಡೆಸ್ತಾ ಇದೆ. ಕೇವಲ ಒಂದು 400 ನಡೆಸ್ತಾ ಇದೆ. ಸರ್ಕಾರ ಸ್ವಲ್ಪ ವಿಷಯಗಳನ್ನು ತುಂಬ ಕ್ಲಿಯರ್ ಆಗಿ ನೋಡ್ಕೋಬೇಕು. ಒಂದು, ಸರ್ಕಾರ ಇರೋದು ಪಾಲಿಸಿ ಮಾಡೋದಕ್ಕೆ, ಸರ್ಕಾರ ನಡೆಸೋಕ್ಕೆ ಹೊರತು ದೇಶದಲ್ಲಿರೋ ಫ್ಯಾಕ್ಟ್ರಿಗಳನ್ನ ನಡೆಸೋ ಜವಾಬ್ದಾರಿ ಸರ್ಕಾರದ ಆಗಬಾರದು. ವೆರಿ ಟ್ರೂ, ವೆರಿ ಟ್ರೂ. ಇದು ಒಳ್ಳೆ ಧೋರಣೆಗಳಲ್ಲ. ಕಾರಣ ಏನಂತ ಹೇಳ್ತೀನಿ ಅಂದರೆ, ಯಾರೋ ಒಬ್ಬರು ಪಾರ್ಟಿ ಬರ್ತಾರೆ, ಅವ್ರಿಗೆ ಅನುಕೂಲವಾಗಿ ಅದು ಒಂದು ಫ್ಯಾಕ್ಟ್ರಿ, ಒಂದು ಪೊಲಿಟಿಕಲ್ ಸೆಂಟರ್ ಆಗಿಬಿಟ್ಟಿದೆ. ಹೌದು. ಸೊ ಹೀಗಾಗಿ 1000 ಬ್ಯೂರೋಕ್ರಸಿಗಳು ಬಂದು ಕೆಲಸಗಳಾಗ್ತಾ ಇಲ್ಲ. ITI ಒಂದು ಎಕ್ಸಾಂಪಲ್ ಹೇಳ್ತೀನಿ. ITIನಲ್ಲಿರೋ 600 acres ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಇರೋದ್ರ ಬುಕ್ ವ್ಯಾಲ್ಯೂ ಎಷ್ಟೋ ಇದೆ, ಆದರೆ ದಿನಕ್ಕೊಂದು 2000 ಫೋನ್ ಮ್ಯಾನುಫ್ಯಾಕ್ಚರ್ ಆಗಲ್ಲ. ಇನ್ನೊಂದು, ರೈತರ ವಿಚಾರದಲ್ಲಿ ಇವತ್ತಲ್ಲ, ಇನ್ನು 20 ವರ್ಷಕ್ಕೆ ನರೇಂದ್ರ ಮೋದಿ ಅವರು ಈ ಗವರ್ನಮೆಂಟಲ್ಲಿ ಪ್ರಯತ್ನ ಪಟ್ಟರು ಆ ಕಾರ್ಪೊರೇಟ್ ಮ್ಯಾನುಫ್ಯಾಕ್ಚರಿಂಗ್ ಟೈಅಪ್ಪನ್ನು ತರಬೇಕು ಅಂತ. ಪಂಜಾಬ್ ಹರಿಯಾಣದಲ್ಲಿ ಮಾಡಿದ್ರು, ಅದು ಬೇರೆ ಸಮಸ್ಯೆ ಇದೆ, ಅಲ್ಲಿ ಬೇರೆ ಇದೆ. ಆದರೆ ಬೇರೆ ಯಾರೂ ಈ ಸೌತ್ ಇಂಡಿಯಾನಲ್ಲಿ ಯಾರೂ ಅಪೋಸ್ ಮಾಡಲಿಲ್ಲ. ಕಾರಣ ಏನಕ್ಕಿದೆ ಅಂತ ಹೇಳಿದ್ರೆ, ಇನ್ನ ಫ್ಯೂಚರಲ್ಲಿ ಈಗಲ್ಲ ಅಂದ್ರೂ ಇನ್ನು 30 ವರ್ಷಕ್ಕೆ ದಟ್ ಈಸ್ ದ ವೇ ಫಾರ್ವರ್ಡ್. ಹೆಂಗೆ ಸರ್, ಈಗ ನಾನು ನಂದು 2 acres ಭೂಮಿನ ಇದು ಇಂಡಸ್ಟ್ರಿ ತರ ನಾನು ಹೆಂಗ್ ಕಲ್ಪನೆ ಮಾಡ್ಕೋತೀನಿ? ಅದೇನು ಅಂದ್ರೆ, ಸರ್ಕಾರ ಅದಕ್ಕೆ ಒಂದು ಒಳ್ಳೆ ಪಾಲಿಸಿ ಟರ್ಮ್ ತರಬೇಕು. ತರುತ್ತೆ ಕೂಡ, ಈಗಲ್ಲ, ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಬಂದ್ರು ಏನಾಗುತ್ತೆ ಅಂದ್ರೆ, ಒಂದು ಪಾಲಿಸಿ ಬಂದು ಲೀಸ್ ತರ ಬರುತ್ತೆ, ವೇರ್ ಸಹಭಾಗಿತ್ವ ಕೋ ಓನರ್ಶಿಪ್ ಸ್ಟ್ರಕ್ಚರ್ನಲ್ಲಿ ತಂದುಬಿಟ್ಟು ಪ್ರಾಫಿಟ್ ಟು ಎಕ್ಸ್ಪೆಂಡಿಚರ್ಸ್ ಎಲ್ಲ ಹೋಗಿ ಬಂದಿರೋ ಪ್ರಾಫಿಟ್ಟನ್ನು ಯಾರ್ಯಾರು ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದಾರೋ ಅಷ್ಟು ದುಡ್ಡು ಹಂಚೋ ಥರ. ಹೇಗೆ ಒಂದು ಕಂಪನಿನಲ್ಲಿ ಪ್ರಾಫಿಟ್ ಬಂದು ಶೇರ್ ಹೋಲ್ಡರ್ಸ್ ಇದ್ದಂಗೆ, ಅಂದ್ರೆ ಅಲ್ಲಿ ರೈತ ತನ್ನ ಭೂಮಿ ಕಳ್ಕೊಳ್ಳಲ್ಲ, ಅವನ ಓನರ್ಶಿಪ್ ಅಲ್ಲೇ ಇರ್ತದೆ. ಪ್ಲಸ್ ಅವನು ಮತ್ತೊಂದು, ಅವ್ನು ಬೆಳೆಯೋ ಬೆಲೆಗೆ ಒಂದೇ ಬೆಳೆನೂ ಸಿಗ್ತದೆ, ಯಾಕಂದ್ರೆ ಗವರ್ಮೆಂಟ್ ಪಾಲಿಸಿ ಮಾಡುವ. ಅಲ್ಲಿ ನೀವು ಆಗ್ಲೇ ಅಷ್ಟು ಜನ ಚರ್ಚೆ ಮಾಡಿದಂಗೆ ಆಧುನಿಕ ತಂತ್ರಜ್ಞಾನ ಕೃಷಿ ಚಟುವಟಿಕೆ ಇವತ್ತಿಗೂ ಎತ್ತಿಡ್ಕೊಂಡು ಸ್ವರೂಪಕ್ಕೆ ಧಕ್ಕೆ ಆಗಬಾರದು, ಆಗಲ್ಲ ಅನ್ನುವಂತ ಧೈರ್ಯ ರೈತನಿಗೆ ಬಂದ್ರೆ ಅವನು ಮುಂದೆ ಬರ್ತಾನೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಆ ಪಾಲಿಸಿ ಬೇಸ್ ಕರೆಕ್ಟ್ ಆಗಿದ್ದರೆ ನಾನು ಖಾಸಗಿ ಸಹಭಾಗಿತ್ವದಲ್ಲಿ ಕಾರ್ಪೊರೇಟ್ ಸಹಭಾಗಿ ಸರ್ಕಾರ ಗ್ಯಾರಂಟಿ ಕೊಡಬೇಕು. ಬಟ್ ಇವತ್ತು ಸರ್, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಆ ಕಾರ್ಪೊರೇಟ್ ಆ ಸ್ಟ್ರಕ್ಚರ್ ಬಗ್ಗೆನೇ, ಆ ನೀತಿಗಳ ಬಗ್ಗೆನೇ ಅಸಮಾಧಾನ ಇದೆಯಲ್ಲ. ಅಲ್ಲ, ವರ್ಡ್ ಏನಾಗುತ್ತೆ, ಸಹಕಾರದ ಪ್ರಾಯೋಜಕತ್ವ, ಸಹಕಾರದ ಪ್ರಾಯೋಜಕತ್ವ ಇಲ್ಲಂದ್ರೆ ಸಹಕಾರದ ಸರ್ಕಾರದ ಸಹಕಾರದೊಂದಿಗೆ ಆಗ್ಬೇಕಿದೆ. ಸರ್ಕಾರ ನಮ್ಮ ಜೊತೆಗಿದೆ ಅನ್ನುವಂತಹ ಧೈರ್ಯ ಇರಬೇಕು ರೈತರಿಗೆ ಬರಬೇಕಾದ. ಯಾಕಂದ್ರೆ ಕಾರ್ಪೊರೇಟ್ ಅಂದ್ರೆ ಸಹಜವಾಗಿ ಭಯ ಪಡುವಂತ, ಆತಂಕ ಪಡುವಂತ ಸಹಜ ಬಂದ್ಬಿಡುತ್ತೆ ಪರಿಸ್ಥಿತಿ. ಇಲ್ಲಿ ಸರ್ಕಾರ ನಮ್ಮ ಜೊತೆಗಿದೆ ಅನ್ನುವಂತಹದ್ದು ಬಂದ್ಬಿಟ್ರೆ, ಆಗ ಈ ರೀತಿಯ ಪ್ರಯತ್ನ ನಡೆದ್ರೆ, ನನ್ನ ಭೂಮಿ ಎಲ್ಲೂ ಹೋಗಲ್ಲ ನಮ್ಮ ಜೊತೆಗಿರುತ್ತೆ ಅನ್ನುವಂತಹ ನಂಬಿಕೆ ಅವನು ಹುಟ್ಟಿದ್ರೆ, ಅಲ್ಲಿ ನಾವು ಈ ರೀತಿಯ ಪ್ರಯತ್ನಗಳನ್ನ ಮಾಡಬಹುದು. ಕೋಲಾರದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಸೋಲಾರ್ ಪ್ಯಾನಲ್ ಸೆಟಪ್ ಮಾಡಿರೋದು ಇಟ್ಸ್ ನಮ್ಮ ಕರ್ನಾಟಕದಲ್ಲಿ ಕೋಲಾರ್ನಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ಫುಲ್ ಆಗಿ ಮಾಡಿದ್ರು. ಎಲೆಕ್ಟ್ರಿಕಲ್ ಮಿನಿಸ್ಟರ್, ನಮ್ಮ ಪವರ್ ಮಿನಿಸ್ಟರ್ ಆಗಿದ್ದಾಗ ಅವರು ಸುಮಾರು 20,000 acres ಸಹಭಾಗಿತ್ವದಲ್ಲೇ ಇಷ್ಟು ಬಾಡಿಗೆ ಕೊಡ್ತೀವಿ. ಯಾಕೆ ಆ ನೆಲದಲ್ಲಿ ಏನು ಬೆಳೆಯಕ್ಕೆ, ಕುಡಿಯಕ್ಕೆ ಅಲ್ಲಿ ನೀರಿಲ್ಲ. ನಾವಿವಾಗ ನಾರ್ತ್ ಕರ್ನಾಟಕ ಕಡೆ ಹೋಗ್ತೀವಿ, ಯಾತಕ್ಕೆ ನಾವು ಪ್ರಾಸೆಸ್ ಇಂಡಸ್ಟ್ರಿಗಳಿಗೆ ಸಿ ಅಲ್ಲಿ ಇವಾಗ ಏನಾಗುತ್ತೆ, ಪ್ರಾಸೆಸ್ ಇಂಡಸ್ಟ್ರಿ ಆಕ್ಸಿಲರಿ ಇಂಡಸ್ಟ್ರಿ ಸಪೋರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಕಾಫಿ ನಾವು ಬೆಳೀತಾ ಇರೋದು, ನಾವು ಮಾರ್ತಿರೋದು 280-220 rupees ಒಂದು KG. ಯಾರು ಸ್ಪೇನೋ ಫ್ರಾನ್ಸೋ ತಗೊಳ್ತಾ ಇದೆ, ಅವರು ಅಲ್ಲಿ ಒಂದೇ ಒಂದು ಬೀಜ ಕಾಫಿ ಕೂಡ ಅವ್ರು ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ಅವರು ಅದನ್ನು ಬ್ಲೆಂಡ್ ಮಾಡಿ 1-10 to 15 times ದೇಶಕ್ಕೆ ಮಾರ್ತಿದ್ದಾರೆ. ನಮ್ಮಲ್ಲಿ ಕಡಲೆ ಬೀಜ ಇದೆ, ನಾವು ಯಾತಕ್ಕೆ ಪೀನಟ್ ಬಟರ್ ಮಾಡಬಾರ್ದು? ಸಿ ಆ ಥರದ ಪ್ರಾಸೆಸ್ ಇಂಡಸ್ಟ್ರಿ ಕಾರ್ಪೊರೇಟ್ ಕನೆಕ್ಟ್ ಆದಾಗ ಬರುತ್ತೆ. ಯಾತಕ್ಕೆ ಅಂದ್ರೆ ಅವ್ರಿಗೊಂದು 1,000 acres ಸಿಗುತ್ತೆ. 1,000 acres ಸಹಭಾಗಿತ್ವದಲ್ಲಿ ಸಿಕ್ಕಿದಾಗ 1,000 acres ಸರ್ ಹೇಳಿದಂಗೆ ಡ್ರೋನ್ ಯೂಸ್ ಮಾಡಬಹುದು, ಹೆಲಿಕಾಪ್ಟರ್ ಯೂಸ್ ಮಾಡಬಹುದು, ಟೆಕ್ನಾಲಜಿಕಲ್ ಅಡ್ವಾನ್ಸ್, ಮಾಸ್ ಪ್ರೊಡಕ್ಷನ್ ಮಾಸ್ ಇದಾಗಿ ಅದಕ್ಕೆ ಇದು ಮಾಡಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇವತ್ತು ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬಾ ಅವಶ್ಯಕತೆ ಇದೆ. ನಾವು ಹಳೆ ಕಾಲದಲ್ಲಿ ಒಂದು ಎಕ್ಸಾಂಪಲ್ ಅಷ್ಟೇ, ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆ ದಾಸವಾಳದ ಗಿಡ ಇಡಬೇಕು, ಮನಸ್ಸಿಗೆ ಕೆಟ್ಟ ಗಾಳಿ ಬರಲ್ಲ ಅನ್ನೋರು. ಇವತ್ತು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಸ್ಕ್ವೀಸ್ ಆಫ್ ಇನಿಕ್ ಲೂಸ್ ತನ ಇರೋದಕ್ಕೆ ಟ್ರೀಟ್ ಮಾಡೋದಕ್ಕೆ ಅದು ಅದರಲ್ಲಿರೋ ದಾಸವಾಳದ ಹೂವು ಉಪಯೋಗ ಆಗುತ್ತೆ ಅಂತ. ಅದಕ್ಕೆ ಈಗ ಹಿಮಾಲಯನ್ ಅವರು 300 acres ಬೆಳೆಸ್ತಿದ್ದಾರೆ.
ಅಶ್ವಗಂಧ ಬ್ರಹ್ಮಿ ಎಲ್ಲವೂ ನಮ್ಮದೇ. ಹೌದು, ನೋಡಿ ಅದಕ್ಕೆ ಹೊಸ ಬ್ರ್ಯಾಂಡ್, ಹೊಸ ಪಾಲಿಶ್ಡ್ ಒಂದು ಪ್ಯಾಕಿಂಗ್ ಎಲ್ಲ ಮಾಡಿ ಮತ್ತೆ ನಮಗೆ ಹೊಸ ಅಂದ್ರೆ ವಿ ಆರ್ ಫೇಲಿಂಗ್ ದೇರ್. ನೀವ್ ಹೇಳಿದ ಪಾಯಿಂಟ್ ಬರೋದಾದ್ರೆ ಫೇಲಿಂಗ್ ಅಂದ್ರೆ ನಮ್ಮ ಪಾಲಿಸಿ ನಾವು ಮಾಡಿಲ್ಲ. ಅದಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ರು ಇವರು. ಇವತ್ತು ನಾವು ಕರ್ನಾಟಕದಲ್ಲೇ ಯಾವ್ಯಾವ ಸೆಕ್ಟರ್ನ ಯಾವ್ಯಾವ ಬೆಳೆನ ಯಾವ್ಯಾವ ಏರಿಯಾದಲ್ಲಿ ಒಂದು ಇದು ಮಾಡಬೇಕು ಅದಕ್ಕೆ ಫೆಸಿಲಿಟೀಸ್ ಎಲ್ಲ. ಅಲ್ಲ ಸರ್, ನೀವು ಹೇಳೋ ಪಾಯಿಂಟಿಗೆ ಬರೋದಾದ್ರೆ ಇದೇ ಕರ್ನಾಟಕದ ಪರಿಸ್ಥಿತಿನ ಹೇಳ್ತೀನಿ. ಟೊಮೊಟೊ ಬೆಳೀತಾರೆ, ಏನು 100, 120, 200ಕ್ಕೆ ಹೋಯ್ತು, ಅದೇ ಟೊಮೊಟೊನ ರಸ್ತೆಗೆ ಚೆಲ್ಲದ್ ನಾವು 10 ರೂಪಾಯಿಗೂ ಬಂದಿದೆ. ಕೋಲ್ಡ್ ಸ್ಟೋರೇಜ್ ಏನ್ ಇಲ್ಲ, ಟ್ರಾನ್ಸ್ಪೋರ್ಟೇಶನ್ ವರ್ಕೌಟ್ ಆಗಿ ರಸ್ತೆಗೆ ಚೆಲ್ಲ. ಪಾಪ ಈ ಕಾರ್ಪೊರೇಟ್ ಕಲ್ಚರ್ ಆ ಮಳೆ ಬರ್ದೇ ಇದ್ರೆ ಅವ್ನು ಮುಳುಗೋಕ್ ಹೋಗಲ್ಲ, ಈ ತರ ಬೆಲೆ ಬರ್ದೇ ಇದ್ರೆ ಮುಳುಗೋಗೋದಿಲ್ಲ. ಈ ತರ ಅವರು ದೇ ಕ್ಯಾನ್ ಕಂಟ್ರೋಲ್, ದೇ ನೋ ವಾಟ್ ಈಸ್ ಟೆಕ್ನಾಲಜಿ. ಮೂರು ಬೆಕ್ ಟು ಡಿಫರ್ ವಿತ್ ಮೀ, ಬಟ್ ಅಲ್ಟಿಮೇಟ್ಲಿ ದೇ ಕಮ್ ಟು ದಿ ಕಾರ್ಪೊರೇಟ್. ಮೆಡಿಸಿನ್ ತಗೊಂಡು ವಾಸಿ ಮಾಡ್ಕೋತೀವಲ್ಲ, ಮೊದ್ಲೆಲ್ಲ ಮನೇಲಿ ಅಮ್ಮ ಅಜ್ಜಿನೇ ಮದ್ಕು ಏನೋ ಕೊಡ್ತಿದ್ರು. ಇವತ್ತು ಹಂಗಲ್ಲ, ನಾವು ಡೈರೆಕ್ಟ್ ಆಗಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಬೆಲೆ ಏನಿದೆ, ಮೂಲ ನಮ್ಮ ತತ್ವಗಳೇನಿದ್ದಾವೆ, ನಮ್ಮ ಆ ಒಂದು ಕಾರ್ಪೊರೇಟ್ ಕವರ್ ಕೊಡ್ಬೇಕಷ್ಟೇ, ಅದಕ್ಕೆ ಪಾಲಿಸಿಡ್ ಆಗಿ ಕೊಟ್ರೆ ನಾವು ತಗೋತೀವಿ ಅನ್ನೋ ರೀತಿ ಅವ್ರು ಹೇಳ್ತಿದ್ರು. ಅದಕ್ಕೆ ನಾವು ವಿರೋಧ ಮಾಡಿದಷ್ಟೇ. ಭೂಮಿ ತಗೊಳ್ಳೇ ಕೂಡದು, ದಟ್ ಈಸ್ ಎ ವೆರಿ ವೆರಿ ಸೆನ್ಸಿಟಿವ್. ಅಂದ್ರೆ ಸರಿ, ಈ ಕಾರ್ಪೊರೇಟ್ ಅನ್ನೋ ಶಬ್ದ ಕೇಳಿದ ತಕ್ಷಣ ಜನ ಹೆಂಗ ಆತಂಕಕ್ಕೆ ಹೋಗ್ತಿದ್ದಾರೆ ಅಂದ್ರೆ, ನಾವು ನಮ್ಮ ತಲತಲಾಂತರದಿಂದ ಬಂದ ಭೂಮಿನ. ಅದರಲ್ಲೂ ಒಂದು ಆತಂಕ ಇದೆ. ಹೇಗೆ, ಕಾರಣ ಏನಕ್ಕಿದೆ ಅಂತ ಹೇಳ್ತೀನಿ ಅಂದ್ರೆ, ಸಿ ಒಬ್ಬ ಶ್ರೀ ಸಾಮಾನ್ಯ ಒಂದು 20 ಕುಂಟೆ ಇಟ್ಕೊಂಡಿರೋದು, 1 ಎಕರೆ ಇಟ್ಕೊಂಡಿರೋನಿಗೂ ಒಂದು ದೊಡ್ಡ ಕಾರ್ಪೊರೇಟ್ ಜಯಂಟ್ ಮೇಲೆ ಜಗಳ ಆಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ, ಅವನು ಒಂದು ಅಗ್ರಿಕಲ್ಚರಲ್ ಫಾರ್ಮ್ ಅವನು ತಗೋಬೇಕು ಅಂದರೆ ಒಂದು 100 ಪೇಜ್ ಅಗ್ರಿಮೆಂಟ್ ಕೊಡ್ತಾನೆ. ಹೌದು, ಅವ್ರಿಗೆ ಅದರಲ್ಲಿ ಓದಿ ಅದರಲ್ಲಿ ಏನೇನು ಕ್ಲಾಸ್ ಇರುತ್ತೆ ಅಂತಲೂ ಗೊತ್ತಿರುವುದಿಲ್ಲ. ಕೊನೆಗೆ ಏನೋ ಒಂದು ತಾಪತ್ರಯ ಆಯಿತು ಅಂತ ಹೇಳಿದರೆ ಎಲ್ಲೋ ಒಂದು ಮಾರ್ವಾಡಿ ಸಿಸ್ಟಮ್ ಬಂದ್ಬಿಡುತ್ತೆ ಅನ್ನೋ ಅಂತ ಭಯ ಏನೋ ಇದೆ. ಸರ್ಗೆ ಒಂದು 20 ಎಕರೆ 20 ಕುಂಟೆ ಸರ್ ಇರ್ತಿದೆ, ಅವ್ರಿಗೆ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಅವರ ಹತ್ರ ಅಡಮಾನ ಇಡಿಸ್ಕೊಳ್ತಾರೆ. ನಾನೇ ಅಡಮಾನ ಕೊಡ್ತೀನಿ ಅಂತಾನೆ, ಆಮೇಲೆ ನಾನೇ ಕೊಂಡ್ಕೊಳ್ತೀನಿ ಅಂತಾನೆ, 6-3 ಕೊಂಡ್ಕೊಳ್ತೀನಿ ಅಂತಾನೆ. ಈ ತರ ಸಮಸ್ಯೆಗಳು ಹಲವಾರು ಬರುತ್ತೆ. ಅಂದ್ರೆ ತಾನು ತಲತಲಾಂತರದಿಂದ ಬಂದ ಭೂಮಿಯನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಏನ್ ಪರಿಹಾರ? ಇನ್ನೊಂದು ಯೋಚನೆ ಮಾಡೋದೇನು ಅಂದ್ರೆ, ಜನ 30 ವರ್ಷ ಲೀಸು, 99 ವರ್ಷ ಲೀಸ್ಗಳು ಕೊಟ್ಬಿಡ್ತು ಅಂದ್ರೆ ನನ್ನ ತಲೆ ನನ್ನ ಮಗನ ತಲೆ ಅದನ್ನು ಉಪಯೋಗಿಸಕ್ ಆಗಲ್ಲ. ಅದರ ಮಗನ ತಲೆಗೆ ಉಪಯೋಗಿಸ್ಕೋಬೇಕು, ಅದರ ಆಲ್ಮೋಸ್ಟ್ ಒಂದು ಜಾಗನ ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು. ಲೀಸ್ ಕೊಡೋದ್ರಿಂದ ಅವರ ಆತ್ಮಕ್ಕೆ ಇದಾಗುತ್ತೆ, ಧಕ್ಕೆ ಆಗುತ್ತೆ. ಈಗ ನೀವು ನಿಮ್ಮ ಹತ್ರ 5 ಎಕರೆ ಇದೆ, ಲೀಸ್ ಕೊಡ್ತೀರಾ? ನನಗೆ ಲೀಸ್ ಕೊಡ್ತೀರಾ? ಅದು ನಿಮ್ದು ಅಂತ ಅನ್ಸಲ್ಲ, ನಿಮ್ದು ಲ್ಯಾಂಡ್ ಹೋಯ್ತು ಅಂತ ಅನ್ಸಲ್ಲ, ಪರಭಾರೆ ಮಾಡ್ದಂಗೆ ಆಗ್ಬಿಡುತ್ತೆ. ವಿಷಯ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಅಷ್ಟೇ, ಈಗ ಸಾಮಾನ್ಯವಾಗಿ ನಮಗೆ ಒಂದು ಜಮೀನಿದೆ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಹೌದು, ಅದೊಂದು ಸಂಸ್ಕೃತಿ ನಮ್ದು, ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಬೆಳ್ಕೊಂಡ್ ಬಂದಿದ್ದಾರೆ. ಸೊ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇದೇ ವೇದಿಕೆಯಲ್ಲಿ ಸರ್, ರೈತರು ಹಲವರು ಮಾತಾಡ್ತಿರ್ತಾರೆ ಈ ಬಜೆಟ್ ಆತರ ಎಲ್ಲ ಬಂದಾಗ. ನೋಡಿ, ಸಣ್ಣ ಪುಟ್ಟ ರೈತರು ಹೆಂಗೋ ಬದುಕೊಂಡ್ಬಿಡ್ತಾರೆ, ಈ ಮಧ್ಯಮ ವರ್ಗ ಮೇಲುಕುಲ ಕೆಳಕುಲ ಜಿ ಎಸ್ ಟಿ ಕಟ್ಟೋ ರೈತರ ಪರಿಸ್ಥಿತಿ ಅದು ಯಾರು ಕೇಳೋದು ಅಂತ ರೈತರು ಹೇಳ್ತಿದ್ರು. ನಾವು ಗೊಬ್ಬರದಿಂದ ಹಿಡಿದು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಕಟ್ತೀವಿ, ಆದರೆ ನಮಗೆ ಈ ಬಜೆಟ್ ಸಮಯದಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ನಾವು ಇನ್ನೊಬ್ಬರ ಮನೇಲಿ ಹೋಗಿ ಜೀತಕ್ಕೆ ದುಡಿಯೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ಯಾಕಂದರೆ ಮಧ್ಯಮ ವರ್ಗದ ರೈತರಾಗಿರ್ತೀವಿ, ಜಿ ಎಸ್ ಟಿ ಕಟ್ಟೋ ರೈತರಾಗಿರ್ತೀವಿ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ಸಣ್ಣ ಪುಟ್ಟ ರೈತರು ಈಗ 20 ಕುಂಟೆ 30 ಕುಂಟೆ 1 ಎಕರೆ ರೈತರು ಬದುಕ್ತಾರೇನೋ, ಈ 10-20 ಎಕರೆ ಇಟ್ಕೊಂಡಿರೋ ರೈತರ ಕತೆ ಏನು? ಮ್ಯಾಮ್, ಅವರು ನಮ್ಮ ಮಿಡಲ್ ಕ್ಲಾಸ್ ಎಂಪ್ಲಾಯಿಗಳೇ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ನಾವೇ ಹೇಗೆ ಜೀತದ ಆಳುಗಳು, ನಮಗೆ ಬರೋ ಒಂದು ಸಿ ಈಗಿರೋ ಬೆಂಗಳೂರನ್ನೋ ಒಂದು ವಾತಾವರಣದಲ್ಲಿ ಒಂದು ಮಿಡಲ್ ಕ್ಲಾಸ್ಗೆ ಒಂದು 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಸಂಬಳ ಅಂದ್ರೆ ಅವನಿಗೆ ಹಬ್ಬಬ್ಬ ಅಂದ್ರೆ 1.5 ಲಕ್ಷ ರೂಪಾಯಿ 1.5 ಲಕ್ಷ ಸಂಬಳ, 1.5 ಅಂದ್ರೂ ಕೂಡ 20 ಲಕ್ಷ. ಈ 1.5 ಲಕ್ಷದಲ್ಲಿ 4 ಲಕ್ಷ ರೂಪಾಯಿ ಅವನು ಕಾಲೇಜ್ ಸ್ಕೂಲ್ ಫೀಸ್ ಕಳಿಸ್ಬೇಕು. ಇಬ್ಬರು ಮಕ್ಳು ಇಟ್ಕೊಂಡಿದ್ರೆ ವ್ಯಾನು, ಸ್ಕೂಲ್ ಫೀಸು, ಅವನ ಕಟ್ಟಬೇಕಾಗಿರೋ ಪ್ರಾವಿಷನ್ನು, ಕರೆಂಟ್ ಬಿಲ್ಲು, ಮೋಟರ್ ಬಿಲ್ಲು ಎಲ್ಲ ಕಟ್ಟಿ ಅವನೊಂದು 20,000-30,000 ತಿಂಗಳು ಉಳಿಸ್ಬಿಟ್ರೆ ಅವನು ಅದೋ ಗ್ರೇಟು. ಆ 20,000 ಅಲ್ಲೊಂದೇ ಒಂದು ವಿಷಯ ಹೇಳ್ಬೇಕು, ಜಸ್ಟ್ ಅಲ್ಲಿ ಕಂಪ್ಲೀಟ್. ಅದೊಂದೇ ಇದರಲ್ಲಿ ಏನಾಗ್ತಾ ಇದನ್ನ ಸಿಂಹ ಪಾಲು 15-1.5 ಲಕ್ಷ ಅಂದ್ರೆ 20 ಲಕ್ಷದಲ್ಲಿ ಅವನಿಗೆ 4 ಲಕ್ಷ ರೂಪಾಯಿ ಸರ್ಕಾರ ಸಹ ಅವನ ಹತ್ರ ಟ್ಯಾಕ್ಸ್ ತಗೊಳ್ತಾ ಇದೆ. ಅದು ಏನು ಇನ್ಕಮ್ ಟ್ಯಾಕ್ಸ್ ನಲ್ಲಿ 3 ಲಕ್ಷ ತಗೊಳ್ತಿದ್ದಾನೆ.
ತಗೊಳ್ತಿದ್ದಾರೆ. ಅದು ಬಿಟ್ಟು ನಾವು ಜಿ ಎಸ್ ಟಿ ಕಲೆಕ್ಷನ್ನು, ನಾವು ಇನ್ಕಮ್ ಟ್ಯಾಕ್ಸು, ಆಕ್ಟ್ರಾಯಿ ಈ ಥರದ್ದೆಲ್ಲ ತೊಗೊಂಡ್ರೆ ಎಲ್ಲ ಕ್ರೋಢೀಕರಿಸ್ಕೊಂಡ್ರೆ ಒಂದು 58% ಅಷ್ಟು ದುಡ್ಡನ್ನು ನಾವು ನಮ್ಮ 100 ರೂಪಾಯಿನಲ್ಲಿ ಟ್ಯಾಕ್ಸೇ ಹೋಗ್ತಿದೆ. ಇದು ಹೇಗೆ ಅಂದರೆ ಬರೋ ಸಂಬಳದಲ್ಲಿ 30% ಹಿಡಿತಾರೆ, ಅದ್ರನ್ನ ನಾನೊಂದು ಕಡಲೆಪುರಿ ತೊಗೊಂಡೆ ಅಥವಾ ನಾನು ಸೋಪ್ ತೊಗೊಂಡೆ ಅಂದರೆ ಅದರಲ್ಲಿ ಟ್ಯಾಕ್ಸ್ ಹೋಗ್ತಿದೆ, ಮತ್ತು ಟ್ರಾವೆಲ್ ಕೊಡ್ತಿದ್ದೀನಿ ಅಂದರೆ ಟ್ಯಾಕ್ಸ್ ಹೋಗ್ತದೆ. ಈ ಥರದ್ದು ಹೋಗಿ ಶ್ರೀ ಸಾಮಾನ್ಯ ತುಂಬ ಕಷ್ಟಪಡ್ತಿದ್ದಾನೆ, ಅವನು ಸೇವಿಂಗ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ಅಲ್ಲ ಇಲ್ಲಿ ಮಾತಿಗೆ ಉದಾಹರಣೆಗೆ ಹೇಳಬೇಕಾದ್ರೆ ಜಿ ಎಸ್ ಟಿ ರೋಲ್ ಔಟ್ ಆದಾಗ 1/7/2017 ಒಂದು ದೇಶ ಒಂದು ತೆರಿಗೆ ಒಂದು ಕಾನೂನು ಅಂತ ಬಂತು. ಆಗ ತುಂಬಾ ಜನ ನಿರೀಕ್ಷೆ ಮಾಡಿದ್ದು ಇದನ್ನೇ, ಬಹುಶಃ ರೇಟ್ ಆಫ್ ಟ್ಯಾಕ್ಸ್ ಏನಾದರೂ ಇಡೀ ದೇಶದಲ್ಲಿ ಒಂದೇ ಇರುತ್ತಾ, ಯೂನಿಫಾರ್ಮಿಟಿ ಇರುತ್ತಾ, ಎಲ್ಲ ಪ್ರಾಡಕ್ಟ್ಗೂ ಒಂದೇ ಟ್ಯಾಕ್ಸ್ ಇರುತ್ತಾ ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಆ ನಿರೀಕ್ಷೆ ಹುಸಿ ಆಯಿತು. ಇಲ್ಲಿ ಅಲ್ಲಿ ಅಲ್ಲಿ ಕ್ಯಾಸ್ಕೇಡಿಂಗ್ ಸಿಸ್ಟಮ್ನ ನಾವು ತೆಗಿತೀವಿ, ಅದರಲ್ಲಿ 1, 5, 12, 18, 28 ಈ ಥರ ರೇಟ್ ಆಫ್ ಟ್ಯಾಕ್ಸಸ್ ಇದೆ. ಆದರೆ ತುಂಬ ಜನ ನಿರೀಕ್ಷೆ ಮಾಡಿದ್ದು ಅದನ್ನೇ, ಯಾರಂದರೆ ಒಂದು ಯೂನಿಫಾರ್ಮಿಟಿ ಟ್ಯಾಕ್ಸ್ ಇದ್ದರೆ ನಮಗೆ ಹೊರೆ ಕಡಿಮೆ ಆಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆ. ಇವತ್ತು ನೋಡಿದ್ರೆ ಸರ್ಕಾರಕ್ಕೆ ಬರುವಂತಹ ರಾಜಸ್ವ ಬರ್ತಾ ಇದೆ, 1,40,000 ಕೋಟಿ ದಾಟಿ ಮುನ್ನುಗ್ಗುತ್ತಾ ಇದೆ. ಅಂದ್ರೆ ಪೀಪಲ್ ಆರ್ ಪೇಯಿಂಗ್ ದ ಟ್ಯಾಕ್ಸಸ್. ಆದರೆ ನಮಗೆ ಏನ್ ಲಾಭ ಆಗ್ತಿದೆ ಅನ್ನುವಂತ ಅವನ ಕನಿಷ್ಠ ಒಂದು ಎಕ್ಸ್ಪೆಕ್ಟೇಷನ್. ನೀವು ಹೇಳಿದ ಪಾಯಿಂಟ್ ಗೆ ATC ಅಡಿಯಲ್ಲಿ 2014 10 ವರ್ಷದಲ್ಲಿ 1.5 ಲಕ್ಷದಲ್ಲೇ ನಿಂತುಕೊಂಡಿದೆ. ಖಂಡಿತ ಈಗ ಎಕ್ಸ್ಪೆಕ್ಟೇಷನ್ ಇದೆ. ಖಂಡಿತ ಇದೆ, ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಈಗ ನೋಡಿ, ನಾನು ಆಗ್ಲೇ ಆರಂಭದಲ್ಲೇ ಹೇಳಿದೆ, ಈ ಸೇವಿಂಗ್ಸ್ ಕಲ್ಚರ್ ನಮ್ಮಲ್ಲಿ ಬಹಳ ದೊಡ್ಡ ನಮಗೆ ಒಂದು ಸ್ಟ್ರೆಂತ್. ಮೊದಲಿಂದ ನಮ್ಮನ್ನು ಬೆಳೆಸ್ಕೊಂಡ್ಬಂದಿರೋದೇ. ಪ್ರತಿ ವ್ಯಕ್ತಿ ಕೂಡ ಪೋಸ್ಟ್ ಆಫೀಸ್ ಅಲ್ಲಿ 1,000 ರೂಪಾಯಿ RD ಕಟ್ಟಿದ್ರು ಕೂಡ ಅದು ಅವನಿಗೆ ಮುಂದೆ ಬಹಳ ದೊಡ್ಡ ಉಪಕಾರ ಆಗುತ್ತೆ. 5 ವರ್ಷ ಆದ್ಮೇಲೆ ಒಂದು ದುಡ್ಡು ವಾಪಸ್ ತಗೊಂಡಾಗ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ. ಆ ರೀತಿ ಬೆಳ್ಕೊಂಡ್ ಬಂದಿರೋದು ನಾವು. ಈಗ ಅಮ್ಮ ಅಡಿಗೆ ಮನೆಯಲ್ಲಿ ಸಾಸಿವೆ ಡಬ್ಬದಲ್ಲಿ ಇದ್ದಿದ್ರು, ಈ ಕಲ್ಚರ್ ಇಂದ ಬಂದಿದ್ದಾರೆ. ಸೊ ಹಾಗಾಗಿ ATC, ATCCD ಇವೆಲ್ಲ 1.5 ಲಕ್ಷಕ್ಕಿಂತ 2.5 ಲಕ್ಷ ಮಾಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆ. ಜೊತೆಗೆ ಈಗ ಹೊಸ ರೆಜಿಮ್ ಬಂದಾಗ ತುಂಬಾ ಜನ PF, PPF, GPF ಇದೆಲ್ಲ ಯಾರು ಸೇವಿಂಗ್ಸ್ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಅದರಲ್ಲೂ ಕೂಡ ಇವತ್ತಿನ ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಈ ರೀತಿಯ ಸೇವಿಂಗ್ ಕಲ್ಚರ್ ಇಂದ ಬೇರೆ ಬೇರೆ ರೀತಿ ಅವ್ರ ಶೇರ್ ಮಾರ್ಕೆಟ್ ಈ ತರದ್ರಲ್ಲಿ ಅವ್ರು ಮುಂದೆ ಹೋಗ್ತಾರೆ. ಅವ್ರು ಹೇಳ್ತಾ ಏನಂದ್ರೆ, ಅವರ ಎಂಪ್ಲಾಯ್ಮೆಂಟ್ ಜೊತೆಗೆ ಅವರು ಫ್ರೀ ಟೈಮ್ ಅಲ್ಲಿ ಶೇರ್ ಟ್ರೇಡಿಂಗ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಮಾಡ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಜ್ಞಾನ ಬೆಳೆಸ್ಕೊಳ್ತಾರೆ ಮಾಡ್ತಾರೆ. ಆದ್ರೆ ಒಬ್ಬ 8-10 ಲಕ್ಷ ಸಂಬಳ ತಗೊಳ್ಳುವಂತಹ ವ್ಯಕ್ತಿ ಆ ಕಡೆ ರಿಸ್ಕ್ ತೊಗೊಳಕ್ಕೂ ಆಗಲ್ಲ, ಈ ಕಡೆ ಸೇವಿಂಗ್ಸು ಮಾಡೋಕ್ಕಾಗಲ್ಲ ಅನ್ನುವಂತಹ ಮಧ್ಯದ ಪರಿಸ್ಥಿತಿಯಲ್ಲಿ ಸಿಗಬಹುದು. ಹಾಗಾಗಿ ಇದರ ಲಿಮಿಟ್ ಜಾಸ್ತಿ ಮಾಡುವಂತದ್ದು ಎಷ್ಟು ಮುಖ್ಯನೋ, ಈ ಓವರ್ಆಲ್ ಸ್ಲ್ಯಾಬ್ನ ಇನ್ಕ್ರೀಸ್ ಮಾಡುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ಇವತ್ತಿನ ಬಜೆಟ್ ಅಲ್ಲಿ ಬಹಳ ಮುಖ್ಯ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ನಾವು ಅದನ್ನು ನೋಡ್ತಾ ಇದ್ದೀವಿ. ಸರ್, ನೀವಾಗಲೇ ಒಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಟಚ್ ಮಾಡ್ಬೇಕಂತ ಅನ್ಕೊಂಡ್ರೆ, ರೂರಲ್ ಡೆವಲಪ್ಮೆಂಟು ಸರ್ಕಾರದಿಂದ ಒಂದರಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ಟು ಗಿವ್ ಇಟ್ ಆಸ್ ಎ ಅಡಾಪ್ಷನ್. ಹೌದು, ಇವಾಗ ನಂದು ಮತ್ತೆ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ಕಾರ್ಪೊರೇಟ್ನ CSR ಅಂತಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಇಷ್ಟು ನಿಗದಿಪಡಿಸಿದ ಒಂದು ಪ್ರಾಫಿಟಲ್ಲಿ ಅವ್ರನ್ನ ಮಾಡಲೇಬೇಕು. ಅದನ್ನು ಈ ರೂರಲ್ ಇದಕ್ಕೆ ಇವನು ಅವರು ಒಂದು ಇದು ತೊಗೊಂಡ್ಬಿಟ್ಟು ಒಂದು ವಿಲೇಜ್ ಆಗಲಿ ಎರಡು ವಿಲೇಜ್ ಆಗಲಿ ಅವ್ರು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಮಾಡಬೇಕು, ಅವ್ರಿಗೆ ಏನೇನು ಸಹಾಯ ಬೇಕೋ ಮಾಡ್ಬೋದು. ಆ ಥರ ಮಾಡಿದ್ರೇ ಮುಂದೆ ರೂರಲ್ ಡೆವಲಪ್ಮೆಂಟ್, ನಮ್ಮ ಇಂಡಿಯಾ ಇಸ್ ಎ ಫುಲ್ ಆಫ್ ವಿಲೇಜ್, ನುಕ್ಕ ಕಾರ್ನರಲ್ಲಿ ವಿಲೇಜಸ್. ಸೊ ಅವ್ರನ್ನ ನಾವು ಮಾಡೋದ್ರಲ್ಲಿ, ನಾವು ಇಲ್ಲಿ ಪಟ್ಟಣದಲ್ಲಿ ಸಿಟಿಯಲ್ಲಿ ಕೂತ್ಕೊಂಡು ಮೆಟ್ರೋಲ್ ಕೂತ್ಕೊಂಡು ನಾವು ಮಾಡೋದು ಏನೂ ಆಗೋದಿಲ್ಲ. ಅವರು ಬೆಳವಣಿಗೆ ಆದ್ರೇ ದಿ ಕಂಟ್ರಿ ವಿಲ್ ಪ್ರಾಸ್ಪರ್. ರೈಟ್ ನಾಗಭೂಷಣ್ ಸರ್, ಬಿಫೋರ್ ಯುವರ್ ಕ್ವೆಶ್ಚನ್, ನಾವು ಈಗ ಅಗ್ರಿಕಲ್ಚರ್ ಮಾತಾಡಿದ್ವಿ, ಇಂಡಸ್ಟ್ರಿ ಮಾಡಿದ್ವಿ, ಕಾರ್ಪೊರೇಟ್ ಕಲ್ಚರ್ ಮಾತಾಡಿದ್ವಿ. ನಾವು ಏನಂದ್ರೆ 5th largest ಎಕಾನಮಿ ಇನ್ ದ ವರ್ಲ್ಡ್, ಎವ್ರಿಬಡಿ ಅಗ್ರಿ, ಬಟ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ವೆರಿ ವೆರಿ ಲೋ ಕಂಪೇರ್ ಟು ಎನಿ ಬಿಗ್ ಕಂಟ್ರೀಸ್. ಇಂಪ್ರೂವಿಂಗ್ ಬಟ್ ನಾಟ್ ಎಟ್ ಎ ಪೇಸ್ ವಿಚ್ ವಿ ವಾಂಟ್. ಇಟ್ ಶುಡ್ ಬಿ, ಇಟ್ ಇಸ್ ಅ ರ್ಯಾಪಿಡ್ ಪೇಸ್ ಬಿಕಾಸ್ ಈಗ ವರ್ಲ್ಡ್ ಈಸ್ ಚೇಂಜಿಂಗ್ ವೆರಿ ಫಾಸ್ಟ್. ಆ್ಯಂಡ್ ನಾವು ಇಲ್ಲೇ ಇನ್ನು $2,500 ಪರ್ ಇಯರ್ ಆ ಥರ ಇದರಲ್ಲಿದ್ದರೆ ಕಷ್ಟ ಕಷ್ಟ ಕಷ್ಟ. ಹೌದು, ಅಂದರೆ ಅವಾಗೆಲ್ಲ ಒನ್ ಫೈನ್ ಡೇ ದೇರ್ ವಿಲ್ 2 sets, ಒನ್ ರಿಚ್ ಸೆಕ್ಟ್ ಆ್ಯಂಡ್ ಒನ್ ಪೂರ್ ಸೆಕ್ಟ್, ದೇರ್ ವಿಲ್ ನೋ ಮಿಡ್ಲ್ ಮ್ಯಾನ್. ಸರಿ, ಅಭಿವೃದ್ಧಿ ಹೊಂದಿದ ದೇಶಗಳ ಬೆಳವಣಿಗೆಯನ್ನು ಗಮನಿಸೋದ್ರೆ ಸಣ್ಣ ಮೈನ್ಯೂಟ್ ಪಾಯಿಂಟ್ಗಳನ್ನು ಯಾವುದೋ ಒಂದು ಲೇಖನದಲ್ಲಿ ಬರೆದಿದ್ದೀವಿ. ಈಗ ಫ್ರಿಡ್ಜ್, ವಾಷಿಂಗ್ ಮಿಷಿನು, ಮಿಕ್ಸಿ ಇಂಥದ್ದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ವಿಮನ್ ಕೂಡ ವರ್ಕ್ ಸ್ಟಾರ್ಟ್ ಮಾಡ್ತಾಳೆ. ಒಂದು ಮನೆ ಅಂದಾಗ ಮೇಲು ಫಿಮೇಲ್ ವರ್ಕ್ ಮಾಡಿದಾಗ ದೇಶದ ಅಭಿವೃದ್ಧಿಗೆ ಅದು ಪೂರಕ ಅನ್ನೋದ್ರಿಂದಾಗಿ
ಸೊ ವಿಮೆನ್ ಡೆವಲಪ್ಮೆಂಟ್ಗೂ ಕೂಡ ಅವರ ಎಂಪವರ್ಮೆಂಟಿಗೆ ಎಕ್ಸ್ಪೆಕ್ಟ್ ಮಾಡಬಹುದಾ? ಫಸ್ಟ್ ವುಮನ್ ಎಂಪವರ್ಮೆಂಟ್ ನಾರಿ ಶಕ್ತಿ ನೋಡ್ಬೇಕಂದ್ರೆ ಈ ನಿರ್ಮಲಾ ಸೀತಾರಾಮಯ್ಯ ಬಜೆಟ್ ಪ್ರೆಸೆಂಟ್ ಮಾಡ್ತೀವಿ, ಅದಕ್ಕಿಂತ ದೊಡ್ಡದು ಬೇಕು ನಮ್ಗೆ. ಸಾಕಷ್ಟು ಉದಾಹರಣೆ, ಎತ್ರ ನಾರೇಶ ಪೂಜಂತಿ ರಮಂತ ದೇವತಃ, ಇಂತಹ ನಾಡಿನಲ್ಲಿ ನಾವು ಹುಟ್ಟಿದೀವಿ. ಹೆಣ್ಮಕ್ಕಳು ಅನ್ನುವಂತ ಅವರು ಇವತ್ತಿನ ಕಾಲಘಟ್ಟದಲ್ಲಿ ಏನು ಜಟ್ಟಿಯರು ಸಾರಿ ಇದರಲ್ಲಿ ಅಂದ್ರೆ ನಾವು ಮಂಗಳಯಾನಕ್ಕೆ ಹೋಗಕ್ಕೂ ಸರಿ, ಕಿಚನ್ ಅಲ್ಲಿ ಕೆಲಸ ಮಾಡಕ್ಕೂ ಸರಿ, ಕಾರ್ಪೊರೇಟ್ ವಲಯಕ್ಕೂ ಸರಿ, ರೈತರಾಗಿ ದುಡಿಯಕ್ಕೂ ಸರಿ, ಅಂದ್ರೆ ನಾವು ಯಾವ ಆಂಗಲ್ ಅಲ್ಲಿ ತಗೊಂಡ್ರು ಹೆಣ್ಣು ಮಕ್ಕಳ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಯಾಕಂದ್ರೆ ಹೆಣ್ಣು ಅಂದ್ರೆ ಸೃಷ್ಟಿ, ಆ ಸೃಷ್ಟಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ. ನೀವೊಂದು ಎಕ್ಸಾಂಪಲ್ ಕೊಡ್ತೀನಿ, ಬಿಕಾಸ್ ನಾನು 11 ವರ್ಷ ತಮಿಳ್ನಾಡಲ್ಲಿದ್ದೆ, ಸೆರಮ್ ಸ್ಟೀಲ್ ಪ್ಲಾಂಟ್ ಜನರಲ್ ಮ್ಯಾನೇಜರ್ ಆಗಿತ್ತು ಇದಕ್ಕಿಂತ ಮುಂಚೆ ಕರ್ನಾಟಕ. ಬಟ್ ಐ ಆಮ್ ಫ್ರಮ್ ಇದೇ ಕರ್ನಾಟಕದವರೇ, ಇಲ್ಲೇ ಸಾಗರ ನಮ್ಮೂರು. ತಮಿಳ್ನಾಡಲ್ಲಿ ಒಂದು ಕಲ್ಚರ್ ನೋಡಿದ್ದೀನಿ ನಾನು, ಬೆಳಗ್ಗೆ 4 o'clock ಲೇಡೀಸ್ ಬುಟ್ಟಿ ಎಲ್ಲ ಹೊತ್ಕೊಂಡ್ಬಿಟ್ಟು ಅವರೇ ಮಾಸ್ ಮೂಮೆಂಟ್ ಇರೋದು, ಅಲ್ಲಿ ಮೂಮೆಂಟ್ ಇರೋದು ಅವ್ರದ್ದೇ. ಅವ್ರು ಎಬ್ರಿ ಮನೆಯಲ್ಲಿ ತಾಯಿ ಮಗಳು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಎಷ್ಟು ಕೆಲವು 1,000 ರೂಪಾಯಿ ದುಡಿಬೋದು, ಕೆಲವು 10 ರೂಪಾಯಿ ದುಡಿಬೋದು. ಬಟ್ ಅವ್ರಿಗೆ ಒಂದು ಏನಂದ್ರೆ ಮನೇಲಿ ವೇಸ್ಟ್ ಮಾಡೋದು ಬೇಡ, ಟೈಮ್ ಎಷ್ಟಾದ್ರೂ ಬರಲಿ ದುಡ್ಡು. ಆ ಕಲ್ಚರ್ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ತೀವಿ, ತುಂಬಾ ಕಡಿಮೆ. ರೈಟ್ ಸರ್, ಈಗ ನಾವು ಪ್ಲಸ್ಸು ಮೈನಸ್ಸು ಈ ಬಜೆಟ್ ಸಂಬಂಧಪಟ್ಟಂತೆ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡಿದೆ. ಬಜೆಟ್ ಅಂದಾಗ ಒಂದು ನೆಗೆಟಿವ್ ಸೈಡ್ ಅಂತ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಜೆಟ್ ಅಂದಾಗ ಇಟ್ ಈಸ್ ಅ ಬಜೆಟ್. ಈಗ ಹಲವು ಸಂದರ್ಭದಲ್ಲಿ ವಿಪಕ್ಷಗಳು ಸೇರಿದಂತೆ ನಿಮ್ಮಂಥ ಆರ್ಥಿಕ ತಜ್ಞರು ಇಂಥ ಬಜೆಟ್ಗಳು ಮಂಡನೆ ಆಗಬೇಕಾದ್ರೆ ಪ್ರತಿ ವ್ಯಕ್ತಿಯ ಮೇಲಿರುವಂಥ ಸಾಲದ ಬಗ್ಗೆ ನೀವು ಮಾತಾಡ್ತೀರಿ, ಇದನ್ನು ಹೇಳಿ ಸರ್. ಈಗ ಇದನ್ನು ನೀವು ಈ ಪ್ರಶ್ನೆಗೆ ರಾಜ್ಯದ ಬಗ್ಗೆ ಕೂಡ ಒಂದು ಸ್ವಲ್ಪ ಮಾತಾಡಬೇಕಾಗುತ್ತೆ. ಸಿ, ಈಗ ಏನಾಗಿದೆ ಅಂದರೆ ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರೋದರಿಂದ ಸೆಂಟರ್ ಅವರ ಲೆಕ್ಕದಲ್ಲಿ ಸಾಲ ತಗೋಬೋದು, ಸ್ಟೇಟು ಅವರ ಬಜೆಟ್ಟಿನ ಗಾತ್ರದಲ್ಲಿ ಅವರು ಸಾಲ ತಗೋಬೋದು. ಈ ಸಾಲ ತಗೊಳ್ತೀನಿ ಅನ್ನೋ ಒಂದು ಪದ್ಧತಿ ಬಂದು ಏನಾಗಿದೆ ಅಂದರೆ, 3-4 ಎಕ್ಸಾಂಪಲ್ ಹೇಳ್ತೀನಿ. ಕೋಲ್ಕತ್ತಾ, ಬೆಂಗಾಲ್ ಆಲ್ಮೋಸ್ಟ್ 38% ಅವರ ಆನ್ಯುವಲ್ ಬಜೆಟ್ಟಿನ ಟ್ಯಾಕ್ಸ್ ಬಡ್ಡಿ ಕಟ್ತಾ ಇದ್ದಾರೆ. ಆಂಧ್ರಪ್ರದೇಶ್ YSR ಅವರು, ನಾನು ಅವರ ಪಾಲಿಸಿ ಬಗ್ಗೆ ನನಗೇನು ಗೊತ್ತಿದ್ದಿಲ್ಲ, ಜಸ್ಟ್ ಟೆಲಿಂಗ್ ಯು, ಸರ್ಕಾರದಲ್ಲಿ ನೌಕರರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ಅವರ ಬಜೆಟ್ಟನ್ನು ಬಿಟ್ಟರು. ಈಗ ಕೇರಳ ಅವರ ಲಿಮಿಟ್ ಎಷ್ಟು ದುಡ್ಡನ್ನು ಇಟ್ಕೋಬೇಕು ಅಂತ ಸಾಲ ತಗೋಬಹುದು ಅನ್ನೋ ಲಿಮಿಟನ್ನು ಮುಟ್ತಾ ಇದ್ದಾರೆ. ಈಗ ಇದೇ ರೀತಿ ಇನ್ನೂ 3-4 ಸ್ಟೇಟ್ಗಳಿದೆ, ಈ ಸಾಲಗಳು ಅವರವರ ಲಿಮಿಟನ್ನು ಮುಟ್ಟುಬಿಟ್ಟಿವೆ. ದಟ್ ಮೀನ್ಸ್ ಇನ್ನು ಸಾಲ ತಗೊಳಕ್ಕೆ ಆಗಲ್ಲ. ಈ ಸಾಲ ತಗೊಂಡು ತುಪ್ಪ ತಿನ್ನಬೇಕು ಅನ್ನೋ ಮನೋಭಾವ ಬೇಸಿಕಲಿ ಈ ಅಮೇರಿಕನ್ ಕಲ್ಚರ್ಗಳು ಮಾಡಿಕೊಂಡಿತ್ತು. ಕಾರಣ ಏನು ಅಂದರೆ, ಎಲ್ಲರಿಗೂ ಡಾಲರ್ ಬೇಕಾಗಿತ್ತು. ಆ ಡಾಲರ್ ಬೇಕಾಗಿದ್ದಾಗ ಎಲ್ಲರ ಹತ್ರ ವ್ಯಾಪಾರ ಮಾಡಬೇಕು ಅಂತ ಹೇಳಿ ನನ್ನ ಎಕಾನಮಿನ ದೊಡ್ಡದು ಮಾಡ್ತೀನಿ ಅಂತ ಹೇಳಿ ದುಡ್ಡನ್ನು ಪ್ರಿಂಟ್ ಮಾಡಿ ಮಾಡಿ ಮಾಡಿದರು. ಆದರೆ ನಮ್ಮ ದೇಶಗಳು ಆ ಥರ ಅಲ್ಲ. ನಮ್ಮದು ಪ್ರಾಬ್ಲಮ್ ಏನಿದೆ ಅಂದರೆ, ನಾವು ಇನ್ಫ್ಲೇಷನ್ಗೆ ದಾರಿ ಮಾಡಿಕೊಡ್ತೀವಿ. ಇವತ್ತಿನ ಬಜೆಟ್ಟನ್ನು ಪ್ರಾಬ್ಲಮ್ ಏನು ಅಂದರೆ, ನಾನು ಆವಾಗಲೇ ಹೇಳಿದೆ, 80% ಆಫ್ ಅವರ್ ಎಂಟೈರ್ ಎಕ್ಸ್ಪೆನ್ಸಸ್ ಸ್ಟ್ಯಾಚುಟರಿ ಎಕ್ಸ್ಪೆನ್ಸಸ್. ಸಂಬಳ ಕೊಡಬೇಕು, ನಾವು ಡೆವಲಪ್ಮೆಂಟಲ್ ಪ್ರೀ ಡಿಟರ್ಮೆಂಟ್ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಮಾಡಬೇಕು ಅಂತೆಲ್ಲ ಕೊಟ್ಟು ಒಂದೊಂದು 20% ಮಿಕ್ಕಿದೆ. ಸಂಬಳ ಬರುತ್ತೆ, ನಿಮಗೊಂದು ಎಕ್ಸ್ ಅಮೌಂಟ್ ಸಂಬಳ ಬರುತ್ತೆ. ಆ ಎಕ್ಸ್ ಅಮೌಂಟ್ ಸಂಬಳದಲ್ಲಿ ನೀವು ಸ್ಕೂಲ್ ಫೀಸ್ ಕಟ್ಟಬೇಕು, ಕಾಲೇಜ್ ಫೀಸ್ ಕಟ್ಟಬೇಕು, ಟ್ರೈನ್ ಕಟ್ಟಬೇಕು, ಅದೆಲ್ಲ ಸರ್ಕಾರಕ್ಕೂ ಫಿಕ್ಸ್ಡ್ ಇದೆ. ಅದು ಬಿಟ್ಟು ನಿಮ್ ಕೈಯಲ್ಲಿ ಏನು, ನೀವೊಂದು ಮೊಬೈಲ್ ತಗೋಬೇಕು, ಮಿಕ್ಸಿ ತಗೋಬೇಕು ಅಂತಿರೋ ಸರ್ಕಾರನು ಅದೇ ಮಾಡಬೇಕು. ನಮ್ಗೊಂಚೂರು ಲಾವೇಶ್ನೆಸ್ ಬೇಕು, ಇನ್ನೇನೋ ಬೇಕು ಅಂದಾಗ ನಾವ್ ಈ ತರ ಈಗ ಮನೇಲಿ 4 ಇರುವಂತ ಕುಟುಂಬದಲ್ಲಿ ಒಬ್ರು ದುಡಿದ್ರೆ ಹೇಗಿರುತ್ತೆ ಪರಿಸ್ಥಿತಿ, 4 ದುಡಿದ್ರೆ ಹೇಗಿರುತ್ತೆ ಪರಿಸ್ಥಿತಿ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ದೇಶ ಒಂದು ರಾಜ್ಯ ಅಂತ ಬಂದಾಗ ಸೇಮ್ ಥಿಂಗ್ ವಿಲ್ ಅಪ್ಲೈ. ಮನೆ ಬಜೆಟ್ ಮಾಡೋದೇ ಕಷ್ಟ ಆಗಿದೆ, ದೇಶದ ಬಜೆಟ್ ಆದ್ರೆ ಸುಮ್ಮನೆ ಅಲ್ಲ. ಸೊ ವಿ ಕ್ಯಾನ್ ಕ್ರಿಟಿಸೈಸ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್. ಬಟ್ ಇವಾಗ ಖಂಡಿತ ಸ್ಟ್ರಾಂಗ್ ಫೌಂಡೇಶನ್ ಮಾಡಿದ್ದಾರೆ, ದೇ ವಿಲ್ ಡೆಫಿನೆಟ್ಲಿ ಸೀ ದಿ ಬೂಮ್ ಇದರಲ್ಲಿ. ಸೊ ಎವ್ರಿಬಡಿ ವಿಲ್ ಗೆಟ್ ದಟ್ ವಿಕಸಿತ ಭಾರತ, ವಿಕಸಿತ ಭಾರತ ಖಂಡಿತ ಆಗುತ್ತೆ. ಸೊ ಆದ್ರೆ ಎಲ್ಲೋ ಒಂದು ಕಡೆ ಮ್ಯಾಮ್
ನಾವು ಈಗ ನೋಡಿ, ಇವಾಗ ತೆಲಂಗಾಣಲ್ಲಿ ಬಂದರು, ಪಾಲಿಸಿ ತಪ್ಪಿದೆಯಾ ಸರಿ ಇದೆಯಾ ಅನ್ನೋದು ಜನಕ್ಕೆ ಬಿಟ್ಟಿದ್ದು. ನಾನು ಎಜುಕೇಷನ್ ಲೋನ್ 31,000 crore ವೇವರ್ ಮಾಡ್ತೀನಿ, ನಾನು ಇದನ್ನು ವೇವರ್ ಸಿ, ಅದೇ 31,000 crore ಅದೇ ಜನಗಳಿಗೆ ಸ್ವಾವಲಂಬಿಯಾಗಿ ಮಾಡೋದಕ್ಕೆ ನಾವು ಹೇಗೆ ಖರ್ಚು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ಬಿಟ್ಟು, ನಾವು ವೇವರ್ ಮಾಡ್ತೀನಿ ಫ್ರೀ ಕೊಡ್ತೀನಿ ಅನ್ನೋ ಮನೋಭಾವಕ್ಕೆ ತಂದ್ಕೊಡೋದನ್ನ ಒಂದು ಸರ್ಕಾರ, ಒಂದು ಜನಾಂಗದ ಅಥವಾ ಒಂದು ಸೊಸೈಟಿನ ಯಾವ ರೀತಿ ಬಳಸ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ತಾರೆ. ಯಾವುದು ಕೂಡ ಒಂದು ರೆವಿನ್ಯೂ, ಒಂದು ರೂಪಾಯಿ ರೆವಿನ್ಯೂ ಜನರೇಟ್ ಆಗಬೇಕಾದ್ರೆ ಸರ್ಕಾರಕ್ಕೆ ಅದಕ್ಕೆ ಅದರದೇ ಆದ ಸಮಯ ಬೇಕಾಗುತ್ತೆ. ಅಂತ ಅದು 1 rupee ಜನರೇಟ್ ಆದಾಗ 100 rupee ವ್ಯವಹಾರ ಮಾಡ್ತೀನಿ ಅನ್ನೋದಿದೆಯಲ್ಲ, ದೊಡ್ಡ ಹೊಡೆತ ಆಗುತ್ತೆ. ಕಾರ್ಯಕ್ರಮದಲ್ಲಿ ಹೇಮಂತ್ ಅವರು, ನಾಗಭೂಷಣ್ ಅವರು, ಹಾಗೇನೆ ಪ್ರಭಾಕರ್ ಅವರು, ವಿಷ್ಣು ಭರತ್ ಅವರು, ಧನ್ಯವಾದಗಳು ಭಾಗಿಯಾಗಿದ್ದಕ್ಕಾಗಿ. ಸೊ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ದೇಶದ ಆರ್ಥಿಕತೆ ಅಂದಾಗ ಸಮಸ್ಯೆಗಳೇನಿದ್ದಾವೆ, ಏನು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ಬೋದು, ದೇಶದ ಎಕ್ಸ್ಪೆಂಡಿಚರ್ ಅವುಗಳನ್ನು ಜೊತೆಗಿಟ್ಟುಕೊಂಡೇ ಬಜೆಟ್ ಮಂಡನೆ ಅಂದಾಗ ಯಾವ ರೀತಿಯ ಪ್ಲ್ಯಾನ್ಸ್ಗಳಿರ್ತವೆ, ನಮ್ಮ ಕರ್ನಾಟಕದ ನಿರೀಕ್ಷೆಗಳೇನು, ದೇಶದ ಶ್ರೀಸಾಮಾನ್ಯನ ನಿರೀಕ್ಷೆಗಳೇನು, ಎಲ್ಲವನ್ನ ಅರ್ಥಪೂರ್ಣವಾಗಿ ಅದ್ಭುತವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಇನ್ನೇನಿದ್ರು ಕೂಡ ನಿರ್ಮಲಾ ಸೀತಾರಾಮನ್ ಮಂಡಿಸುವಂತಹ ಬಜೆಟ್ನತ್ತ ಚಿತ್ತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.